ಮಧ್ವಮತವನ್ನು ಸ್ಥಾಪನೆ ಮಾಡಿದರು. ಅಂಥ ಮಹನೀಯರು ಕಾಳಿದಾಸ ಸಾಹಿತ್ಯದ ಪರಂಪರೆಯನ್ನು ಕೂಡ ಅಷ್ಟೇ ಉಚ್ಚಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಅವರು. ಶ್ರೀಮದ್ ಆನಂದ ತೀರ್ಥರಿಂದಲೇ ಪ್ರಾರಂಭಗೊಂಡ, ತದನಂತರ ನಾನಾ ರೀತಿ ಪರಿಂದ ಶ್ರೀಪಾದರಾಜರು, ವ್ಯಾಸರಾಜರು, ವಾದರಾಜರು, ಪುರಂದರದಾಸರು, ಕನಕದಾಸರು, ವಿಜಯದಾಸರು, ಗೋಪಾಲದಾಸರು, ಹೀಗೆ ಈ ಬೃಹತ್ಯಾ ಗಾಯತ್ರಿ ಎಂಬತಕ್ಕಂಥ ಮೂಲ ರೂಪವಾಗಿರ್ತಕ್ಕಂಥ ಭಗವಂತನ ಪ್ರಾಕೃತ ಭಾಷೆಯ ಗುಣಗಾನ ರೂಪವಾಗಿರ್ತಕ್ಕಂಥ ಈ ಒಂದು ಪರಂಪರೆ ಹರಿದು ಬಂದಿದೆ ಎನ್ನುವುದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಅದರಂತೆ ವ್ಯಾಸರಾಜ ಗುರು ಸಾರ್ವಭೌಮರು ಪುರಂದರದಾಸರಿಗೆ ದಾಸದೀಕ್ಷೆ ಎಂಬತಕ್ಕಂಥದ್ದನ್ನು ಕೊಟ್ಟು 475,000 ವರನಾಮಾವಳಿಗಳ ಪೇಡಿಸಿದೆ ಗುರು ವ್ಯಾಸರಾಯರ ದಯನಿಂದ ಎಂಬುದಾಗಿ ಅವರೇ ಹೇಳಿಕೊಂಡಿದ್ದಾರೆ. ಅಂತಹ ಒಂದು ಬಹೋನ್ನತವಾದ ಕಾರ್ಯ ವ್ಯಾಸರಾಜ ಗುರು ಸಾರ್ವಭೌಮರ ಪರಂಪರೆಯಲ್ಲಿ ನಡೀತಕ್ಕಂಥದ್ದಾಗಿದೆ. ಅದರ ಕುರುಹೋ ಎಂಬಂತೆ ಈ ಪರಂಪರೆಯಲ್ಲಿ ಅನೇಕ ಮಂದಿ ಶಾಸ್ತ್ರಾರ್ಥ ಬ್ರಹ್ಮಿತವಾಗಿರತಕ್ಕಂಥ ಈ ಹರಿದಾಸ ಸಾಹಿತ್ಯದ ಪರಂಪರೆಯ ಚುಕ್ರಾಣಿಯನ್ನು ಹಿಡಿಕೊಂಡು ಬರತಕ್ಕಂಥವರಾಗಿದ್ದಾರೆ. ಅಂಥವರು ವಿದ್ಯಾಕಾಂತ ತೀರ್ಥರಾಗಿರಬಹುದು, ವಿದ್ಯಾಪೂರ್ಣ ತೀರ್ಥರಾಗಿರಬಹುದು, ಅದು ಹಾಗೆ ಹರಿದು ಬಂದು ವಿದ್ಯಾರತ್ನಾಕರ ತೀರ್ಥರವರೆಗೂ ಕೂಡ ಹರಿದು ಬಂದಿತ್ತು. ವಿದ್ಯಾರತ್ನಾಕರ ತೀರ್ಥರು ಅವರ ಮಕ್ಕಳೇ ಪೂರ್ವಾಶ್ರಮದಲ್ಲಿ ನಮ್ಮ ವಿದ್ಯಾಪ್ರಸನ್ನ ತೀರ್ಥರು. ಇವರಿಬ್ಬರ ಸಾಹಿತ್ಯ ಎಂಬತಕ್ಕಂಥದ್ದು ವ್ಯಾಸರಾಜ ಗುರು ಸಾರ್ವಭೌಮದ ಪರಂಪರೆಯಲ್ಲಿ ಮತ್ತೆ ವ್ಯಾಸರಾಜರನ್ನು ಪ್ರತಿಬಿಂಬಿಸುವಂತಹ ಸಾಹಿತ್ಯದ ರಚನೆಕಾರರು ಅಂತ ಹೇಳಬಹುದು. ಅಷ್ಟು ಅದ್ಭುತವಾದಂತಹ ಈ ಸಾಹಿತ್ಯವನ್ನು ವಿದ್ಯಾರತ್ನಾಕರ ತೀರ್ಥರು, ವಿದ್ಯಾಪ್ರಸನ್ನ ತೀರ್ಥರು ಮಾಡಿದ್ದಾರೆ. ಸಂಸ್ಕೃತ ಮತ್ತು ಪ್ರಾಕೃತ ಭಾಷೆಗಳ ಮಿಶ್ರಣ, ಕೇವಲ ಪ್ರಾಕೃತ ಭಾಷೆಯಲ್ಲಿ, ಕೇವಲ ಸಂಸ್ಕೃತ ಭಾಷೆಯಲ್ಲಿಯೂ ಕೂಡ ಅನೇಕ ಭಗವಂತನ ಪದಪದ್ಯಗಳನ್ನು ರಚನೆ ಮಾಡತಕ್ಕಂಥವರಾಗಿದ್ದಾರೆ. ಮಹಾನ್ ಶಾಸ್ತ್ರಕಾರರಾದ್ದರಿಂದ ಸಾಧಾರಣ ನಾಮಗಿರಿಯ ಕುಲದೈವವುಳ್ಳಂತಹ ಕೊಯಮತ್ತೂರಿನ ತೆಕ್ಕಲೂರು ಎಂಬತಕ್ಕಂಥ ಅಗ್ರಹಾರದಲ್ಲಿ ವಾಸ ಮಾಡುತ್ತಿರತಕ್ಕಂಥ ಪರಂಪರೆಯ ಶಾಸ್ತ್ರೀಯವಾದಂಥ ಮನೆತನ. ಅಂಥ ಮನೆತನದಲ್ಲಿ ಅಹೋಲಾಚಾರ್ಯರು ಎಂಬತಕ್ಕಂಥ ಅವರೇ ಪೂರ್ವಾಶ್ರಮದ ವಿದ್ಯಾರತ್ನಾಕರ ತೀರ್ಥರ ನಾಮಾಂಕಿತ ಎಂಬತಕ್ಕಂಥದ್ದು. ಚತುಶಾಸ್ತ್ರ ಪಂಡಿತರು, ಅಂಥವರಿಗೆ ಬಹಳ ದಿನಗಳ ಕಾಲ ಮಕ್ಕಳಿರಲಿಲ್ಲ. ಕುಲದೇವರಾಗಿರ್ತಕ್ಕಂಥ ನಾಮಗಿರಿ ನರಸಿಂಹನನ್ನು ಬಹುವಿಧದಿಂದ ಸೇವೆ ಎಂಬತಕ್ಕಂಥದ್ದನ್ನು ಮಾಡಿದರು. ಅವರ ಜೀವಿತದಲ್ಲಿ 4 ಸನ್ಯಾಸಿಗಳು ಕಳೆದು ಹೋದರು. ವಿದ್ಯಾಸಿಂಧು ತೀರ್ಥರು, ವಿದ್ಯಾಶ್ರೀಧರ ತೀರ್ಥರು, ವಿದ್ಯಾಶ್ರೀನಿವಾಸ ತೀರ್ಥರು, ಹೀಗೆ 4-5 ತಲೆಮಾರಿನ ಈ ಪರಂಪರೆಯ ಆಸ್ಥಾನ ವಿದ್ವಾಂಸರಾಗಿ ಆಗಿನ ಕಾಲದಲ್ಲಿ ಅತ್ಯುದ್ಭುತವಾಗಿರತಕ್ಕಂಥ ಚತುಶಾಸ್ತ್ರ ಪಾಂಡಿತ್ಯದಿಂದ ದ್ವೈತ ಮತವನ್ನು ಸ್ಥಾಪನೆ ಮಾಡಿರತಕ್ಕಂಥ ಮಹನೀಯರು ಅಹೋಬಲಾಚಾರ್ಯರು. ಇಂಥವರು ಆಶ್ರಮವನ್ನು ತೆಗೆದುಕೊಳ್ಳತಕ್ಕಂಥ ಒಂದು ಸಂದರ್ಭ ಬರತಕ್ಕಂತಹ ಸಮಯದಲ್ಲಿ ಆ ನಾಮಗಿರೀಶನನ್ನು ಕುರಿತು ಬಹುವಿಧವಾಗಿ ಸೇವೆ ಎಂಬತಕ್ಕಂಥದ್ದನ್ನು ಮಾಡಿದ್ದಾರೆ. ವಯಸ್ಸು ಬೇರೆ 70 ಮೀರಿದೆ ಎಂದಿದ್ದಾರೆ. ಅಂದರೆ ಅಷ್ಟ ವೃದ್ಧಾಪ್ಯದಲ್ಲಿ ಮಗು. ಆದ್ದರಿಂದ ನಾಮಗಿರಿ ನರಸಿಂಹನ ಅನುಗ್ರಹದಿಂದ, ಕುಲದೇವರ ಅನುಗ್ರಹದಿಂದ ಒಂದು ದೊಡ್ಡ ಮಗು ಆಯ್ತಕ್ಕಂಥದ್ದಾಯಿತು. ಅದಕ್ಕೆ ಲಕ್ಷ್ಮೀ ನರಸಿಂಹಾಚಾರ್ಯರು ಎಂಬುದಾಗಿ ಹೆಸರನ್ನೇ ಇಡ್ತಕ್ಕಂಥವರಾಗಿದ್ದಾರೆ. ಭಗವದ್ ಅನುಗ್ರಹಕ್ಕೆ ಪಾತ್ರರಾಗಿ ಯಾರು ಅವತಾರವನ್ನು ಮಾಡ್ತಾರೋ ಹುಟ್ಟುತ್ತಾರೋ ಅಂಥವರುಗಳು ಜಗತ್ತಿನಲ್ಲಿ ಯಾವುದಾರೋ ಒಂದು ಸ್ಥಾನಮಾನವನ್ನು ಹೊಂದುತ್ತಾರೆ. ಭಗವದ್ದತ್ತವಾಗಿರ್ತಕ್ಕಂಥ ಸಂತಾನ ಎಂಬತಕ್ಕಂಥದ್ದು ಯಾವತ್ತೂ ವ್ಯರ್ಥವಾಗುವುದಿಲ್ಲ. ಯಾಕೆಂದರೆ ಸೇವಾ ಸೂತ್ರಾದಿಗಳಿಂದ ಅತ್ಯಂತ ಪಶ್ಚಾತ್ತಾಪ ತಪ್ತದೆಯಿಂದ ಪ್ರಾರ್ಥನೆಯನ್ನು ಮಾಡಿ ಭಗವತ್ ಸೇವಾರೂಢರಾಗಿರ್ತಕ್ಕಂಥ ಅನುಗ್ರಹೋದ್ಭುತವಾದಂಥ ಸಂತಾನಗಳು, ಅದು ಉತ್ತಮರಾಗಿರ್ತಕ್ಕಂಥ ಜೀವನಗಳೇ ಅಲ್ಲಿ ಬರ್ತಾರೆ ಎಂಬುದಾಗಿ ಕೂಡ ಶಾಸ್ತ್ರ ಅದನ್ನು ಪರಿಮಿತಿ ಮಾಡತಕ್ಕಂಥದ್ದಾಗಿದೆ. ಅಂತಹ ಪ್ರಸನ್ನತೀರ್ಥರು ನಾಮಗಿರೀಶನ ಅನುಗ್ರಹದಿಂದ ಅವತಾರವನ್ನು ಮಾಡ್ತಕ್ಕಂಥವರಾಗಿದ್ದಾರೆ. ಮುಂದೆ ಲೌಕಿಕ ವೈದಿಕ ಎರಡರಲ್ಲೂ ಕೂಡ ಅಪರಿಮಿತವಾಗಿರ್ತಕ್ಕಂಥ ಪಾಂಡಿತ್ಯವನ್ನು ಸಂಪಾದನೆ ಮಾಡಿಕೊಂಡು ಅವರು ವ್ಯಾಸರಾಜ ಪೀಠದಲ್ಲಿ ವಿದ್ಯಾವಾರದಿ ತೀರ್ಥರ ಕರಕಮಲ ಸಂಜಾತರಾಗಿ ಸನ್ಯಾಸವನ್ನು ಸ್ವೀಕಾರ ಮಾಡ್ತಕ್ಕಂಥವರಾಗಿದ್ದಾರೆ ಎಂಬತಕ್ಕಂಥ ಕಥಾವಿಶೇಷಗಳೆಲ್ಲವೂ ಕೂಡ ಪ್ರಸನ್ನ ತೀರ್ಥರ ಜೀವನ ಚರಿತ್ರೆಯನ್ನು ನೋಡ್ತಕ್ಕಂಥ ಕಾಲದಲ್ಲಿ ಗೊತ್ತಾಗುತ್ತದೆ. ಅದು ಈ ವಿದ್ಯಾ ಸರಸ್ವತಿಯ ದೇಗುಲದಲ್ಲಿ ಈ ಸಾಹಿತ್ಯವನ್ನು ಇವತ್ತು ನಾವು ಇಲ್ಲಿ ಕೇಳ್ತಾ ಇದ್ದೇವೆ ಎಂದರೆ ಇದಕ್ಕೆ ಒಂದು ಸಂಬಂಧ ಇದೆ ಎಂದು ನನ್ನ ಅನಿಸುತ್ತೆ. ಸಾಧಾರಣ ಅಖಿಲ ಭಾರತ ಮಾತೃ ಮಹಾಮಂಡಲದ ಮಹಾಪೋಷಕರಾಗಿ 20 ವರ್ಷಗಳಷ್ಟು ದೀರ್ಘಕಾಲ ವಿದ್ಯಾಪ್ರಸನ್ನ ತೀರ್ಥರಾಗಿದ್ದರು.
ಮುಂದೆ ವಿದ್ಯೆ ಪಯೋನಿಧಿ ಇದ್ದರೂ ಕೂಡ 10 ವರ್ಷಗಳ ಕಾಲ ಮಹಾಪುರುಷಕರಾಗಿದ್ದರು. ಅಂದರೆ ಇಂತಹ ವಿದ್ಯಾಸಂಸ್ಥೆ ಅಖಿಲ ಭಾರತ ಮಾತೃಮಂಡಲದ ಒಂದು ಮಹಾಪುರುಷಕರಾಗಿರುವುದರಿಂದ ಇಂತಹ ಒಂದು ಸನ್ನಿಧಾನದಲ್ಲಿ ವಿದ್ಯಾಪ್ರಸನ್ನತೀರ್ಥರ ಸ್ಮರಣ ಪುರಸ್ಸರವಾಗಿ ಅವರ ಸಾಹಿತ್ಯವನ್ನು ಈ ಸರಸ್ವತಿಯ ದೇಗುಲದಲ್ಲಿ ನಾವಿವತ್ತು ಶ್ರವಣ ಮಾಡತಕ್ಕಂಥ ಭಾಗ್ಯ ಎಂಬತಕ್ಕಂಥದ್ದು ನಮಗೆ ಅವರ ಆರಾಧನಾಂಗಭೂತವಾಗಿ ಅವರ ಅನುಗ್ರಹದಿಂದಲೇ ಒದಗಿ ಬಂದಿದೆ ಎಂಬುದಾಗಿ ನಾನು ತಿಳಿತಕ್ಕಂಥವನಾಗ್ತೇನೆ. ಅನೇಕ ಮಂದಿರಗಳನ್ನು ನೋಡ್ತಾ ಇದ್ದೇನೆ. ಈ ಸಾಹಿತ್ಯ ಎಂಥದ್ದು ಅಂದರೆ ಸುಮಾರು 1968ರಲ್ಲಿ ಅಖಿಲ ಭಾರತ ಮಾತೃಮಂಡಲದ ಸಮ್ಮೇಳನ ಮೈಸೂರಿನಲ್ಲಿ ನಡೀತು. ನನಗೆ 18 ವರ್ಷ. ಆಗ ನಾನು ಪ್ರಾರ್ಥನೆಗೆ ನನ್ನ ಹೆಸರು ಸೇರ್ಪಟ್ಟಿತ್ತು. ಉಡುಪಿ ಕೃಷ್ಣ ಮಂದಿರದಲ್ಲಿ ಈ ಸಮ್ಮೇಳನ ಎಂಬತಕ್ಕಂಥದ್ದು ಜರಿಯಿತು. ಆಗ ವಿದ್ಯಾಮಾನ್ಯ ತೀರ್ಥರು ಅಧ್ಯಕ್ಷರು. ಆಗ ಪ್ರಾರ್ಥನೆ ಮಾಡುವಾಗ ಪ್ರಸನ್ನ ತೀರ್ಥರ ಒಂದು ದೇವರ ನಾಮವನ್ನು ನಾನು ಪ್ರಾರ್ಥನೆಗಾಗಿ ಹೇಳಿದೆ. ಸಣ್ಣ ವಯಸ್ಸಿನಿಂದಲೂ ಕೂಡ ಈ ಸಾಹಿತ್ಯದ ಮೇಲೆ ನನಗೆ ಅಪಾರವಾದ ಪ್ರೇಮ. ಯಾಕೆ ಅಂತ ಗೊತ್ತಿಲ್ಲ, ಅದು ಬರ್ತಿಂದ ಬಂದಿರತಕ್ಕಂಥ. ಪುರಂದರದಾಸರು, ವಿಜಯದಾಸರು, ಗೋಪಾಲದಾಸರು, ಜಗನ್ನಾಥದಾಸರಂತಹ ಸಾಹಿತ್ಯವನ್ನು ನನ್ನ ಮಟ್ಟಿಗೆ ಆಳವಾಗಿ ನೋಡಿದ್ದೇನೆ. ಅದರಷ್ಟೇ ಆಳವಾಗಿ ಪ್ರಸನ್ನ ತೀರ್ಥರ ಸಾಹಿತ್ಯವನ್ನು ಕೂಡ ನಾನು ನೋಡಿದ್ದೇನೆ. ಮುಂದೆ ನಾವು ವ್ಯಾಖ್ಯಾನ ಮಾಡುವ ಕಾಲಕ್ಕೆ ಅದು ಎಷ್ಟು ಆಳ ಇದೆ ಎಂಬತಕ್ಕಂಥದ್ದು ಯಥಾಮತಿ ಪರಿಚಯ ಮಾಡಿಕೊಡ್ತೇನೆ. ಆಗ ಒಂದು ದೇವರ ನಾಮ ಬೇಸಾಯ ಮಾಡಬೇಕು. ಹೃದಯವೆಂಬ ಕ್ಷೇತ್ರದಲ್ಲಿ ಬೇಸಾಯ ಮಾಡಬೇಕು. ಮಧ್ವಾಚಾರ್ಯರ ಗ್ರಂಥಗಳೆಂಬ ಸರೋವರ ತುಂಬಿರುವುದು ಬದ್ಧ ಜಲವು ಅವರ ಗುರುಗಳೆಂಬ ತೂಬಿನಲ್ಲಿ ತರಲಿಬೇಕು. ಇದು ಅವರ ಒಂದು ಸಾಹಿತ್ಯ. ಈ ದೇವರ ನಾಮವನ್ನು ಹೇಳಿದಾಗ ಆಲಿಸ್ತಾ ಕೂತಿದ್ದರು ಪೂಜ್ಯ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದರು. ಇದು ಮುಗಿದ ಮೇಲೆ ಇದು ಯಾರು ಮಾಡಿದ್ದು ಅಂತ ಹೇಳಿ, ಯಾಕೆ ಅವರಿಗೆ ಅನುಮಾನ ಅಂದರೆ ಪುರಂದರದಾಸರಿಂದ ಶ್ರೇಷ್ಠ ಕೃತಿಕಾರರಿಂದ ರಚಿಸಲ್ಪಟ್ಟಿರಬೇಕು ಇದು ಎಂಬತಕ್ಕಂತಹ ಒಂದು ಮನಸ್ಸು ಅವರಿಗಿತ್ತು. ಅದು ಅಂದರೆ ಅಷ್ಟು ಆ ಸಾಹಿತ್ಯದ ವರ್ಣನೆ ಅದರಲ್ಲಿದೆ. ಅದೇವರು ನಾಮವನ್ನು ತೆಗೆದುಕೋತೀನಿ, ಆವಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಅದ್ಭುತವಾದ ವಿನ್ಯಾಸವನ್ನು ಆ ದೇವರ ನಾಮದಲ್ಲಿ ಜೋಡಿಸಿದ್ದಾರೆ ಪ್ರಸನ್ನತೀರ್ಥರು ಎಂಬತಕ್ಕಂಥ. ಇಲ್ಲ ಸ್ವಾಮಿ, ವಿದ್ಯಾ ಪ್ರಸನ್ನತೀರ್ಥರು ಮಾಡಿದ್ದು ಮುಂದೆ. ಅದಕ್ಕೆ ಅವರೊಂದು ಮಾತು ಹೇಳಿದರು, ಪುರಂದರದಾಸರ ಸಾಹಿತ್ಯಕ್ಕೆ ಸದೃಶವಾಗಿದೆ. ಇನ್ನು ನನ್ನ ಕಣ್ಣಿನಲ್ಲಿ ಆ ರೂಪ ಕಟ್ಟಿದಂತೆ ಪುರಂದರದಾಸರ ಸಾಹಿತ್ಯಕ್ಕೆ ಸದೃಶದಂತೆ ಈ ಸಾಹಿತ್ಯ ಇದೆ ಎಂಬುದಾಗಿ ಅವರ ಕಂಠದಿಂದ, ಅವರ ಮುಕ್ತ ಕಂಠದಿಂದ ಅದನ್ನು ಶ್ಲಾಘನೆ ಮಾಡಿದರು. ಇದು 1968ರಲ್ಲಿ ನಡೆದ ಒಂದು ಘಟನೆ. ಅಲ್ಲಿಂದ ಮುಂದಕ್ಕೆ ನಾನು ಈ ಸಾಹಿತ್ಯವನ್ನು ನನ್ನ ಉಪನ್ಯಾಸಗಳಲ್ಲಿ, ಅದು ಭಾರತ ಆಗಿರ್ಬೋದು, ರಾಮಾಯಣ ಆಗಿರ್ಬೋದು, ಶ್ರೀನಿವಾಸ ಕಲ್ಯಾಣ ಆಗಿರ್ಬೋದು, ಅಥವಾ ರುಕ್ಮಿಷ ವಿಜಯವಾಗಿರ್ಬೋದು, ಮಧ್ವವಿಜಯವಾಗಿರ್ಬೋದು, ಯಾವ್ಯಾವ ಗ್ರಂಥಗಳನ್ನು ನಾನು ಪ್ರವಚನ ಮಾಡ್ತೇನೋ ಮಧ್ಯದಲ್ಲೆಲ್ಲ ಈ ಪ್ರಸನ್ನ ತೀರ್ಥರ ದೇವರ ನಾಮವನ್ನು ಸಾಂಗತ್ಯವಾಗಿ ಹೇಳತಕ್ಕಂಥ ಅಭ್ಯಾಸವನ್ನು ನಾನು ಮಾಡಿಕೊಂಡೆ. ಅದು ಬಹಳಷ್ಟು ಶ್ರಾವಕರಿಗೆ, ಭಕ್ತರುಗಳಿಗೆ ಅವರ ಮನಸ್ಸಿನ ಮೇಲೆ ಬಹುತೇಕವಾಗಿರ್ತಕ್ಕಂಥ ಪರಿಣಾಮವನ್ನು ಬೀರಿರ್ತಕ್ಕಂಥದ್ದನ್ನು ಕೂಡ ನಾನು ಪ್ರತ್ಯಕ್ಷವಾಗಿ ಕಂಡಿದ್ದೇನೆ. ಸುಖಪಟ್ಟಿದ್ದಾರೆ, ಅನುಭವಿಸಿದ್ದಾರೆ, ಮತ್ತು ಆ ಹಾಡುಗಳನ್ನು ತಾವು ಪ್ರಾಕ್ಟೀಸ್ ಮಾಡ್ತಕ್ಕಂಥವರಾಗಿದ್ದಾರೆ. ಸುಮಾರು ಅನಂತಪುರ, ಬಳ್ಳಾರಿ ಇಂಥ ಕಡೆಗಳಲ್ಲಿ ನಮ್ಮ ಮಠದವರೇ ಕಡಿಮೆ. ಆದರೆ ವರ್ಷದಲ್ಲಿ ನಾನು 2-2 ಸಾರಿ ಈ ಸಾಹಿತ್ಯವನ್ನು ಪ್ರವಚನ ಮಾಡ್ತೇನೆ. 15 ದಿನಗಳ ಕಾಲ ಸುಮಾರು ಪ್ರಸನ್ನ ತೀರ್ಥರ ಒಟ್ಟು ಸಾಹಿತ್ಯವನ್ನು 3-4 ಸಾರಿ ಆವೃತ್ತಿಯಾಗುವಂತಹ ಪ್ರವಚನಗಳನ್ನು ನಾನು ನನ್ನ ಜೀವಿತದಲ್ಲಿ ಮಾಡ್ತಕ್ಕಂಥವನಾಗಿದ್ದೇನೆ. ಅನ್ನಬೇಕಾದರೆ ಹೊರ ಊರುಗಳಲ್ಲಿ, ಅಂದರೆ ಈ ಸಾಹಿತ್ಯದ ಅಭಿಮಾನಿಗಳು ಹೇಗಿದ್ದಾರೆ ಅಂದರೆ ಅವರಿಗೆ ಮಠ ಗಿಟ ಅನ್ನೋದೇ ಇಲ್ಲ. ಆ ಸಾಹಿತ್ಯದಲ್ಲಿ ಇರ್ತಕ್ಕಂತಹ ಆಳ, ಅದರಲ್ಲಿರ್ತಕ್ಕಂಥ ಸತ್ಯ ನಿತ್ಯವಾದ ಶ್ರೀಮದಾಚಾರ್ಯರ ತತ್ವಾರ್ಥಗಳ ಬ್ರಹ್ಮಿತವಾಗಿರತಕ್ಕಂಥ ರೂಪ ವಿನ್ಯಾಸ ಸರಳತೆ, ಸರಸ ಸುಂದರವಾಗಿರ್ತಕ್ಕಂಥ ವಿಷಯಗಳು, ಅದು ಅವರ ಮನಸ್ಸಿನ ಮೇಲೆ ಬಹಳ ಪರಿಣಾಮ ಎಂಬತಕ್ಕಂಥದ್ದು ಬೀರಿದೆ. ಇವರ ಸಾಹಿತ್ಯವನ್ನು ಮುಖ್ಯವಾಗಿ 4 ಭಾಗಗಳು ಮಾಡಬಹುದು. ಸುಮಾರು 400ಕ್ಕೂ ಮಿಗಿಲಾಗಿ ಇವರು ಪದಪದ್ಯಗಳನ್ನು ರಚನೆ ಮಾಡತಕ್ಕಂಥವರಾಗಿದ್ದಾರೆ. ದೀರ್ಘಾವಧಿಯಂಥ ಮಧ್ವವಿಜಯದಂಥ ಒಂದು ದೀರ್ಘಾವಧಿಯ ದೇವರ ನಾಮಗಳ ಸಾಹಿತ್ಯವನ್ನು ಕೂಡ ರಚನೆ ಮಾಡಿದ್ದಾರೆ. ಗೀತಾರ್ಥ ಪ್ರತಿಪಾದಕವಾಗಿರ್ತಕ್ಕಂಥದ್ರ ಮೇಲೂ ದೀರ್ಘವಾದಂತಹ ಶ್ಲೋಕಗಳ ಪದ್ಯಾತ್ಮಕವಾದಂಥ ಸಣ್ಣ ಕೃತಿಗಳ ರೂಪದಂತೆಯೂ ಕೂಡ ರಚನೆ ಮಾಡ್ತಕ್ಕಂಥವರಾಗಿದ್ದಾರೆ.
ಇವರ ಸಾಹಿತ್ಯವನ್ನು ಪ್ರಧಾನವಾಗಿ ಈಗ ಹೇಳಿದಂತೆ ಮುಖ್ಯವಾಗಿ ನಾಲ್ಕು ಭಾಗ ಮಾಡ್ತೇನೆ ನಾನು. ಒಂದು ರಾಮಕೃಷ್ಣ ವೇದವ್ಯಾಸಾದಿ ರೂಪಗಳನ್ನು ಶಾಸ್ತ್ರೀಯವಾಗಿ ವರ್ಣನೆ ಮಾಡತಕ್ಕಂಥ ಭಗವಂತನ ರೂಪ ವಿನ್ಯಾಸಗಳು, ಕೇವಲ ಅದು ಕೃಷ್ಣ ಪರಮಾತ್ಮನಾಗಿರ್ಬೋದು, ರಾಮದೇವರ ಮೇಲಾಗಿರ್ಬೋದು, ವೇದವ್ಯಾಸ ದೇವರ ಮೇಲಾಗಿರ್ಬೋದು, ಹೀಗೆ ಭಗವಂತನ ವಿವಿಧ ವಿನ್ಯಾಸಗಳ ರೂಪಗಳು, ದಶಾವತಾರಾದಿಗಳು, ಇಂಥ ಮಹಿಮೆಯನ್ನು ಕೊಂಡಾಡ್ತಕ್ಕಂಥದ್ದು ಇದು ಒಂದು ಭಾಗ. ಎರಡನೇ ಭಾಗ ಎಂಬತಕ್ಕಂಥದ್ದು ತಾರತಮ್ಯೋಪೇತವಾಗಿರತಕ್ಕಂಥ ತಮ್ಮ ಆಶ್ರಮ ಗುರುಗಳಿಂದ ಹಿಡಿದು ಭಗವಂತನವರಿಗೂ ಕೂಡ ತಾರತಮ್ಯವನ್ನು ಮೇಲಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥವರ ಒಂದು ದೇವರ ನಾಮದ ಕ್ರಮಗಳನ್ನು ಕೂಡ, ಅಂದರೆ ಗುರುಗಳು ಅದು ಕ್ಷೇತ್ರ ಆಗಬಹುದು, ವನ ಆಗಬಹುದು, ಮುಂತಾದ ಬಗ್ಗೆಯನ್ನು ವರ್ಣನೆ ಮಾಡ್ತಾರೆ. ಇನ್ನು ಮೂರನೆಯದು ಅಂದರೆ ಸ್ವಂತ ಲೋಕಾನುಭವಗಳಿಂದ ಸರ್ವರಿಗೂ ಅನುಭವಕ್ಕೆ ಬರತಕ್ಕಂತಹ ವಿಷಯಗಳನ್ನು ಪೂರ್ಣಿಸ್ತಕ್ಕಂಥವರಾಗಿದ್ದಾರೆ ಸಾಹಿತ್ಯದ ರೂಪದಲ್ಲಿ. ಅದು ಎಲ್ಲರಿಗೂ ಅನುಭವ ಬರ್ತಕ್ಕಂಥದ್ದು ಲೋಕನ್ಯಾಯಗಳು ಅಂತ ಇಟ್ಕೊಳ್ಳೋಣ. ಲೋಕದಲ್ಲಿ ನಾವು ಗಾದೆಗಳು ಹೇಳಿಕೊಂಡಾಗೆ ಅಥವಾ ನ್ಯಾಯಗಳು ಹೇಳಿಕೊಂಡಾಗೆ ಹೇಳ್ಕೊತೇವೆ ನಮ್ಮ ಅನುಭವವನ್ನು. ಆ ಅನುಭವ ಸಾರ್ವತ್ರಿಕವಾಗಿ ಸರ್ವರಿಗೂ ಬರ್ತಕ್ಕಂಥದ್ದು. ಉದಾಹರಣೆಗೆ ಬೇವನಕಾಯಿ ಸಿಹಿಯಾಗಿದೆ ಹುಳಿಯಾಗಿದೆ ಅಂತ ಯಾರೂ ಹೇಳುವುದಿಲ್ಲ. ಯಾಕೆ ಹೇಳೋದಿಲ್ಲ ಅಂದರೆ ಎಲ್ಲರ ಅನುಭವವೂ ಬೇವಿನಕಾಯಿ ಅನ್ನೋದು ಕೈಯಿಂದ ಇಟ್ಕೊಂಡಿರುವುದು ರುಚಿ ಎಂಬತಕ್ಕಂಥದ್ದು ಹೇಗೆ ಸರ್ವರ ಅನುಭವವೋ ಅಂಥ ಅನುಭವ ಕೃತಿಗಳನ್ನು ಕೂಡ ರಚನೆ ಮಾಡಿದ್ದಾರೆ. ಇನ್ನು ನಾಲ್ಕನೇ ಭಾಗವೇ ಅವರ ಸ್ವಂತ ಅನುಭವ. ಅವರು ದೇವರಲ್ಲಿ ಪರಿವಾಯುಗಳಲ್ಲಿ ಅವರ ಅನುಭವಕ್ಕೆ ಬರುವಂಥ ಯಾವ ಸಣ್ಣ ಪುಟ್ಟ ಘಟನೆಗಳನ್ನು ತಮ್ಮ ಜೀವಿತದಲ್ಲಿ ಅನುಭವಿಸಿ ತಮಗಿರ್ತಕ್ಕಂಥ ಜ್ಞಾನದ ಆರೂಢತ್ವಕ್ಕೆ ನಿಶ್ಚಯ ಮಾಡಿಕೊಳ್ತಕ್ಕಂಥವರಾದರೂ ಅಂತಹ ಕೆಲವು ಕೃತಿಗಳನ್ನು ಕೂಡ ರಚನೆ ಮಾಡಿಕೊಂಡವರಾಗಿದ್ದಾರೆ. ಇದು ಅವರ ಸ್ವಂತ ವೈಯಕ್ತಿಕವಾದಂತಹ ಜ್ಞಾನ ದೃಢತೆಯ ದೇವರನಾಮಗಳು. ಇದು ಎಲ್ರಿಗೂ ಬರಬೇಕು ಅಂತ ನಿಯಮ ಇಲ್ಲ. ಅವರ ಒಟ್ಟು ಏನು ರಾಜ್ಯವಾರ ಕ್ರಮ ವ್ಯಾಸರಾಜರ ವಿದ್ಯಾಪೀಠದಲ್ಲಿ ಅವರ ಏನು ವೈಭವೋಪೇತವಾಗಿ ಅವರ ಒಂದು ಆಯಸ್ಸನ್ನು ಕಳೆಯತಕ್ಕಂಥವರಾದರೂ ಬೃಂದಾವನದ ಪರ್ಯಂತವಾಗಿ ಅದಿಷ್ಟು ಕೂಡ ಅವರ ಜೀವಮಾನದಲ್ಲಿ ಪ್ರತಿನಿತ್ಯದಲ್ಲಿ ಏನು ಅವರ ಅನುಭವ ಎಂಬತಕ್ಕಂಥದ್ದು, ಅದು ಪೂಜೆ ಆಗಿರ್ಬೋದು, ಅದು ಪಾಠ ಪ್ರವಚನ ಆಗಿರ್ಬೋದು, ಸಾಹಿತ್ಯದ ಕೃತಿಯ ಕಾಲವಾಗಿರ್ಬೋದು ಅಥವಾ ಅನುಭವ ಇರ್ಬೋದು, ಪ್ರವಚನದ ಕಾಲ ಇರ್ಬೋದು, ಚಿಂತನೆಯ ಕಾಲ ಇರ್ಬೋದು, ಅಂಥ ಅನುಭವಗಳನ್ನು ಈ ಪ್ರಾಕೃತ ಭಾಷೆಯಲ್ಲಿ ಜೋಡಿಸ್ತಕ್ಕಂಥವರಾಗಿದ್ದಾರೆ. ಹೀಗೆ ನಾಲ್ಕು ರೀತಿಯಲ್ಲಿ ಅವರ ದೇವರನಾಮಗಳು ವಿಭಾಗವನ್ನು ಮಾಡಿಕೊಳ್ತಕ್ಕಂಥವರಾಗಬಹುದು. ಒಟ್ಟು ಅವರ ಸಾಹಿತ್ಯದಲ್ಲಿ ಸಂಸ್ಕೃತದ ಪದಗಳೇ ಜಾಸ್ತಿ. ಯಾಕೆಂದರೆ ಹರಿಕಥಾಮೃತ ಸಾರದಲ್ಲಿ ಆಶ್ಚರ್ಯ ಆಗ್ತದೆ, ಪ್ರಾಯ ಸಂಸ್ಕೃತ ಗ್ರಂಥಗಳಿಗೆ ಕನ್ನಡದ ವ್ಯಾಖ್ಯಾನ ಹೊರಡುವುದು ಸಹಜ. ಆದರೆ ಅದ್ಭುತ ನಮ್ಮ ಜಗನ್ನಾಥದಾಸರಿಯರ ಕೃತಿಯಾಗಿರ್ತಕ್ಕಂಥ ಹರಿಕಥಾಮೃತ ಸಾರ ಕನ್ನಡದಂತೆ ಇರತಕ್ಕಂಥ ಈ ಬಾಮಿನೇಶನ್ ಪದ್ಯ ಹರಿಕಥಾಮೃತ ಸಾರಕ್ಕೆ ಸಂಸ್ಕೃತದ ವ್ಯಾಖ್ಯಾನ ಇದು ನೋಡಿ ಚೆನ್ನಾಗಿದೆ. ಇದೊಂದು ಅಪೂರ್ವತಾಳ, ಪ್ರಾಕೃತ ಭಾಷೆಯಂತೆ ಕಾಣುತ್ತೆ, ಆದರೆ ಅದು ಕೇವಲ ಪ್ರಾಕೃತ ಭಾಷೆ ಅಲ್ಲ. ಯಾಕೆ ಅಂದರೆ ಧಾತು ಪ್ರತ್ಯಯಾದಿಗಳಿಂದ ವಿಶೇಷ ಅರ್ಥಗಳನ್ನು ತೆಗೆದಿರತಕ್ಕಂಥ ಅನುಕೂಲತೆಗೋಸ್ಕರ ಸಂಸ್ಕೃತ ಪದಗಳನ್ನೇ ಹೆಚ್ಚು ಬಳಕೆ ಎಂಬತಕ್ಕಂಥದ್ದನ್ನು ಮಾಡಿದ್ದಾರೆ. ಅದರಿಂದ ಹರಿಕಥಾಮೃತ ಸಾರಕ್ಕೆ ಆರಕ್ಕೂ ಮಿಗಿಲಾದ ಕಾಮೆಂಟ್ರೀಸ್ಗಳಿದೆ. ಅನ್ನಬೇಕಾದ್ರೆ ಅಷ್ಟು ಅದ್ಭುತವಾದಂಥ ಗ್ರಂಥ. ಮತ್ತೊಂದು, ಸಂಸ್ಕೃತ ಪದಗಳನ್ನು ಪ್ರಸನ್ನತೀರ್ಥರು ಜಾಸ್ತಿ ಯಾಕೆ ಬಳಸಿದ್ದಾರೆ ಅಂದರೆ ಈತಹ ಪ್ರಾಚೀನರು ಮಾಡಿಕೊಂಡು ಬಂದಿರತಕ್ಕಂಥದ್ದನ್ನು ತಾವು ಕೂಡ ಅದನ್ನು ಅನುಸರಣೆ ಮಾಡಿದ್ದಾರೆ. ಕಾರಣ ಏನು ಅಂದರೆ ವಿಚಿತ್ರವಾದ ಭಗವಂತನ ಅರ್ಥ ವಿನ್ಯಾಸಗಳನ್ನು ಬಿಡಿಸಬಹುದು. ಕೇವಲ ಪ್ರಾಕೃತ ಭಾಷೆಗಿಂತ ಧಾತ್ವರ್ಥ ಬ್ರಹ್ಮಿತವಾಗಿರತಕ್ಕಂತಹ ಪದಗಳನ್ನು ಪ್ರಯೋಗ ಮಾಡೋದರಿಂದ ವಿಶಿಷ್ಟವಾದ ಭಗವಂತನ ಅರ್ಥಗಳನ್ನು ಆ ದೇವನಾಮಗಳಲ್ಲಿ ತರಬಹುದು ಎಂಬತಕ್ಕಂತಹ ವಿನ್ಯಾಸದಿಂದ ಸಂಸ್ಕೃತ ಪದಗಳನ್ನು ಬಹಳ ಸುಂದರವಾಗಿ ಪದಲಾಲಿತಿಗಳಲ್ಲಿ ಜೋಡಿಸಿಕೊಂಡವರಾಗಿದ್ದಾರೆ. ಕೇವಲ ಸಂಸ್ಕೃತದಲ್ಲೂ ಮಾಡಿದ್ದಾರೆ, ಪ್ರಾಕೃತ ಭಾಷೆಯಲ್ಲೂ ಮಾಡಿದ್ದಾರೆ, ಮತ್ತು ಸಂಸ್ಕೃತ ಪ್ರಾಕೃತ ಭಾಷೆಯ ಮಿಶ್ರೀಭಾವದಲ್ಲೂ ಕೂಡ ಹೊರಹೊಂಟಕ್ಕಂಥದ್ದಾಗಿದೆ. ಮತ್ತೊಂದು ಅಪೂರ್ವತೆ ಇದೆ ಇವರ ದೇವರನಾಮದಲ್ಲಿ. ಎಲ್ಲರೂ ಅಂದರೆ ಪುರಂದರದಾಸರಿಂದ ಹಿಡಿದು ಪರಂಪರೆಯ ಎಲ್ಲ ದಾಸರಲ್ಲೂ ಒಂದು ಎರಡು ಮೂರು ಬೆರಳೆಣಿಕೆಯವರಲ್ಲಿ ಮಾತ್ರ ಈ ಅಪೂರ್ವತೆ ಕಾಣುತ್ತೆ. ಯಾವುದದು ಅಂದರೆ ವೇದದ ಋಕ್ಕುಗಳನ್ನು ಹಾಗಾಗಿ ಪ್ರಾಕೃತ ಭಾಷೆಯಲ್ಲಿ ಪ್ರವೇಶ ಮಾಡಿಸ್ತಾರೆ. ಎಂ ಕಮಯೇತ್ಯಾದಿ ಬಿರುದುಗಡು ಪ್ರಸನ್ನತೆ ಇತ್ತು. ಎಂ ಕಾಮಯೇ ತಂದ ಮಿಲಂ ಕೂಡೋದೇ
ತಂ ಬ್ರಹ್ಮಾನಂದ ಪ್ರಹಿಂತ ಸುಮೇದ ಶ್ರುತಿಯದು. ಶ್ರುತಿಯನ್ನು ಹಾಗಾಗೇ ಜೋಡಿಸ್ತಾರೆ. ಅದು ಪ್ರಾಚೀನ ಸಂಪ್ರದಾಯ. ಯಾರು ಮಾಡಿದ್ದಾರ ತರ ಲೋಕದಿವರಂ ವರೆಯ ಭದ್ರಂತೆ ಋತೇ ಕೈವಲ್ಯ ಮಾತ್ಮನಃ ಏಕೈವೇಶ್ವರ ತಸ್ಯ ಭಗವನ್ ವಿಷ್ಣುರವ್ಯಯಂಬ ಈ ಕಲಿಯುಗದಲ್ಲಿ ಬೇಕಾದ ಪುರಾಣವ. ಮುಂದು ಕನ್ನಡ ಈ ಏನು ಹಿಂದೆ ಹೇಳಿದ್ರು ಮಾದರಾಜ ಗುರು ಸಾರ್ವಭೌಮರು ನಾರಾಯಣನೆ ಮನೆಮೆ ಎಂಬತಕ್ಕಂಥ ದೇವರ ನಾಮದಲ್ಲಿ ಅದಿಷ್ಟು ಶ್ರುತಿಗಳು ಅಂದರೆ ಲೋಕದೇ ವರಂ ವರಯ ಭದ್ರತೆ ಋತೆ ಕೈವಲ್ಯ ಮಾತ್ಮನಃ ಏಕೈವೇಶ್ವರ ತಸ್ಯ ಭಗವನ್ ವಿಷ್ಣುರವ್ಯಯ ಇತ್ಯಾದಿಗಳೆಲ್ಲ ನೇರ ಶ್ರುತಿಗಳು. ಅಂತ ಶ್ರುತಿಗಳನ್ನು ಈ ಕನ್ನಡದ ಪ್ರಾಕೃತ ಭಾಷೆಯಲ್ಲಿ ಹಾಗಾಗಿ ಜೋಡಿಸ್ತಕ್ಕಂಥವರಾಗುತ್ತಾರೆ. ಕುಂದನದ ಒಳಗೆ ನವರತ್ನಗಳನ್ನು ಹೇಗೆ ಘಟ್ಟಿಸ್ತಕ್ಕಂಥವರಾಗುತ್ತಾರೋ ಹಾಗೆ ಪ್ರಾಕೃತ ಭಾಷೆಯ ವರ್ಣನೆಯ ಕುಂದನದ ಮಧ್ಯದಲ್ಲಿ ನವರತ್ನಗಳಂತೆ ಇರತಕ್ಕಂಥ ಶ್ರುತಿಗಳಿದೆಯಲ್ಲ, ನಿತ್ಯವಾದಂಥದ್ದು, ನಿರ್ದಿಷ್ಟವಾದಂಥದ್ದು, ಅಪೌರುಷೇಯವಾಗಿರ್ತಕ್ಕಂಥದ್ದು, ಅಖಂಡ್ಯವಾಗಿರ್ತಕ್ಕಂಥದ್ದು, ಸ್ವತಃ ಪ್ರಮಾಣವಾಗಿರ್ತಕ್ಕಂಥದ್ದು, ಅಂತ ಭಗವಂತನ ಗುಣಗಳನ್ನು ಬಿಂಬಿಸ್ತಕ್ಕಂಥ ಶ್ರುತಿಗಳನ್ನು ಹಾಗಾಗೆ ಹೇಳ್ತಕ್ಕಂಥವರಾಗುತ್ತಾರೆ. ಇದೊಂಥರ ನವರತ್ನಗಳನ್ನು ಕೂಡಿಸಿದಂತೆ. ಇದು ವಾದರಾಜ ಗುರು ಸಾರ್ವಭೌಮರ ದೇವರ ನಾಮದಲ್ಲಿ ಹೆಚ್ಚಿಗೆ ಕಂಡು ಬರತಕ್ಕಂಥದ್ದಾಗುತ್ತೆ. ಪುರಂದರದಾಸರು ವಿಜಯದಾಸರಲ್ಲಿ ಅಲ್ಲೆಲ್ಲೋ ಇಲ್ಲೆಲ್ಲೋ ಮನ್ನೊಂದಿದೆ. ಅದು ಬಿಟ್ಟು ಬಿಟ್ಟರೆ ವಾದರಾಜರ ಸಾಹಿತ್ಯದಲ್ಲಿ ಇದು ಬಹಳ ಹೆಚ್ಚು ಕಾಣುತ್ತೆ. ಅಂತ ವಾದರಾಜರ ವ್ಯಾಸರಾಜರ ಸಾಹಿತ್ಯವನ್ನೇ ಇವರು ಅವಲಂಬನೆ ಮಾಡಿದ್ದಾರಾದ್ದರಿಂದ ಇವರೂ ಕೂಡ ತಮ್ಮ ದೇವರ ನಾಮಗಳಲ್ಲಿ ಮಧ್ಯ ಮಧ್ಯೆ ಶ್ರುತಿಗಳನ್ನು ಸೇರಿಸ್ತಕ್ಕಂಥವರಾಗಿದ್ದಾರೆ. ಆದರೆ ಅವರೆಲ್ಲ ದೊಡ್ಡ ದೊಡ್ಡ ರೂಪಗಳನ್ನು ಸೇರಿಸ್ತಾರೆ. ನಮ್ಮ ಪ್ರಸನ್ನತೀರ್ಥರು ದೊಡ್ಡ ದೊಡ್ಡ ರೂಪಗಳನ್ನ ಹಾಕಲ್ಲ. ಅರ್ಥ ವಿನ್ಯಾಸ ಬರೋದಕ್ಕೋಸ್ಕರ ಶ್ರುತಿಗಳಲ್ಲಿ ಪ್ರಯೋಗ ಮಾಡಿರ್ತಕ್ಕಂತಹ ವರ್ಗಗಳ ಕಾಲರಾಶಿ ಅಂದರೆ ಪದಗಳು ಅಥವಾ ಅರ್ಧವರ್ಗಗಳನ್ನು ತಮ್ಮ ದೇವರ ನಾಮಗಳಲ್ಲಿ ಸೇರಿಸ್ತಕ್ಕಂಥವರಾಗಿ ಸೂಚ್ಯ ಮಾತ್ರ ಸೂತ್ರಂ ಅಂತಾರಲ್ಲ ಹಾಗೆ ಸೂಚ್ಯವನ್ನು ಇಂಥ ಶ್ರುತಿಗಳ ಅರ್ಥವನ್ನು ಈ ದೇವರ ನಾಮ ಪ್ರತಿಪಾದನೆ ಮಾಡ್ತಾ ಇದೆ. ಅರ್ಥಾತ್ ನಾನು ಅದನ್ನು ಚಿಂತನೆ ಮಾಡಿ ಇದನ್ನು ಭಗವಂತನಿಗೆ ಪುಷ್ಪ ರೂಪದಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ ಎಂಬತಕ್ಕಂಥ ಇಂಗಿತಾರ್ಥವನ್ನು ಕೂಡ ಈ ದೇವರ ನಾಮಗಳಲ್ಲಿ ಕೊಡ್ತಕ್ಕಂಥವರಾಗಿದ್ದಾರೆ. ಆದ್ದರಿಂದ ತಾರತಮ್ಯೋಪೇತದಲ್ಲಿ ತಮ್ಮ ವಿದ್ಯಾಗುರುಗಳಾಗಿರ್ತಕ್ಕಂಥ ವಿದ್ಯಾ ವಾರದಿಗಳಿಂದ ಹಿಡಿದು ಕ್ರಮೇಣವಾಗಿ ತಾರತಮ್ಯೋಪೇತವಾಗಿ ಮೇಲಕ್ಕೆ ಹೋಗ್ತಕ್ಕಂಥವರಾಗುತ್ತಾರೆ. ಆ ಕ್ರಮವನ್ನು ನಾನು ಪ್ರಾರಂಭ ಎಂಬತಕ್ಕಂಥ ಅದನ್ನು ಮಾಡ್ತಾ ಆದಷ್ಟು ಒಂದು 40-45 ದೇವರ ನಾಮಗಳನ್ನು ಸೆಲೆಕ್ಟ್ ಮಾಡ್ಕೊಂಡು ಬಂದಿದ್ದೇನೆ. ಕೊಟ್ಟು ಅದ್ಭುತವಾದಂಥದ್ದು. ಇನ್ನೊಂದು ವಿಶೇಷ, ಇವರು ರಚನೆ ಮಾಡೋ ಕಾಲಕ್ಕೆ ಒಂದು 2-3 ದೇವರ ನಾಮ ನಾನು ಪ್ರತ್ಯಕ್ಷವಾಗಿ ಓಡಿದ್ದೆ. ಹೂ ಬೇಕೆ ಹೂವು, ಬೇಸಾಯ ಮಾಡಬೇಕು, ಒಂದು 2-3 ದೇವರ ನಾಮಗಳು ನಮ್ಮ ಎದುರಿಗೆ ರಚನವಾಯಿತು. ಸುಮಾರು ನನಗೆ 14-15 ವರ್ಷ, ನಾನು ಸೋಸಿಗೆ ಕಾರಣಾಂತರದಿಂದ ಹೋಗ್ತಕ್ಕಂಥ ಕಾಲದಲ್ಲಿ ಈ ರಚನಾ ಕಾರ್ಯಕ್ರಮಗಳಲ್ಲಿ ನಡೀತಾ ಇತ್ತು. ದೇವರ ಪೂಜಾ ಕಾಲದಲ್ಲಿ ಲಕ್ಷ್ಮೀನಾರಾಯಣಾಚಾರ್ಯರು ಅಂತ ಪಾರಾಯಣಿಕರು ಎಡಬಲ ಸೇವಕರು ವಿದ್ಯಾಪ್ರಸನ್ನತೀರ್ಥರಿಗೆ ಅಚ್ಚಣ್ಯಾಚಾರ್ಯರು ಅಚ್ಚಣ್ಯಾಚಾರ್ಯರು ಅಂತ ಕರೀತಾ ಇದ್ದರು. ಅವರಿಗೆ ಒಳ್ಳೆಯ ಕಂಠ, ಸಂಗೀತದ ಜ್ಞಾನ. ರಚನೆ ಆದ ತಕ್ಷಣದಲ್ಲಿ ಅವರ ಮುಂದೆ ರಚಿಸಲ್ಪಟ್ಟದ್ದನ್ನು ಹಾಡು ಅಂತ ಹೇಳ್ತಾ ಇದ್ದರು. ಅವರು ಹಾಡ್ತಾ ಇದ್ದರು. ಇಂಥ ಒಂದು ಪ್ರಸಂಗವನ್ನು ಕೂಡ ನಾನು ನೋಡಿದ್ದೆ. ಆ ನಂತರದಲ್ಲಿ ಇದಕ್ಕೆ ರಾಗ ಸಂಯೋಜನೆಯ ಬಿಕ್ಕಟ್ಟು ಬಹಳ ಜೋರಾಗಿದೆ. ಹಳೆಯ ಕಾಲದ ಮಟ್ಟಿನ ರಾಗದಲ್ಲೂ ಹಾಡಬಹುದು, ಶಾಸ್ತ್ರೀಯವಾದಂಥ ಲಯ ರಾಗ ತಾಳಾದಿಗಳನ್ನು ಹಾಡಬಹುದು. ಅದೇನು ಅಷ್ಟು ಗಟ್ಟು ಇದಕ್ಕೆ ಅಂತ ಕೇಳಿದರೆ, ನಮ್ಮ ರಾಷ್ಟ್ರೀಯ ಮಟ್ಟದಲ್ಲಿರ್ತಕ್ಕಂಥ ಮಹಾ ವಾಗ್ಗೀಕಾರರಾಗಿರ್ತಕ್ಕಂಥ ಅವರು ಸಂಗೀತ ವಾಸುದೇವಾಚಾರ್ಯರು ಅಂತ, ಅವರು ಪ್ರಸನ್ನತೀರ್ಥರ ದೇವರ ನಾಮಗಳಿಗೆ ರಾಗ ಸಂಯೋಜನೆ ಎಂಬತಕ್ಕಂಥದ್ದನ್ನು ಮಾಡಿದ್ದಾರೆ. ಇದೊಂದು ಅಪೂರ್ವವಾಗಿರ್ತಕ್ಕಂಥ ಸಂಗಮ. ಇವರ ಸಾಹಿತ್ಯಕ್ಕೆ ರಾಗ ಸಂಯೋಜನೆ ಎಂಬತಕ್ಕಂಥದ್ದು ಅಂತಹ ರಾಷ್ಟ್ರೀಯ ಮಟ್ಟದ ಬಹಳ ದೊಡ್ಡ ವ್ಯಕ್ತಿ, ಅರಮನೆಯ ಆಸ್ಥಾನ ಮಹಾವಿದ್ವಾಂಸರಾಗಿರ್ತಕ್ಕಂಥ ಮಹಾವಾಗ್ಗೀಕಾರರು, ಅಂಥವರು ರಾಗ ಸಂಯೋಜನೆಯನ್ನು ಮಾಡಿ ಗೋಪಾಲಕೃಷ್ಣನ ಸೇವೆಯನ್ನು ಮಾಡತಕ್ಕಂಥವರಾಗಿದ್ದಾರೆ. ಆದ್ದರಿಂದ ಈ ದೇವರ ನಾಮಗಳಲ್ಲಿ ಬರ್ತಕ್ಕಂಥ ಹಳೆಯ ಕಾಲದ ಮಟ್ಟ ಆಗಿರಬಹುದು, ರಾಗ ತಾಳಕ್ಕೆ ಸಿಗ್ತಕ್ಕಂಥ ಅದ್ಭುತ ಅಪೂರ್ವವಾದಂಥ ರಾಗಗಳನ್ನು ಅವರು ಸೆಲೆಕ್ಟ್ ಮಾಡಿಕೊಂಡಿರ್ಬೋದು. ಎಲ್ಲದರ ಬಿಳಿತವು ಕೂಡ ಈ ಪ್ರಸನ್ನ ಸಾಹಿತ್ಯದಲ್ಲಿ ಕಂಡು ಬರತಕ್ಕಂಥದ್ದು. ಇನ್ನೊಂದು ವಿಶೇಷವಾದ ವಿಷಯ ಅಂದರೆ, ನನ್ನ ಆಳವಾದ ಅಭ್ಯಾಸದಲ್ಲಿ ನಾನು ಕಂಡುಕೊಂಡಿರೋದು ಈ ಪ್ರಸನ್ನ ಸಾಹಿತ್ಯ ಎಂಬತಕ್ಕಂಥದ್ದು ಅವರ ಸ್ವಂತವಾದ ಸಾಹಿತ್ಯವೇ ಅಲ್ಲವೇ ಅನಿಸುತ್ತೆ.
ಯಾಕೆ ಅಂದರೆ ರುಕ್ಮಿಣೀಶ ವಿಜಯದ ರಸವನ್ನು ಹಿಂಡಿದಂತೆ ಇದೆ. ಈ ಪ್ರತಿಯೊಂದು ಇವರ ದೇವನಾಮಗಳಿಗೂ ಕೂಡ ಕೃಷ್ಣನನ್ನು ಕುರಿತು ಹರಟಿರ್ತಕ್ಕಂತಹ ಕೃಷ್ಣನ ಬಾಲ್ಯಲೀಲೆಗಳಾಗಿರಬಹುದು, ಕೃಷ್ಣನ ಮಧ್ಯಮನ ಚೇಷ್ಟೆಗಳಾಗಿರಬಹುದು, ಅಥವಾ ಯಶೋಧ ಕೃಷ್ಣರ ಸಂವಾದ ರೂಪಾತ್ಮಕವಾಗಿರಬಹುದು, ಅಥವಾ ಗೋಪಿಕಾಸ್ತ್ರೀಯಗಳ ಕೃಷ್ಣನ ಸಂವಾದವಾಗಿರಬಹುದು, ಈ ರೂಪದಲ್ಲಿ ತೆಗೆದುಕೊಂಡು ಹೋಗಿರ್ತಕ್ಕಂಥ ಈ ಸಾಹಿತ್ಯದ ಹಿನ್ನೆಲೆ ಎಲ್ಲವೂ ಕೂಡ ರುಕ್ಮಿಣೀಶ ವಿಜಯದಲ್ಲಿ ವಾದರಾಜ ಗುರು ಸಾರ್ವಭೌಮರು ವರ್ಣೆ ಮಾಡಿರ್ತಕ್ಕಂತಹ ಅದ್ಭುತವಾದಂತಹ ಏನು ಅವರ ಮನೋಭಾವ ಇದೆ ಅಥವಾ ಚಿಂತನೆ ಮಾಡಿರ್ತಕ್ಕಂತಹ ಒಂದು ಕ್ರಮ ಇದೆ, ಆ ಕ್ರಮವನ್ನೇ ಇವರು ಕಾಪಿ ಮಾಡಿದ್ದಾರೆ. ಆದ್ದರಿಂದ ಇದು ವ್ಯಾಸರಾಜರು ವಾದಿರಾಜರ ಸಾಹಿತ್ಯವನ್ನು ಹೆಚ್ಚಿಗೆ ಹೋಲ್ತಕ್ಕಂಥದ್ದಾಗುತ್ತೆ. ಅಂದರೆ ಅವುಗಳಿಂದ ಈ ಸಾಹಿತ್ಯದ ಅರ್ಥಗಳನ್ನು ತಾವು ಬಳಕೆ ಮಾಡಿಕೊಂಡಿದ್ದಾರೆ. ಆದ್ದರಿಂದ ಇದು ಪ್ರಸನ್ನತೀರ್ಥರಿಗೆ ಸ್ವತಃ ತಾವು ಚಿಂತನೆ ಮಾಡಿರೋ ದೇವನಾಮ ಬೇರೆ ಇದೆ, ಆದರೆ ಕೃಷ್ಣನ ಯಶೋಧೆಯ ಗೋಪಿಕಾಸ್ತ್ರೀಗಳ ಗೋಪಾಲಕರಗಳ ವಿಷಯವನ್ನು ಹೆಚ್ಚಿಗೆ ಕೃಷ್ಣನ ಕಡೆ ವಾಲರ್ತಕ್ಕಂಥ ಕಾಲದಲ್ಲಿ ಇಂಥ ಉತ್ತಮ ಗ್ರಂಥಗಳನ್ನು ದೊಡ್ಡವರನ್ನು ಇವರು ಅನುಸರಿಸತಕ್ಕಂಥವರಾಗಿದ್ದಾರೆ ಎನ್ನುವುದು ಇವರ ಸಾಹಿತ್ಯವನ್ನು ನೋಡಿದಾಗ ಆಳವಾಗಿ ನಮಗೆ ಗೊತ್ತಾಗುತ್ತೆ. ಆದ್ದರಿಂದಲೇ ಇದರಲ್ಲಿ ಅಂಥ ರಸವತ್ತಾದಂತಹ ಅರ್ಥವಿನ್ಯಾಸಗಳು ಇವರ ಸಾಹಿತ್ಯದಲ್ಲಿ ಸಿಗಲಿಕ್ಕೆ ಶಕ್ಯೇ ಇದೆ ಎಂಬತಕ್ಕಂಥದ್ದು ಕೂಡ ನನ್ನ ಅನುಭವದಿಂದ ನಾನು ತಿಳ್ಕೊಳ್ತಕ್ಕಂಥವರಾಗಿದ್ದೇನೆ. ಪ್ರಾರಂಭ ಮಾಡ್ತಾ ಇದ್ದೇನೆ ಅದ್ಭುತ ಪ್ರಾರಂಭಿಯು ವಿದ್ಯಾವಾರದಿಗಳು ಎಂಬತಕ್ಕಂಥವರು ನಮ್ಮ ತಂದೆಯ ಗುರುಗಳು. ಅವರು ವ್ಯಾಸರಾಜ ಮಠದಲ್ಲಿ ಬಹುದೊಡ್ಡ ಸೇವೆಯನ್ನು ಮಾಡಿ ಎಷ್ಟು ಗೌಡಗೆರೆ ವೆಂಕಟರಮಣಾಚಾರ್ಯ ಮೊದಲಾಗಿರ್ತಕ್ಕಂಥ ದಿಗ್ಗಂತಿಗಳ ಕಾಲ ಅಂಥವರ ಶ್ಲಾಘನೆಗೆ ಅವರ ಮುಂದೆ ತಮ್ಮ ಪ್ರವಚನಾದಿಗಳಿಂದ ಅವರನ್ನು ಸಂತೋಷ ಪಡತಕ್ಕಂತಹ ವಿಷಯಗಳಿಂದ ವಿದ್ಯಾವಾರಣಿ ತೀರ್ಥರು ನಿಭಾಯಿಸಿದಂಥ ವ್ಯಕ್ತಿಗಳು. ಅವರು ಗೋಪಾಲಕೃಷ್ಣನ ತೊಟ್ಲಾಗಲಿ, ಬಂಗಾರದ ಮಂಟಪ ಆಗಲಿ, ವಜ್ರದ ಮಂಟಪಗಳಾಗಲಿ, ನವರತ್ನದ ಮಂಟಪಗಳಾಗಲಿ ಎಲ್ಲವನ್ನು ಕೂಡ ಸ್ವತಃ ಮಾಡಿಸಿ ಕೃಷ್ಣನಿಗೆ ಸಮರ್ಪಣೆ ಮಾಡಿರ್ತಕ್ಕಂಥ ಮಹಾನುಭಾವ. ಇದನ್ನು ನಮ್ಮ ತಾಯಿಯವರೇ ಹೇಳ್ತಾ ಇದ್ದರು. ಅವರು ಕಣ್ಣಾರು ನೋಡಿದವರಂತೆ ಅವರು ಹೇಳೋರಂತೆ, ಭಿಕ್ಷಕ್ಕೆ ಅಂತ ಯಾರ ಮನೆಗಾರು ಹೋದರೆ ಅನ್ನ ಅಷ್ಟೇ, ಶಾಸ್ತ್ರಕ್ಕೆ ಪಾಯಸ, ಕಡಲೆ ಹಿಟ್ಟು ಕದಲುಬಿಟ್ಟು ಜುಳುಕ ಮಾಡಿಕೊಂಡು ಸಾಕು, ಇನ್ನೇನು ಬೇಡ, 10 ಗ್ರಾಮ್ ಬಂಗಾರ ಇಟ್ಕೊಳ್ಳಿ ಅಂತ ಇದ್ದರು. ಈ ಥರ ಅನೇಕ ಊರುಗಳನ್ನು ಸಂಚಾರ ಮಾಡಿ ಈ ಕೆಲಸ ಗೋಪಾಲಕೃಷ್ಣನಿಗೆ ಸಮರ್ಪಣೆ ಮಾಡುವವರೆಗೂ ಕೂಡ ಭಕ್ಷ್ಯಭೋಜ್ಯಗಳನ್ನು ಕೂಡ ಅವರು ಯಾವುದೂ ಉಂಟಲಿಲ್ಲ. ಅಂದರೆ ಇಷ್ಟೇ ಅಡುಗೆ ಭಿಕ್ಷಾ ಅಷ್ಟೆ. ಬ್ರಾಹ್ಮಣ ನೀವೇನು ಮಾಡಿಸ್ತೋ ಮಾಡಿ, ಗೋಪಾಲಕೃಷ್ಣನ ನೈವೇದ್ಯಕ್ಕೆ ಏನು ಬೇಕೋ ಮಾಡಿ, ಆದರೆ ನಾನು ಸ್ವೀಕಾರ ಮಾಡೋದು ಇಷ್ಟೇ, ಇಷ್ಟು ಬಿಟ್ಟು ನಾನೇನೂ ಸ್ವೀಕಾರ ಮಾಡಲ್ಲ ಅಂತ. ಇಷ್ಟನ್ನೇ ಸ್ವೀಕಾರ ಮಾಡಿಸಿ ಇಷ್ಟು ದೊಡ್ಡ ಸಂಪತ್ತನ್ನು ಯಾರಿಗೂ ಆಯಾಸ ಕೊಡದೆ ನಿರಾಯಾಸವಾಗಿ ಆ ಕಾಲದಲ್ಲಿ ಸಂಚಾರ ಮಾಡಿ ಸಂಪಾದನೆ ಮಾಡಿ ತಾವೇ ಎದುರು ಕೂತ್ಕೊಂಡು ಆ ಗೋಲ್ಡ್ ಸ್ಮಿತ್ ಎದುರು ಕೂತಿರೋರಂತೆ ಪೂಜೆ ಮುಗಿಸ್ಕೊಂಡು ಅವನು ಮಾಡ್ತಾ ಇದ್ದರೆ ಎದುರು ಕೂತ್ಕೋಬೇಕಲ್ಲ, ನೋಡ್ಕೋಬೇಕಲ್ಲ, ಜಪ ಮಾಡ್ತ ಕೂತಿರೋರು. ಅಂದರೆ ಏನು, ಜಪವನ್ನು ಮಾಡ್ತಾ ಚಿಂತನೆ ಮಾಡ್ತಾ ಆ ಏನು ಭಗವಂತನ ಸೇವೆಗೆ ಆ ಮಂಟಪ ತೊಟ್ಲು ಇತ್ಯಾದಿಗಳು ನಡೀತೋ ಅವೆಲ್ಲವೂ ಕೂಡ ಜ್ಞಾನದ ಚಿಂತನೆಯಿಂದ ಅದು ನಿರ್ಮಾಣಗೊಂಡಂತಹ ಸ್ಥಿತಿಯನ್ನು ಒಡ್ಡಿ ಭಗವಂತನಿಗೆ ಜ್ಞಾನಾತ್ಮಕವಾಗಿ ಸಮರ್ಪಣೆ ಮಾಡಿದ್ದಾರೆ. ಅದನ್ನು ದೇವರನಾಮಗಳಲ್ಲಿ ಅವರ ಮಹಿಮೆಗಳನ್ನು ತಿಳಿಸ್ತಕ್ಕಂಥವರಾಗ್ತಾರೆ. ಕೋವೆ ಗುರು ವಿದ್ಯಾವಾರಿ ತೀರ್ಥರ ಭೂರಿ ದಯವ ಸತತ. ಹೆಚ್ಚಿಗೆ ಸಂಗೀತ ಜ್ಞಾನ ಇಲ್ಲ ನನಗೆ, ಆದರೂ ಸ್ವಲ್ಪ ರಾಗತಾಳ ಜ್ಞಾನ ಇದೆ ತಕ್ಕ ಮಟ್ಟಿಗೆ. ಹಳೆಯ ಮಂತ್ರದಲ್ಲೂ ಹೇಳ್ತೇನೆ, ಸ್ವಲ್ಪ ರಾಗದಲ್ಲೂ ಹೇಳ್ತೇನೆ. ದೇವರು ಕೊಟ್ಟ ಕಂಠವೂ ಇದೆ, ಸಂತೋಷ ಪಡಿ. ಆದರೆ ಪ್ರಸನ್ನತೀರ್ಥರ ದೇವರ ನಾಮ ಗುಯಿಗುಟ್ಟಿದ್ರೂ ಸಾಕು, ಅಷ್ಟು ಒಳಗೆ ವಿಲಕ್ಷಣ ಸುಖ ಆಗುತ್ತೆ. ಯಾಕೆ ಅಂತ ಕೇಳಬೇಡಿ, ಶ್ರವಣ ಮಾಡಿದ್ರೆ ನಿಮಗಾಯ್ತಾ ಇಟ್ಕೊಳ್ಳಿ, ಆಗದೆ ಹೋದರೆ ಯು ಎಂ ಯು ಎಂ ವಯಂ ವಯಂ. ಇದೊಂದು ಅರ್ಥ. ಇನ್ನೊಂದು ಯಾಕೆ ಅನಾಥ ನಾನು ಬಹಳ ಗಟ್ಟಿಯಾಗಿ ಮಾತಾಡ್ತಾ ಇದ್ದೇನೆ ಅಂದರೆ, ಆ ಕಾಲಕ್ಕೆ ವಿವಿಧ ಅನೇಕ ಸಿನಿಮಾಗಳು ಹೊಡ್ತಾ ಪ್ರಾರಂಭ ಪ್ರಸನ್ನತೀರ್ಥ ಕಾಲಕ್ಕೆ. ಕನ್ನಡದ ಅನೇಕ ಸಿನಿಮಾಗಳಲ್ಲಿ ಹುಣಸೂರು ಕೃಷ್ಣಮೂರ್ತಿಯೇ ಮೊದಲಾಗಿರ್ತಕ್ಕಂಥ ಅನೇಕ ಜನ ಮಾಧ್ಯಮಗಳು ಬಹಳ ಉತ್ತಮ ರೀತಿಯ
ಸಾಹಿತ್ಯವನ್ನು ರಚನೆ ಮಾಡಿ ಸಿನಿಮಾ ಹಾಡಿಗೆ ಬಿಟ್ಟರು. ಆ ರಾಗವು ಜನಗಳ ಮೈ ಮನಸ್ಸಿನಲ್ಲಿ ಪುಳಕಿತಗೊಳ್ಳುವಂತೆ ಯಾವಾಗಲೂ ಮನೆಗಳಲ್ಲಿ ಹಾಡಿಕೊಳ್ಳೋಕ್ಕೆ ಶುರು ಮಾಡ್ತಾ ಇದ್ದರು. ಇದು ಅವರ ಕಾಲ. ಸಾಧಾರಣ ನಾನು ಅನುಭವಿಸಿದ್ದೇನೆ. ನಿನ್ನ ಬುದ್ಧಿ ತಿಳಿದ ಮೇಲೆ ಅಂದರೆ 75 ಹೆಚ್ಚು ಕಡಿಮೆ ನಾನು ಚೆನ್ನಾಗಿ ಅನುಭವಿಸಿದ್ದೇನೆ. ಅಂದರೆ ಸಿನಿಮಾ ರಾಗಗಳಲ್ಲಿ ಯಾವ ಥರ ಆ ಸಾಹಿತ್ಯವನ್ನು ರಚನೆ ಮಾಡಿ, ಅಂದರೆ ಅಡ್ಡಾಡಿ ಸಾಹಿತ್ಯ ಅಲ್ಲ, ಒಳ್ಳೆ ಉತ್ತಮವಾಗಿರ್ತಕ್ಕಂಥದ್ದೇ, ಅಂತಹ ದೇವರ ಮೇಲೆ ಬಂದಿರತಕ್ಕಂಥದ್ದು. ಏಕೆ ಮರೆಯಾದೆ ವಿಠಲ, ಏಕೆ ದೂರಾದೆ. ಸಿನಿಮಾ ಹೇಳ್ತಿದ್ದೀವಿ ಇಂಕೋಬಡೆ ಗುಣಸೂರ್ ಕೃಷ್ಣಮೂರ್ತಿ ಬರೆದಿದ್ದು ಹೇಳ್ತಾರೆ ಭಕ್ತ ಕುಂಬಾರಕ್ಕೆ. ಅದ್ಭುತವಾದ ವಿಠಲನ ಹಾಡುಗಳು. ಮಾನವ ದೇಹವು ಮೂಳೆ ಮಾಂಸದ ತಡಿಕೆ, ಇದು ಪುರಂದರದಾಸರ ಹೇಳಿರೋದು, ಅದ್ರ ಕಾಪಿಯ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಒಂದು ಅಪಭ್ರಂಶ ಶಬ್ದಗಳಿಲ್ಲ, ಅಂತಹ ಒಂದು ಉತ್ಕೃಷ್ಟವಾದ ಈ ಲಿರಿಕ್ ಅಂದರೆ ಈ ಸಾಹಿತ್ಯ ಎಂಬತಕ್ಕಂಥದ್ದು. ಆಗ 5-6 ರಚನೆ ಮಾಡತಕ್ಕಂಥವರಿದ್ದರು. ಅಂಥವರ ಮಧ್ಯದಲ್ಲಿ ಆ ಹಾಡುಗಳನ್ನ ಜನ ತಮಗೆ ಅರಿವಿಲ್ಲದೇ ಹೇಳ್ಕೊಳ್ತಾ ಇದ್ರು. ಕೃಷ್ಣದೇವರಾಯ ಅಂತ ಒಂದು ಬಿಡುಗಡೆ ಆಗಿತ್ತು. ಪಂಪಾ ವಿರೂಪಾಕ್ಷನನ್ನು ಸ್ತೋತ್ರ ಮಾಡತಕ್ಕಂಥ ಒಂದು ಹಾಡು ಕೃಷ್ಣದೇವರಾಯದಲ್ಲಿ. ಶರಣು ವಿರೂಪಾಕ್ಷ ಶಶಿಶೇಖರ, ಒಳ್ಳೆ ನರ್ತನ ಮಾಡತಕ್ಕಂಥ ಹಾಡು, ಜೋಡಿ ಹಾಡು. ಇದು ಜನಗಳಲ್ಲಿ ತಲವಾಗಿ ನರ್ತನ ಮಾಡಿಸುವಂತಹ ಸ್ಥಿತಿಯನ್ನು ತಂದುಕೊಡ್ತಾ ಇರ್ತೀವಿ ರಾಘವರು. ಇದೆಲ್ಲವನ್ನ ಪ್ರಸನ್ನತೆ ಎತ್ತರು ವಾಚ್ ಮಾಡಿ ಗೊತ್ತಾಯ್ತೇನು. ಅದೇ ರಾಗಕ್ಕೆ ಅನೇಕ ಗುರುಗಳ, ರುದ್ರದೇವರ, ಸರಸ್ವತಿಯ ಹಾಡುಗಳನ್ನು ಮಾಡಿ ಆ ರಾಗದಲ್ಲಿ ರಚನೆ ಮಾಡಿಬಿಟ್ರು. ಬಿಟ್ಟಟ್ಟಿಗೆ ಈ ರಾಗಗಳೆಲ್ಲ ಮಾಧ್ಯಮಗಳಲ್ಲಿ ಕಡಿಮೆ ಆಗೋಯ್ತು. ಇದನ್ನು ಹೇಳ್ಕೊಳಕ್ ಶುರು ಮಾಡಿದ್ರು. ವೇದಾಂತ ಸಾಮ್ರಾಜ್ಯ ರಾಜಾದಿ ರಾಜ ತೇಜೋಮಯರ ಪದಾಬ್ಜ ವೇಶರಣ, ವೇದಾಂತ ಸಾಮ್ರಾಜ್ಯ ರಾಜಾದಿ ರಾಜ. ಶೇಷಚಂದ್ರಾಚಾರ್ಯ ಮೇಲೆ ರಚನೆ ಮಾಡಿದ್ರು. ಅಲ್ಲೇನು ಹಾಡಿದೆ, ಆ ರಾಗ ಏನಿದೆ, ಅರ್ಥವಿನ್ಯಾಸ ಏನಿದೆ, ಅದೇ ಅರ್ಥ ಬರಬೇಕು, ಅದೇ ವಿನ್ಯಾಸ, ಅದೇ ರಾಗದಲ್ಲಿ ಗುರುಗಳ ಮೇಲೆ ಹಾಡು ಮಾಡಿದ್ರು. ಅಂದರೆ ಆ ಟೋನ್ ಮೇಲೆ ನಮ್ಗೇನು ಪ್ರಾಣ ಇರುತ್ತೋ ಆ ರಾಗದ ಮೇಲೆ, ಅದೇ ರಾಗದಲ್ಲಿ ಅದು ಗುಣಕೊಳ್ಳೋದು ಬಿಟ್ಟು ಇದು ಗುಣಕೋ. ಇಂತಹ ಒಂದು ಉಪಕಾರವನ್ನು ನಮ್ಮ ಪ್ರಸನ್ನತೀರ್ಥರ ಸಾಹಿತ್ಯದಲ್ಲಿ ಇದೆ. ಇದು ಕೂಡ ನಾನು ಅನುಭವಿಸಿರ್ತಕ್ಕಂಥ ವಿಷಯ. ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ತಮ್ಮ ಗುರುಗಳನ್ನು ಸ್ತೋತ್ರ ಮಾಡ್ತಾ, ಕೊಡುವೆ ಗುರು ವಿದ್ಯಾವಾರಿ ತೀರ್ಥರ ಮುರಿದಯ ಸತತ. ಗುರುಗಳನ್ನು ಯಾವಾಗಲೂ ಜ್ಞಾನಕ್ಕಾಗಿ ಆಶ್ರಯಿಸಿರಬೇಕು. ಯಾರೇ ಆಗಲಿ, ಏವಂ ಗುರುಪದೇಶೇನ ಮನೋ ನಿಶ್ಚಲತಾಂ ನಯೇತ್, ನತು ಸ್ವೇನ ಪ್ರಯತ್ನೇನ ತದ್ವಿನ ಗುರು ಅನುಗ್ರಹ ವಿನ ಪತನಂ ಭವೇ. ಗುರುಸ್ಥಾನ ಏನು ಅನ್ನೋದನ್ನ ವ್ಯಾಖ್ಯಾನ ಮಾಡಬೇಕಾದಿಲ್ಲ. ಯಾವೇ ಕಲಾವಿದ್ಯೆಯಿಂದ ಹಿಡಿದರೂ ಕೂಡ, ಅದು ವೇದಾಂತ ವಿದ್ಯೆಯವರಿಗೂ ಕೂಡ, ಎಷ್ಟು ಕ್ರಮ ಪ್ರಕಾರಗಳಿಂದ ಆ ವಿದ್ಯೆಗಳು ಇದೆಯೋ ಅವೆಲ್ಲಕ್ಕೂ ಗುರುವಿನ ಅನುಗ್ರಹ ಎಂಬತಕ್ಕಂಥದ್ದು ಬೇಕು. ಗುರುವಿನ ಅನುಗ್ರಹ ಇಲ್ಲದೆ ನಾನು ಸ್ವತಃ ಸಂಪಾದನೆ ಮಾಡಿದ್ದು ಅಂತ ಕೆಲವರು ಹೇಳ್ಕೋಬಹುದು, ಸ್ವಾರಸ್ಯ ಕಾಣಲ್ಲ. ಅಂತ ಒಂದು ಗುಟ್ಟನ್ನ ಸ್ವಾಮಿ ಇಟ್ಟಿದ್ದಾರೆ. ಕೆಲವರು ಬರ್ಕೊಳ್ಳೋದುಂಟು ಲೇಖನದಲ್ಲಿ, ನಾನು ಓದಿದ್ದಕ್ಕಿಂತ ತಿಳ್ಕೊಂಡಿದ್ದೇ ಜಾಸ್ತಿ, ಈ ಪದಗಳೆಲ್ಲ ಇದೆ. ನಾನು ಅವರಿವ್ರ ಹತ್ರ ಓದಿ ಅಭ್ಯಾಸ ಮಾಡೋದಕ್ಕಿಂತ ಸ್ವಂತನ ಅಭ್ಯಾಸ ಮಾಡಿಕೊಂಡಿದ್ದೇ ನನಗೆ ಫಲಕಾರಿ ಜಾಸ್ತಿಯಾಗಿದೆ. ಆದ್ದರಿಂದ ನನ್ನ ತಿಳಿದಿರೋ ಜ್ಞಾನದಲ್ಲಿ ಮುಕ್ಕಾಲವಾದ ನಂದೇ ವಿನಃ ನನಗೆ ಬೇರೆಯವರಿಂದ ಉಪಕಾರವಾಗಿಲ್ಲ. ಈ ಥರ ಎಲ್ಲ ಲೇಖನಗಳು ಬರ್ಕೊಳ್ಳೋದು ಉಂಟು ತಮ್ಮ ಬಗ್ಗೆ. ಅಂತಹದ್ದು ಇವೆ, ಅನೇಕ ಲೇಖನಗಳು ಇವೆ. ಆದರೆ ಹಿಂದಿನ ಸಂಪ್ರದಾಯ ಹಾಗಲ್ಲ. ನಮ್ಮ ಪುರಂದರದಾಸರು ಹೇಳ್ತಾರೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕ್ತಿ. ವಿದ್ಯೆ ಬರಬಹುದು, ಕಲಾವಿದ್ಯೆ ಬರಬಹುದು, ಅಥವಾ ಏಕಲವ್ಯನ ಗುರುಭಕ್ತಿಯಂತೆ ಗುರು ಅಂತ ಒಪ್ಪಿಕೊಳ್ಳದೆ ಇದ್ರೂ ಕೂಡ ಮಣ್ಣಿನ ಗೊಂಬೆ ಮಾಡಿಟ್ಕೊಂಡು ಗುರುಭಕ್ತಿಯನ್ನು ಮಾಡಿ ಸಂಪಾದನೆ ಮಾಡಿಬಿಟ್ಟ. ಅಲ್ವೇ ಧನುರ್ವಿದ್ಯೆಯನ್ನು ಗುರು ಗೊತ್ತೇ ಇಲ್ಲ, ದ್ರೋಣಾಚಾರ್ಯರಲ್ಲಿ ಹೋದ ಮೇಲೆ ಗೊತ್ತಾಯ್ತು ಮಣ್ಣನ್ನು ಗೊಂಬೆ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ ಅಂತ. ಆದರೆ ಯಾರೇ ಬಂದರು ನಿಮ್ಮದೇ ಎಂದ, ಆದರೆ ಏನಾಗಬೇಕು ಅಂದರು ಗುರುಗಳು ಅಂತ ಇಟ್ಕೊಂಡಿದ್ದೀನಿ.
ಸಂಸ್ಕೃತಿಯಿಂದ ಅವರು ಕೊಡಪ್ಪ ಗುರುದಕ್ಷಿಣೆ. ಆದರೆ ಈ ಕಾಲದಲ್ಲಿ ನಮ್ಗಾಗಲ್ಲ ಆಚಾರ್ಯ, ನಮ್ಗೆ ಯಾವಾಗಲೂ ಗುರುಗಳನ್ನಲ್ಲ, ಅವ್ರ ಫೋಟೋ ಇಟ್ಕೊಂಡ್ಬಿಟ್ಟು ಓದ್ತಾ ಕೂತ್ಕೊಂಡ್ಬಿಡ್ತೀವಿ, ಎಲ್ಲ ಬಂದ್ಬಿಟ್ಟಿದೆ ಗುರುದಕ್ಷಿಣೆ, ಆಮೇಲೆ ಕೊನೆಗೆ ಕೊಟ್ಟರಾಯ್ತು ಅಂತ ಫೋಟೋಕ್ಕೆ ಮುಂದೆನೆ ಇಟ್ಕೊಂಡೋಸ್ಕರ. ಯಾರು ಮಾಡಿದ್ರು, ಯಾತಕ್ಕೆ ಮಾಡಿದ್ರು, ಏನು ಮಾಡಿದ್ರು, ಅವೆಲ್ಲ ಕಾಲಾನುಗತಿ ಲೋಕ ತಿಳ್ಕೋಬೇಕು. ಆದ್ದರಿಂದ ಗುರುವಿನ ಉಪದೇಶವಿಲ್ಲದೆ ಅಲ್ಲ ಯಾವ ವಿದ್ಯೆಯೂ ಕೂಡ ನಾವು ಅಧ್ಯಯನ ಮಾಡಿದರೂ ಕೂಡ ಅದು ನಮ್ಮ ಉದ್ಧಾರಕ್ಕೆ ಕಾರಣವಾಗೋದಿಲ್ಲ. ಇದನ್ನು ತಿಳ್ಕೊಳ್ಳಿ. ವಿದ್ಯೆ ಬರಲ್ಲ ಅಂತ ಹೇಳಿಲ್ಲ, ವಿದ್ಯೆ ಬರುತ್ತೆ, ನಮ್ಮ ಉದ್ಧಾರಕ್ಕೆ ಕಾರಣವಾಗುವುದಿಲ್ಲ. ನ ವಿದ್ವತ್ತ ನ ಶುದ್ಧೋತ್ತೋ ನ ಶುದ್ಧಿರ್ಮನಸ ಕಲವು. ಗುರುವಿನ ಅನುಗ್ರಹ ಇಲ್ಲದೆ ಹೋದರೆ ಶುದ್ಧಿಯಾದಂಥ ಮನಸ್ಸೇ ಬರುವುದಿಲ್ಲ. ಶುದ್ಧವಾದ ಮನಸ್ಸಿಗೆ ಯಾರಿಗಿಲ್ವೋ ಅಲ್ಲ ಆಚಾರ್ಯ, ನಾವು ಒಳ್ಳೆ ಊಟ ಮಾಡ್ತೀವಿ, ನೀರು ಕುಡಿತೀವಿ, ಒಳ್ಳೆ ಗಾಳಿ ಒಳ್ಳೆ ವಾತಾವರಣದಲ್ಲಿ ಇರ್ತೀವಿ, ನಾವು ಒಳ್ಳೆ ಮನಸ್ಸು ಬರೋಲ್ಲ ಅಂದ್ರೆ ಏನರ್ಥ? ಇದೆಲ್ಲ ಒಂದು ಕಡೆ ಗಂಟು ಮುಟ್ಟೆ ಕಟ್ಟಿಡಿ. ಆ ವ್ಯಾಖ್ಯಾನ ಇಲ್ಲ ನಮ್ಮದು, ಅದು ಬೇರೆ ಜಾಗದಲ್ಲಿ ಮಾಡೋ ವ್ಯಾಖ್ಯಾನ. ಈ ಸರಸ್ವತಿಯ ದೇಗುಲದಲ್ಲಿ ಶುದ್ಧಿಗೆ ಕಾರಣ ಆಗಬೇಕು ಅಂತಂತಿದ್ರೆ ಗೊತ್ತಾಯ್ತಾ, ಪರಂಪರೆ ಗುರುವಿನ ಅನುಗ್ರಹ ಅಧಿಕಾರಿ ಜನ್ಮಾಂತರದ ಪುಣ್ಯ ವಿಶೇಷ ಗುರುವಿನ ವಿಶಿಷ್ಟವಾದ ಅನುಗ್ರಹ ಇರಬೇಕು. ಅದಕ್ಕೋಸ್ಕರ ಗರುಡ ಪುರಾಣದಲ್ಲಿ ಒಂದು ಮಾತು ಹೇಳ್ತಾರೆ, ಗರುಡ ಪುರಾಣ ಕೇಳಿದಿರಿ, ಏನಾದ್ರು ಗುರುವಿನ ಮಹಿಮೆನೇ ಬರಲ್ಲ, ಬರೀ ನರಕ ಗರ್ಭಸ ಅಲ್ವೇನು, ಬರೀ ಇದೇನಾ? ಎಲ್ಲ ವಿಷಯಗಳು ಬರ್ತವೆ ಗರುಡ ಪುರಾಣದಲ್ಲಿ. ಮುಕ್ತಿದ ಗುರುವಾ ಏಕ ವಿದ್ಯಾ ಸರ್ವ ವಿಡಂಬಕ ಕಾಷ್ಟವಾರ ಸಹಸ್ರೇಶು ಈ ಏಕಂ ಸಂಜೀವನಂ ಪರಂ ಕೃಷ್ಣಾಂತ ಕೊಟ್ಟಿದ್ದ ಸ್ವಾಮಿ. ವಿದ್ಯೆಗಳೆಲ್ಲ ಗುಂಪು ಸಾವಿರಾರು ವಿದ್ಯೆಗಳು ಇಟ್ಕೊಳ್ಳಿ, ಅದರಲ್ಲಿ ಗುರುವಿನಿಂದ ಉಪದೇಶವಾಗಿರ್ತಕ್ಕಂಥ ಒಂದು ವಿದ್ಯೆ ನಿನ್ನ ಪ್ರಾಣವನ್ನು ರಕ್ಷಣೆ ಮಾಡುತ್ತೆ, ಬಾಕಿ ವಿದ್ಯೆಗಳು ನಿನ್ನ ಹಿಂದೆ ಬರೋದಿಲ್ಲ ಅಂತ ಹೇಳಿ ಅದಕ್ಕೊಂದು ದೃಷ್ಟಾಂತ ಕೊಡ್ತಾ ಇದ್ದಾರೆ. ಒಂದು ಲೋಡೆಡ್ ಸೌದೆ, ಒಂದು ಲಾರಿ ಲೋಡ್ ಟನ್ನುಗಟ್ಟಲೆ ಸೌದೆ ಇದೆ, ಆ ಸೌದೆಯಿಂದ ಯಾರಿಗೂ ಪ್ರಾಣ ಬರೋಲ್ಲ, ಬೇಕಾದ್ರೆ ಪ್ರಾಣ ಹೋಗಿರೋದು ಸುಡಕ್ಕಾಗುತ್ತೆ. ಆದ್ರೆ ಆ ಲಾರಿಯ ಲೋಡೆಡ್ ಲಾರಿ ಒಳಗಿರ್ತಕ್ಕಂಥ ಸೌದೆ ಟನ್ನುಗಟ್ಟಲೆ ಇದೆಯಲ್ಲ ಲೋಡು, ಅದರೊಳಗೆ ಒಂದು ಸಂಜೀವಿನಿ ಕಡ್ಡಿ ಸೇರ್ಕೊಂಡ್ಬಿಟ್ಟಿದ್ರೆ ಸಿಗುತ್ತೆ ಇದ್ರೆ ಅಂತ ಅರ್ಥ. ಇರು ಆ ಒಂದು ಕಡ್ಡಿ ಸಾರ್ವಜನಿಕರು ಪ್ರಾಣವನ್ನು ಕೊಡುತ್ತೆ, ಹಾಗೆ ಒಂದು ಸಂಜೀವಿನಿ ಕಡ್ಡಿಗೆ ಟನ್ನುಗಟ್ಟಲೆ ಇರ್ತಕ್ಕಂಥ ಬೇರೆ ಸೌದೆಗಳು ಹೇಗೆ ಸಮಾನವಾಗುವುದಿಲ್ಲವೋ ಹಾಗೆ ಗುರುವಿನಿಂದ ಉಪದೇಶಿಸಲ್ಪಟ್ಟಿರ್ತಕ್ಕಂಥ ಒಂದು ವಿದ್ಯೆ ಇದೆಯಲ್ಲ ಅದು ನಿನ್ನನ್ನು ಉದ್ಧಾರ ಮಾಡಿಬಿಡುತ್ತೆ. ಬಾಕಿ ಸೆಲ್ಫ್ ಸ್ಟಡಿಯಿಂದ ಇರತಕ್ಕಂಥ ಯಾವುದೇ ವಿದ್ಯೆ ಇದ್ದರೂ ಕೂಡ ಅದು ಅರ್ಥಾಯ್ತಾನೆ ಗುರುವಿನ ಅನುಗ್ರಹಕ್ಕೆ ಆಸ್ಪದವಾಗಿರಬೇಕು. ಆ ಸಂಬಂಧ ಇಲ್ಲದೇ ಹೋದರೆ ಅದು ನಿನ್ನ ಉದ್ಧಾರಕ್ಕೆ ಕಾರಣವಾಗುವುದಿಲ್ಲ ಅಂತ ದೃಷ್ಟಾಂತವನ್ನು ಕೊಡ್ತಾರೆ. ಹಾಗಿಲ್ಲಿ ಪ್ರಸನ್ನತೆ ಇತ್ತು ಗುರುವಿನ ಸ್ಥಾನವನ್ನು ಅಲ್ವಾ. ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ. ನೀನಿದು ಗುರುಮಂತ್ರ ಅಲ್ಲೇನು ಹೇಳ್ಕೋಬೇಕಾದ್ರೆ ಅದೇ ತಾನೇ. ಮನೆಗೆ ಗುರುಗಳು ಬಂದರೆ ಹೇಳೋದು ಯಾವುದು, ನಾವು ಗುರುಗಳನ್ನ ನೋಡೋಕೆ ಹೋದಾಗ ಹೇಳೋದು ಯಾವುದು, ಶಿಷ್ಯ ವಿದ್ಯಾರ್ಥನೆಗೆ ಹೋದಾಗ ಹೇಳೋದು ಯಾವುದು, ಎಲ್ಲ ಇದೆ ಮಂತ್ರವೇ ಅಲ್ವ. ಗುರುವಿನ ಇಲ್ಲದೆ ಯಾವುದೂ ಇಲ್ಲ. ಅದಕ್ಕೋಸ್ಕರ ತಮ್ಮನ್ನ ಉದ್ಧಾರ ಮಾಡಿರ್ತಕ್ಕಂಥ, ಯಾಕೆಂದ್ರೆ ಅವ್ರು ಹೇಳ್ತಾ ಇದ್ರು ನಮ್ಮ ಪ್ರಸನ್ನತೆ ಇತ್ತು. ಮೈಸೂರಿಗೆ ಬಂದ್ರಂತೆ, ಬೆಂಗಳೂರು ಮೈಸೂರಲ್ಲಿ ಲಾ ಪ್ರಾಕ್ಟೀಸ್ ಮಾಡ್ಕೊಂಡು ಒಳ್ಳೆ ಕ್ರಿಮಿನಲ್ ಲೀಡಿಂಗ್ ಅಡ್ವೊಕೇಟ್ ಅಂದ್ರೆ ತಮಾಷೆ ಮಾಡೋರಂತೆ. ಮೈಸೂರು ಬೆಂಗಳೂರಲ್ಲಿ ನಾವು ತಿರುಗದೇ ಬಂದಿನೇ ಇಲ್ಲ ಅಂತ ಆ ಕಾಲಕ್ಕೆ. ಈಗಿದ್ದಿದ್ರೆ ಅವರು ಹೇಳ್ಕೊಂಡ್ಬಿಡ್ತಿದ್ರು ಅಂತ ಕಾಣುತ್ತೆ, ಎಲ್ಲ ಕಡೆ ಎಲ್ಲೋದು ಎಲ್ಲಿ ಬರ್ತೀವಿ ಹೋಗ್ಬಿಟ್ಟಿನ ಹಾಗಾಗ್ಬಿಟ್ಟಿದೆ. ಬೆಂಗಳೂರು ಬೆಳೆದಿದೆ ನೋಡ, ಬೆಂಗಳೂರು ನಗರ ಆ ಕಾಲಕ್ಕೆ ಅಷ್ಟು ಸುತ್ತುಬಿಟ್ಟಿದಾರಂತೆ. ಅಂದರೆ ಅಷ್ಟು ಲೋಕ ವ್ಯಾಪ್ತಿಯನ್ನು ಹೊಂದಿಸಿಕೊಂಡಿದ್ದವರು ಪೂರ್ವಾಶ್ರಮದಲ್ಲಿ. ಸಡನ್ನಾಗಿ ಅವರಿಗೆ ಆಶ್ರಮ ಎಂಬತಕ್ಕಂಥದ್ದು ದೈವಯೋಗದಿಂದ ಲಭ್ಯವಾಗಿಬಿಡ್ತು. ತಕ್ಷಣದಲ್ಲಿ ನೆಸ್ತೋಹಂ ಒಂದು ವೈರಾಗ್ಯ ಎಂಬತಕ್ಕಂಥದ್ದು ಬರಬೇಕಾದ್ರೆ ಎಷ್ಟು ಕಷ್ಟ ಇದೆ. ಆದ್ದರಿಂದ ಅವರು ಬಂದು ಕೂತ ತಕ್ಷಣದಲ್ಲಿ ಗುರುವಿನ ಸ್ಮರಣೆ ಅಲ್ವ, ಮತ್ತೆ ಕಣ್ಣೀರು ಬಂದ್ಬಿಡಬೇಕು. ಇಂಥ ದೊಡ್ಡ ಸಂಸ್ಥಾನಕ್ಕೆ ಬಂದು ಕೂತುಬಿಟ್ಟಿದ್ದೇನೆ, ಮತ್ತೆ ಎಂತೆಂಥ ವಿದ್ವಾಂಸರುಗಳು ಇರ್ತಕ್ಕಂತಹ ಕಾಲ ಅದು. ಈಗ ನನ್ನಲ್ಲ, ನಮ್ಮ ಉಪನ್ಯಾಸ ನಮಗೆ, ನಿಮ್ಮ ಉಪನ್ಯಾಸ ನಿಮಗೆ, ನಿಮ್ಮ ಉಪನ್ಯಾಸಕ್ಕೆ ನಾವು ಬರೋಲ್ಲ, ನಮ್ಮ ಉಪನ್ಯಾಸಕ್ಕೆ ನೀವು ಬರಬೇಡಿ ಅಂತಲೇ ಹೇಳ್ಬಿಟ್ಟಿ ಪಂಡಿತರುಗಳು. ನೀವು ಬಂದು ಕೂತ್ಕೋಬೇಡಿ ಅಲ್ಲಿ, ಯಾಕೆಂದ್ರೆ ನಿಮ್ಮದೇ ಬೇರೆ ನಮ್ಮದೇ ಬೇರೆ ಅಂತ. ಒಬ್ಬರೊಬ್ಬರು ಪಂಡಿತರು ಇನ್ನೊಬ್ಬರು ಉಪನ್ಯಾಸವನ್ನು ಕೇಳದೇ ಇರೋ ಕಾಲ ಇದು. ಕೇಳಿದ್ರು ಅಂದರೆ ಅವ್ರಿಗೆ ಯಾವಾಗ ಜನ್ಮಾಂತರ ಪುಣ್ಯ ವಿಶೇಷ ಇರ್ಬೇಕು ಅಷ್ಟೇ.
ಇಬ್ಬರು ಅಡುಗೆಯವರು ಇಬ್ಬರು ಡಾಕ್ಟ್ರು ಇದನ್ನು ಹೇಳ್ತಾರೆ. ಕೊನೆಗೆಲ್ಲ ನಾಯಿಗಳು ಸೇರಿದ್ರು ಅಷ್ಟೇ ಅಂತ, ಅಥವಾ ಎರಡು ಕತ್ತೆಗಳು ಸೇರಿದ್ರು ಅಷ್ಟೇ ಅಂತ. ಸಾಧುಕ್ಕೂ ಸಾಧು ಮೇಲೆ ಅಂತ ದೊಡ್ಡ ದೊಡ್ಡ ಬಾತ್ ಅಂತೆ, ಅಂದರೆ ಕತ್ತೆ ಎರಡು ಸೇರಿದ್ರೆ ಎರಡು ಒತ್ತ ಅಂತೆ. ಹಾಗೆ ಯಾರು ಇಬ್ಬರು ಸೇರಿದ್ರು ಅಂದ್ರೆ ನಮ್ಮ ಕಲಿ ಕರ್ಫ್ಯೂ ಹಾಕ್ಬಿಟ್ಟೆ ನಾನು. ಇಬ್ಬರು ವಿಷ್ಣು ಭಕ್ತರು ಒಂದ್ ಕಡೆ ಸೇರಿದ್ರು ಅಂದ್ರೆ ಏನೋ ಜಗಳ ಬಂದ್ಬಿಡ್ತಾನೆ, ತಿರ್ಗಿ ಒಬ್ರಿಗೊಬ್ರು ಮಕ ನೋಡ್ತಾ ಇದ್ದಾಗ ಹೋಗುತ್ತೆ. ಅದಕ್ಕೋಸ್ಕರನೇ ಸೇರೋದೇ ಬೇಡ ಅನ್ನ. ಆ ಕಾಲ ಹಾಗಲ್ಲ, ನನ್ನ ಹತ್ರ ಲೀಸ್ಟ್ ಇದೆ, ಸುಮಾರು ಎಲ್ಲ ಮಠತ್ರಯಗಳ ಪಂಡಿತರ ಲೀಸ್ಟನ್ನು ಒಂದಿನ ಕೂತ್ಕೊಂಡು ಯಾರ್ಯಾರಿದ್ದು ಪ್ರಸನ್ನತೀರ್ಥರ ಕಾಲಕ್ಕೆ ಅಂತ ಸುಮ್ಮನೆ ಸಾಹಿತ್ಯ ನೋಡೋ ಕಾಲಕ್ಕೆ ನನಗೆ ತೋರಿಟ್ಟು ಹಾಕ್ಕೊಂಡೆ. ನನ್ನ ಕಿವಿ ಮೇಲೆ ಬಿದ್ದಿದ್ದು ಮೈಸೂರು ಅಗ್ರಹಾರಗಳನ್ನು ನಾನು ನೋಡಿದ್ದು, ಅಥವಾ ಬೇರೆ ಬೇರೆ ಮಠಗಳಲ್ಲಿ ಪ್ರಸಿದ್ಧಿ ಇದ್ದವ್ರದ್ದು ಅಂತ ಸುಮಾರು 500 ಮೇಲೆ ಹೊಟ್ಟಿತ್ತು. ಅಂಥವರು ಒಂದಲ್ಲ ಒಂದು ರೀತಿಯಲ್ಲಿ ಪ್ರಸನ್ನತೀರ್ಥರ ಸಂಪರ್ಕ ಇಟ್ಟುಕೊಂಡಿದ್ದರು. ಅನ್ಬೇಕಾದ್ರೆ ಆಗಿನ ಪಾಠ ಪ್ರವಚನಗಳಲ್ಲಿ ಇಂಥ ವಿದ್ವಾಂಸರ ಎದೆಗೆ ಮಾಡಬೇಕಾದ್ರೆ ಆ ಪೀಠಾಧಿಪತಿಗಳು ಹೋಗಿ ಯಾದಗಾರಿಕೆ ಸುಮ್ಮ ಸುಮ್ಮನೆ ಅಲ್ಲ. ಆದ್ದರಿಂದ ಒಂದು ಗೀತೋಪನ್ಯಾಸ ಆಗಲಿ ಅಥವಾ ಯಾವುದೇ ಒಂದು ಸಾಹಿತ್ಯ ಮಾತಾಡಲಿ, ಸುಮ್ಮ ಸುಮ್ಮನೆ ಏನೋ ಹಾಡ್ಕೊಟ್ಬಿಟ್ಟು ಏನೋ ಹೇಳ್ಬೋ ನಮ್ಮ ಭಕ್ತಿ ತೋರಿಸ್ಬಿಟ್ಟು ಗೋಪಾಲಕೃಷ್ಣನ ಸಮರ್ಪಣೆ ಮಾಡಿಬಿಟ್ಟು ಅಂತ ಇಟ್ಬಿಟ್ರು ಒಪ್ಪ ಕಾಲ ಅಲ್ಲ ಅದು. ಅರ್ಥ ಏನು, ವಿದ್ವಾಂಸರ ಮಧ್ಯದಲ್ಲಿ ಆ ದೇವರ ನಾಮಗಳ ಅರ್ಥ ವಿವರಣೆ ಎಂಬತಕ್ಕಂಥದ್ದು ನಡೆದಿರತಕ್ಕಂಥ ವಿಶೇಷ ನಮ್ಮ ಪ್ರಸನ್ನತೀರ್ಥ ಸಾಹಿತ್ಯದ ವಿಶೇಷ. ಇದನ್ನು ಮೊದಲು ತಿಳ್ಕೊಳ್ಳಿ. ಬೇರೆ ಇವತ್ತಿನ ಸಾಹಿತ್ಯಗಳು ಹಾಗೆ ನಮ್ಮಿಂದ ರಚಿಸಲ್ಪಟ್ಟಿರ್ತಕ್ಕಂಥದ್ದು ವಿದ್ವಾಂಸರ ಮಂಡಳಿಗಳಲ್ಲಿ ಅವು ಪ್ರವೃತ್ತಿ ವಿಮರ್ಶೆ ಎಂಬತಕ್ಕಂಥದ್ದು ನಡೆಯದ ಸಾಹಿತ್ಯ. ನಾವು ಬರ್ಕೋತೇವೆ, ನಾವು ಮಾಡ್ಕೋತೇವೆ, ಪ್ರಿಂಟ್ ಮಾಡ್ಕೊಂಡ್ಬಿಡ್ತೇವೆ. ಏ ಅವನು ದೇವ್ರ ಭಕ್ತಿ ಟ್ವೀಟ್ ಮಾಡಿದ್ದೀನಿ, ನಿಮಗೆ ಶುಕ್ಲ ಅಂತ ಹೆಸರು ಇಟ್ಕೊಂಡಿದ್ದೀನಿ, ಅಂಕಿತ ತಗೊಂಡಿದ್ದೀನಿ ಅಂದ್ಬಿಟ್ಟು ಅದ ಕಡೆ ಇಟ್ಬಿಡ್ತೀವಿ ವಾಪಸ್. ನಾನು ಹೇಳ್ಕೋಬೇಕು ಅಂತಿಲ್ಲ, ಅವ್ರಿಗೆ ಯಾರು ಶಿಷ್ಯರಿದ್ರೆ ಅವ್ರು ಹೇಳ್ಕೊಂಡ್ಬಿಡ್ತಾರೆ. ಆದರೆ ಪ್ರಸನ್ನತೀರ್ಥರ ಕಾಲ ಅಂತದಲ್ಲ, ಒಂದು ಸಾಹಿತ್ಯ ರಚನೆ ಆಯಿತು ಅಂತ ಹೇಳಿದ್ರೆ ಆ ಸಾಹಿತ್ಯ ಅದು ಪ್ರವಚನದಲ್ಲಿ ಬರಬೇಕು, ವಿದ್ವಾಂಸರ ಎದುರಿಗೆ ಬರಬೇಕು. ಯಾಕೆ ಈ ಪದವನ್ನು ಪ್ರಯೋಗ ಮಾಡಿದ್ದೀರಿ ಅಂತ ವಿದ್ವಾಂಸರು ಕೇಳಬೇಕು, ಅದರ ಮಹತ್ವವನ್ನು ಶ್ರೀಗಳವರು ಹೇಳಬೇಕು. ಹೀಗೆ ಜಾಲಾಡಿ ಅದು ವಿಮರ್ಶೆಗೊಂಡಿರ್ತಕ್ಕಂಥ ಸಾಹಿತ್ಯ ನಮ್ಮ ಪ್ರಸನ್ನತೀರ್ಥ ಸಾಹಿತ್ಯ ಎಂಬತಕ್ಕಂಥ. ಆದ್ದರಿಂದ ಗುರುಗಳ ಅನುಗ್ರಹವನ್ನು ತಾವು ಬಯಸ್ತಾ ಕೋರುವೆ ಗುರು ವಿದ್ಯಾ ವಾರಿ ಭೀತಿ ತರ್ಥ. ಮೊದಲನೇ ಪದದ ಸ್ವಾರಸ್ಯ ನೋಡಿ, ಕೋರುವೆ ಗುರು ವಿದ್ಯಾ, ಗುರುವಿನಿಂದ ಬರುವಂಥ ವಿದ್ಯೆಯನ್ನು ಕೋರ್ತೇನೆ ಪ್ರಾರ್ಥನೆ ಮಾಡ್ತೇನೆ ಅಂತತ್ವ. ಆದರೆ ಟೂ ಇನ್ ಒನ್ ಮಾಡಬೇಕು ಶಬ್ದ ನಲ್ಲೇನೆ, ಕೋರುವೆ ಗುರು ವಿದ್ಯಾ ವಾರಿಧಿ ತೀರ್ಥರ. ವಾರಿಧಿ ತೀರ್ಥರು ಅನ್ನೋದವರ ಹೆಸರು, ವಿದ್ಯಾವಾರಧಿಗಳು ಅಂತ. ವಿದ್ಯಾವಾರಿಧಿ ಅಂತಲೇ ಹೆಸರಾಗಬೇಕು. ಕೋರ್ತಾ ಇದ್ದೀನಲ್ಲ ನಾವು ಯಾವುದೋ ವಿದ್ಯೆ, ಅದು ಯಾವ ವಿದ್ಯೆ ಅಂದರೆ ಗುರುವಿದ್ಯೆ ಅಂತ ಅರ್ಥ ಆಗುತ್ತೆ. ಗುರುಗಳನ್ನು ಸ್ತೋತ್ರ ಮಾಡಲಾಗದೇ ಇರಬೇಕು. ಗುರುವಿದ್ಯೆ ಎಂಥದ್ದು ಅಂದರೆ ಸಾಕ್ಷಾತ್ ಶ್ರೀಮದಾಚಾರ್ಯರಿಂದ ಬಂದಿರತಕ್ಕಂಥ ವಿದ್ಯೆ ಅಂತ. ಅದು ತಾನೇ ಸೀತಿದು. ಈ ಪ್ರವೃತ್ತಿಯ ಪ್ರವಚನಗಳ ಪ್ರವೃತ್ತಿಯ ಮಠಗಳಿವೆಯಲ್ಲ, ಇವು ಎಲ್ಲಿಂದ ಬಂದಿದೆ ಅಂದರೆ ಆನಂದ ತೀರ್ಥದಿಂದ ಬಂದಿರತಕ್ಕಂಥ ಪರಂಪರೆ ಅಲ್ವಾ. ಅನ್ನ ಗುರುವಿದ್ಯೆ ಎಲ್ಲಿಂದ ಬಂತು ನನಗೆ ಅಂತ ಕೇಳಿದ್ರೆ ರಾಜೇಂದ್ರ ತೀರ್ಥರ ಪೂರ್ವಾದಿ ಮಠ ಅಂತ ಅರ್ಥ ಇತ್ತು. ನೋಡಿ ಮೊದಲನೇ ಶಬ್ದದಲ್ಲೇ ಆಳವನ್ನು ತೋರಿಸ್ತಕ್ಕಂಥವರಾಗ್ತಾರೆ, ನೋಡಿದವ್ರಿಗೆ ಏನು ಗೊತ್ತಾಗ್ತದೆ. ರಾಜೇಂದ್ರ ತೀರ್ಥ ಪೂರ್ವಾದಿ ಮಠದ ಗುರುವಿದ್ಯೆ ಅಂದ್ರೆ ನಂಗೆ ಬಂದಿರತಕ್ಕಂಥ ಗುರುವಿದ್ಯೆಯ ಪರಂಪರೆ ಯಾರು ಅಂದರೆ ನನ್ನ ಗುರುಗಳು ಎಲ್ಲಿ ಕೂತಿದ್ದಾರೆ ಅಂದರೆ ರಾಜೇಂದ್ರ ತೀರ್ಥರ ಪೂರ್ವಾದಿ ಮಠ. ರಾಜೇಂದ್ರ ತೀರ್ಥರ ಪೂರ್ವಾದಿ ಮಠ ಅಂದರೆ ಏನರ್ಥ ಅಂತ ಕೇಳಿದ್ರೆ ಅಷ್ಟು ಸ್ಟೋರಿ ನೋಡೋಕೆ ಬಂದ್ಬಿಡ್ಬೇಕು. ಶ್ರೀಮದಾನಂದ ತೀರ್ಥರು, ಪದ್ಮನಾಭ ತೀರ್ಥರು, ಅಲ್ಲೇ ನರಹರಿ ಮಾಧವ ಅಕ್ಷೋಪ ಟೀಕಾಕೃತ್ಪಾದರು. ಟೀಕಾಕೃತ್ಪಾದರ ಕಾಲದಲ್ಲಿ 3 ತಲೆಮಾರು ಜನಾಂಗೀಯ, ಒಂದು ಅಣ್ಣ ತಮ್ಮಂದರ ವಂಶ, ಅಕ್ಕ ತಂಗಿಯರ ವಂಶ. ಟೀಕಾಕೃತ್ಪಾದರ ಅಕ್ಕನ ಮಕ್ಕಳು ಒಂದಂಶ, ಟೀಕಾಕೃತ್ಪಾದರಾದ ಮೇಲೆ ಅಕ್ಕನ ಮಗನಾಗಿರ್ತಕ್ಕಂಥ ವಿದ್ಯಾಧಿರಾಜರು ಅವರ ತಂದೆ ತಾಯಿಗಳ ಅಣ್ಣ ತಮ್ಮಂದರ ಒಂದು ವಂಶ. ಇದೆರಡು ಕೂಡ ಇಲ್ಲಿ ಗುಡ್ಗುಡ್ಡಿಯ ಕುತ್ಕೊಂಡ್ಬಿಟ್ಟಿದೆ. ಆದ್ದರಿಂದ ಟೀಕಾಕೃತ್ಪಾದರವರೇ ಯಾವುದೂ ಹೊಡೆದಿಲ್ಲ, ಶಾಖ ಪಾಕ ಅವೆಲ್ಲ ಏನಿಲ್ಲ, ಅಂದರೆ ಶಾಖವೇ ಗತಿ. ಟೀಕಾಕೃತ್ಪಾದರು ವಿದ್ಯಾಧಿರಾಜರಿಗೆ ಕೊಟ್ಟ ಮೇಲೆ ವಿದ್ಯಾಧಿರಾಜರು ಸ್ವಂತ ಚಿಕ್ಕಪ್ಪನ ಮಗನಾಗಿರ್ತಕ್ಕಂಥವರು 3 ಜನ, ರಾಜದೇವ, ಜಯದೇವ, ಪುರುಷೋತ್ತಮ ದೇವ ಅಂತ 3 ಜನ ಅಣ್ಣ ತಮ್ಮಂದರು. ಎಲ್ಲ ಗಡ್ಕತ್ತಿಯವರೇ ಟೀಕಾಕೃತ್ಪಾದರ ಪೂರ್ವಾಶ್ರಮವೇ ಇಲ್ಲ. ಅದನ್ನು ಕುಸ್ತಿ ಅಂದರೆ ಮಲ್ಲವಿದ್ಯೆ, ಕತ್ತಿ ವರ್ಷೆ ಇತ್ಯಾದಿಗಳು, ಶಾಸ್ತ್ರ, ಸಮಾನ, ಲೋಕ, ಯುದ್ಧ ನೀತಿ, ಆರ್ಥಿಕ ನೀತಿಗಳು,
ರಾಜ್ಯಪಾಲ ಕ್ರಮ ಅದು ಶೋಧನ ಭಟ್ರಿಂದಾನೇ ಮೊದಲಿದೆ. ಶೋಧನ ಭಟ್ರು ಹಾಗೆ ಇದ್ದರು, ನರಹರಿ ತೀರ್ಥರು ಪೂರ್ವಾಶ್ರಮರು ಹಾಗೆ ಇದ್ದರು, ಅಕ್ಷೋಭ್ಯ ತೀರ್ಥರು ಹಾಗೆ ಇದ್ದರು. ಅಕ್ಷೋಭ್ಯ ತೀರ್ಥ ಅಂದ್ರೆ ಯಾರು ಅಂತ ಅನ್ಕೊಂಡ್ರು ಹೇಳಿ, ಟೀಕಾಕೃತಾದರಿಗೆ ಸಾಕ್ಷಾತ್ ದೊಡ್ಡಪ್ಪ, ತಂದೆಯ ಅಣ್ಣ ಬೇರೆ ಯಾರು ಅಲ್ಲ. ಸರಿಯಾಗಿ ಸಾಹಿತ್ಯಗಳನ್ನ ಪರಂಪರೆಯನ್ನ ಚೆನ್ನಾಗಿ ಸಂಶೋಧನೆ ಮಾಡಿ ತಿಳಿದರೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಈ ಕೆಲವು ಕಥೆಗಳು ನಾವು ನಂಬಕ್ಕಾಗಲ್ಲ. ಕತ್ತಿ ತಗೊಂಡು ಹೊರಟೋಗಿದ್ದರಂತೆ ದೊಡ್ಡೋಪ್ ಅಂತ, ಕೊಂದಾ ಕೊಡ್ತೀನಿ ನೀನ ಸನ್ಯಾಸ ಕೊಟ್ಬಿಟ್ಟಿದ್ದೀನಿ ನನ್ನ ಮಗನಿಗೆ ಅಂತ. ಯಾರೋ ಅಂದ್ರೆ ಅಣ್ಣನೇ ಕತ್ತಿ ತಗೊಂಡು ಅದೇ ಹೇಳ್ಕೊಂತಾರೆ, ಕೊಂದು ಕೊಡ್ತೀನಿ ನಿನ್ನ ಅಂತ. ಇಂಥ ಕಥೆಗಳೆಲ್ಲ ನಾನಾ ಥರ ಕೆಲವು ವರ್ಣನೆಗಳು ವೈಪರೀತ್ಯಗಳು ಇದ್ದರೆ ಅದನ್ನು ಒಂದು ಕಡೆ ದೂರ ಇಡಿ. ಆದ್ದರಿಂದ ರಾಜದೇವ, ಜಯದೇವ ಮತ್ತೆ ಪುರುಷೋತ್ತಮ ದೇವ ಇದಲ್ಲ, ಈ ಮೂರು ಜನ ಸನ್ಯಾಸ ತಗೊಂಡ್ರು. ವಿದ್ಯಾದಿರಾಜರಿಂದ ರಾಜದೇವ ಸ್ವೀಕಾರ ಮಾಡಿದರು. ರಾಜದೇವ ಅನ್ನೋ ಹೆಸರು ದೇವಕ್ಕಿಂತ ಹಾಕಿದ್ರು, ತೀರ್ಥ ಅಂತ ಕೊಟ್ಟರು ಅಷ್ಟೇ. ಇನ್ನೇನು ರಾಜೇಂದ್ರ ತೀರ್ಥರ, ರಾಜದೇವ ರಾಜೇಂದ್ರ ತೀರ್ಥರು, ಜಯದೇವ ಜಯಧ್ವಜ ತೀರ್ಥರು, ಪುರುಷೋತ್ತಮ ದೇವ ಪುರುಷೋತ್ತಮ ತೀರ್ಥರು, ಒಬ್ಬರು ಜ್ಞಾಪಿಸ್ಕೊಂಬಿಡಿ ಅಂತ ಈ ಮೂರು ಮಂದಿ. ಆದ್ದರಿಂದ ವಿದ್ಯಾದಿರಾಜರು ರಾಜೇಂದ್ರ ತೀರ್ಥರಿಗೆ ಜ್ಯೇಷ್ಠಿಯತೆಗಳಿಗೆ ಆಶ್ರಮವನ್ನು ಕೊಟ್ಟರು. ರಾಜೇಂದ್ರ ತೀರ್ಥರು ಸಣ್ಣ ಸಣ್ಣ ಊರಿನಲ್ಲಿ ಕೂತು ಪ್ರವಚನ ಮಾಡ್ತಾ ಸಂಚಾರ ಮಾಡಲು ಇಷ್ಟಪಡಲಿಲ್ಲ ಅವರು. ಯಾಕೆಂದ್ರೆ ಆ ಮೂರು ಮಂದಿ ಅಂಧ ವಿದ್ವಾಂಸರು, ನೇರ ಟೀಕಾಕೃತ್ವಾದರಿಂದ ಅಧ್ಯಯನ ಮಾಡಿದವರು. ಆದ್ದರಿಂದ ಅವರು ಉತ್ತರ ದೇಶವನ್ನು ಕೊಟ್ಟು ಪ್ರಯಾಣ ಮಾಡಿಬಿಟ್ರು. ರಾಜೇಂದ್ರ ತೀರ್ಥರು ಭಯಂಕರವಾಗಿರ್ತಕ್ಕಂಥ, ಒಂದು ಮಾತು ನಿಮ್ಗೆ ಹೇಳಬೇಕಾದ್ರೆ ಎಲ್ಲೆಲ್ಲಿ ಹೊರಟೋಗುತ್ತೆ. ಇವತ್ತು ಏನು ಜ್ಞಾನ ಇದೆ ಅಂದರೆ ಅದು ರಾಜೇಂದ್ರ ತೀರ್ಥರಿಂದ ಬಂದಿತ್ತು ಅಂತ ಪ್ರತಿಯೊಬ್ಬರು ಒಪ್ಕೋಬೇಕಾಗುತ್ತೆ. ನೋಡಿ ಸಣ್ಣದ ಒಂದು ದೃಷ್ಟಾಂತ ಕೊಡ್ತೇನೆ. ಟೀಕಾಕೃತ್ವಾದ್ದರಿಂದ ರಾಜೇಂದ್ರ ತೀರ್ಥರು, ರಾಜೇಂದ್ರ ತೀರ್ಥರಲ್ಲಿ 9 ಬಾರಿ ಸುಧಾಮಂಗಳ, ನಾನಲ್ಲ ಹೇಳ್ತಿರೋದು, ವಿಭುದೇಂದ್ರರು ಹೇಳಿಕೊಂಡಿದ್ದಾರೆ ಅವರು ಗ್ರಂಥದಲ್ಲಿ. ಗ್ರಂಥದಲ್ಲಿರೋ ಶ್ಲೋಕ ಹೆಂಗೆ ಹೇಳ್ತಾ ಇರೋದು, ನಾನು ಹುಟ್ಟಿಸ್ಕೊಂಡಲ್ಲ ಹೇಳ್ತಾ ಇರೋದು, ನಾನೇ ಬರ್ಕೊಂಡ್ಬಿಡತ್ತೆ. ರಾಜೇಂದ್ರ ತೀರ್ಥರಲ್ಲಿ 9 ಸಾರಿ ವಿಭುದೇಂದ್ರ ತೀರ್ಥರು, ವಿಭುದೇಂದ್ರ ತೀರ್ಥರಲ್ಲಿ 9 ಸಾರಿ ಶ್ರೀಪಾದರಾಜರು, ಶ್ರೀಪಾದರಾಜರಲ್ಲಿ 9 ಸಾರಿ ನ್ಯಾಯಸುಧಾಮಂಗಳ ನಮ್ಮ ವ್ಯಾಸರಾಜರು ಸಾರ್ವಭೌಮರು, ಅವರಲ್ಲಿ 9 ಬಾರಿ ವಿಜೇಂದ್ರ ತೀರ್ಥರು, ಅವರಲ್ಲಿ 9 ಬಾರಿ ಪ್ರಭಾವೂರು ರಾಮಚಂದ್ರ ತೀರ್ಥರು, ಅವರಲ್ಲಿ ಮತ್ತೆ 9 ಬಾರಿ ಶ್ರೀಪತಿ ತೀರ್ಥರು, ಅವರಲ್ಲಿ 9 ಬಾರಿ ಹೀಗೆ ಹೀಗೆ ಹರಿದು ಬಂದಿರತಕ್ಕಂಥದ್ದು ಅತೀವಾದಿಕ ಪೂರ್ವಾದಿ ಮಠ ಅಂತ ಹೇಳಿ ಅಂತ. ರಾಜೇಂದ್ರ ತೀರ್ಥರು ಔತ್ತರೇಯ ಭಾಗದಲ್ಲಿ ಸಂಚಾರವನ್ನು ಮಾಡ್ತಾ ಅನೇಕ ಆಗಿನ ಕಾಲದ ಪೂರ್ವಾದಿಗಳನ್ನು ಖಂಡನೆ ಮಾಡ್ತಾ ಸತ್ಸಿದ್ಧಾಂತವನ್ನು ಸ್ಥಾಪನೆ ಎಂಬತಕ್ಕಂಥದ್ದು ಮಾಡಿದ್ರು. ಅಂತ್ಯಕಾಲದವರೆಗೆ ಬರಲಿಲ್ಲ, ಹೋಗೋ ಕಾಲಕ್ಕೆ ಹೇಳ್ಕೊಂಡೋಗಿದ್ರು. ಅದಕ್ಕೋಸ್ಕರನೇ ಮೂಲರಾಮನ ಮೂಡು ಅಂತ ಜಗಳ ಇಲ್ಲ. ಮೂಲರಾಮ ಮೂಲಗೋಪಾಲಕೃಷ್ಣ ಎರಡು ಒಂದೇ ಕಡೆ ಇದ್ದಂಥ ಪೂಜಾ ಅಲ್ವಾ, ಅದೆಲ್ಲ ಈಗ ಹೇಳುವಂಥದ್ದಲ್ಲ. ಹೊರಡೋ ಕಾಲಕ್ಕೆ ಏನು ಗುರುಗಳು ಅನುಗ್ರಹ ಮಾಡಿ ಪ್ರತಿಮ ಕೊಡ್ತಾರೋ ಅದನ್ನು ಸ್ವೀಕಾರ ಮಾಡ್ತಾರೆ ಅಷ್ಟೇ. ಅದೇ ಬೇಕು ಇದೇ ಬೇಕು ಅಂತ ಅವರು ಆಟ ಆಡಿರುವುದಾಗಿತ್ತಲ್ಲ. ಮೂಲರಾಮದೇವರಲ್ಲಿದೆಯೋ ಅದು ಮೂಲ ಮಠ ಅಂತ ಒಂದು ಅನ್ನೋದಾದರೆ ನಮ್ಗೆ ಈಗಲೇ ಕೊಟ್ಬಿಡಪ್ಪ ಅನ್ಬೇಕಾಗಿತ್ತು. ಅದರಲ್ಲಿ ಅವರು ವ್ಯಾಸಮುಷ್ಟಿಯನ್ನು ಮೂಲಗೋಪಾಲ ಕೃಷ್ಣದೇವರನ್ನು ಯಾವ ವೇದವ್ಯಾಸ ದೇವರು ಶ್ರೀಮಠಾಚಾರ್ಯರಿಗೆ ಕೊಟ್ಟಿದ್ರು ಅಂತ ಪ್ರತಿಮೆಯನ್ನು ಅವರು ಕೊಟ್ಟು ಕಳಿಸಿದ್ರು. ಅದನ್ನು ತಗೊಂಡು ಅವರು ಹೊರಟರು ಅಷ್ಟೇ. ಬರೋಷ್ಟೊತ್ತಿಗೆ ವಿದ್ಯಾಧಿರಾಜರು ಬೇರೂರಿಗೆ ಆಶ್ರಮ ಕೊಟ್ಟಿದ್ರು. ಬೇರೆಯವರು ಅಂದರೆ ಯಾರೂ ಅಲ್ಲ, ರಾಜೇಂದ್ರ ತೀರ್ಥರ ಪೂರ್ವಾಶ್ರಮದ ಸ್ವಂತ ತಮ್ಮನೇ ಕವೀಂದ್ರ ತೀರ್ಥ. ಎಲ್ಲ ಅಲ್ಲಲ್ಲೇ ಅಲ್ಲಲ್ಲೇ ಇಲ್ಲ, ಬೇರೆ ಬೇರೆ ಎಲ್ಲ ಹೋಗಿಲ್ಲ ಆ ಕಾಲದಲ್ಲಿ. ಅವರಿಗೆ ಆಶ್ರಮ ಕೊಟ್ಟರು. ಅದು ಕವೀಂದ್ರ ತೀರ್ಥರ ಪರಂಪರೆ ಎಂಬತಕ್ಕಂಥ ಅದು ಬಂತು. ಮುಂದೆ ಅಲ್ಲಿ ತಿಳಿದ ಮತ್ತೆ ಎರಡಾಯಿತು ಅನ್ನೋದು ಇತಿಹಾಸ ನೋಡ್ತಾ ಇದ್ದೆ. ಇಲ್ಲಿ ಕೋರುವೆ ಗುರು ವಿದ್ಯಾ, ನಾನು ಕೂತಿರ್ತಕ್ಕಂತಹ ಈ ಪರಂಪರೆ ಗುರು ವಿದ್ಯೆ ಎಲ್ಲಿಗೆ ಸೇರಿತ್ತು ಅಂದರೆ ಪೂರ್ವಾದೀಯ ಮಠ ಅಂದ್ರೆ ರಾಜೇಂದ್ರ ತೀರ್ಥರು, ಜಯಧ್ವಜ ತೀರ್ಥರು, ಪುರುಷೋತ್ತಮ ತೀರ್ಥರು, ಬ್ರಹ್ಮಣ್ಯ ತೀರ್ಥರು, ವ್ಯಾಸರಾಜ ಗುರು ಸಾರ್ವಭೌಮರು, ಶ್ರೀನಿವಾಸ ತೀರ್ಥರು, ರಾಮತೀರ್ಥರು, ಹೀಗೆ ಹರಡು ಬಂದಿರತಕ್ಕಂತ ನಮ್ಮ ಗುರುಗಳು ಕೂತಿರ್ತಕ್ಕಂಥದ್ದು ಪರಂಪರೆ. ಕೋರುವೆ ಗುರು ವಿದ್ಯಾ ವಾರಿಧಿ ತೀರ್ಥರ, ವಾರಿಧಿ ತೀರ್ಥರು ಅಂತ ಅವರ ಹೆಸರು. ಅವ್ರನ್ನ ಭೂರಿ ದಯವ ಸತತ, ಹೆಚ್ಚಾದಂತ ಭೂರಿ ದಯ, ಗುರುವಿನ ದಯ. ಗುರು ಯದ್ದದ್ಯಾ ಸುಪ್ರಸನ್ನ ಕೀತಿ, ಸುಮ್ಮನೆ ಏನೋ ಪಾಠ ಹೇಳ್ಬಿಡೋದು, ಅವನು ಹೊಡ್ಕೋತಾ ಇದ್ದಾನೆ, ಕುತ್ತಿಗೆ ಮೇಲೆ ಕೂತಿದ್ದಾನೆ, ಪ್ರಾಣ ತಿಂತಾ ಇದ್ದಾನೆ, ನೀವೇ ಹೇಳಬೇಕು ಅಂತ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಆಚಾರ್ಯ ಅಂತ ಹೇಳೋದಲ್ಲ. ಗುರುಹು ಯದ್ದದ್ಯಾ ಸುಪ್ರಸನ್ನ ಕೀತಿ, ಒಳ್ಳೆ ಮನಸ್ಸಿನಿಂದ ಉಪದೇಶವನ್ನು ಮಾಡಿ ಅವರ ಉತ್ತಮತೆಯನ್ನು
ಪ್ರತಿನಿತ್ಯದಲ್ಲಿ ಇವರು ಚಿಂತನೆ ಮಾಡ್ತಾ ಇರಬೇಕು. ಇದು ನಮ್ಮ ಮಧ್ಯಮತದ ವೈಶಿಷ್ಟ್ಯತೆ. ಗಂಡ ಹೆಂಡತಿ, ತಂದೆ ಮಗ, ಗುರು ಶಿಷ್ಯ, ಇವರ ಸಂಬಂಧ ಹೇಗಿರುತ್ತೆ ಅಂದ್ರೆ ಅವರ ಯೋಗಕ್ಷೇಮವನ್ನು ಇವರು ಚಿಂತನೆ ಮಾಡ್ತಾ ಇರ್ತಾರೆ. ಇವರು ಚಿಂತನೆ ಮಾಡಿದ್ರೆ ಅವ್ರದ್ದು ಅಭ್ಯುದಯ, ಇವರು ಚಿಂತನೆ ಮಾಡಿ ಹೋದ್ರೆ ಅವರು ತಳಕ್ಕೆ ಹೋಗ್ತಾರೆ. ಅದನ್ನ ನಮ್ಮ ವಿದ್ಯಾ ರತ್ನಾಕರ ತೀರ್ಥರು ಇವರ ಅವತಾರದ ಕಾಲದಲ್ಲಿ ದೇವರನ್ನ ಪ್ರಾರ್ಥನೆ ಮಾಡುವಾಗ ಈ ಸೂಕ್ಷ್ಮವನ್ನು ತೋರಿಸ್ತಾರೆ. ಮಕ್ಕಳೆಲ್ಲ ಆಶ್ರಮ ತಗೊಳ್ತಾ ಇದ್ದಾರೆ, ವಂಶ ನಿಂತು ಹೋಗುತ್ತೆ, ಆದ್ದರಿಂದ ಪುತ್ರ ಸಂತಾನ ಬೇಕು, ಕುಲದೇವರಲ್ಲಿ ಸೇವೆ ಮಾಡಬೇಕು, ಚತುಶಾಸ್ತ್ರ ಪಂಡಿತರು ಪಾರಾಯಣ ಮಾಡ್ಬೋದಿತ್ತಲ್ಲ, ಪಾರಾಯಣವೂ ಮಾಡ್ತಾರೆ, ಪ್ರವಚನವೂ ಮಾಡ್ತಾರೆ, ಮತ್ತು ಇನ್ನೇನು ಮಾಡಬೇಕು ಅಂದರೆ ಏನು ಜನ್ಮಾಂತರದ ಪಾಪ ಮಾಡಿದೆಯೋ ಈ ದೇಹ ಅದನ್ನು ನಿಮಗೆ ಸಮರ್ಪಣೆ ಮಾಡ್ತೇನೆ ಅಂತೇಳಿ ಈ ದೇಹಕ್ಕೆ ವ್ರತರೂಪದಿಂದ ಹಿಂಸೆಯನ್ನು ಕೊಡ್ತಾರೆ. ಹಿಂಸೆ ಅನ್ನೋದು ದುಃಖ ಆಗುತ್ತೆ ಅಂತ ತಿಳ್ಕೋಬೇಡಿ, ವ್ರತರೂಪದಿಂದ ಭಗವಂತನಿಗೆ ಸಮರ್ಪಣೆ ಮಾಡೋದು ಅಂತ ಅರ್ಥ. ನೆನ್ನೆ ಕನ್ನಡ ಪ್ರಭಾತ ನೋಡಿ ಗೊತ್ತಾಗುತ್ತೆ, ಗೀತೆ ಹಿಂಸೆ ಗ್ರಂಥ ಅಂತ ಒಬ್ಬ ಬರೆದಿರೋದು ಪುತ್ರ ಕೊಟ್ಟಿದ್ದ, ಬಹಳ ಚೆನ್ನಾಗಿ ಬರೆದಿದ್ದ. ಅಧ್ಯಯನ ಮಾಡಿದವರು ಕೂಡ ಅಷ್ಟು ಚೆನ್ನಾಗಿ ಉತ್ತರ ಕೊಡಲ್ಲ, ಹಾಗೆ ಬರೆದಿದ್ದ. ಯಾವುದೋ ಒಂದು ಅರ್ಥದಲ್ಲಿ ಹಿಂಸೆ ಗ್ರಂಥ ಅಂತ ಬರೆದಿದ್ದಾರೆ ಒಬ್ಬರು, ಅದಕ್ಕೆ ಅರ್ಧ ಬೇರೆ ಬರೆದಿದ್ದಾನೊಬ್ಬ, ಬಹಳ ಸುಂದರವಾಗಿ ಬರೆದಿದ್ದ. ನಾವು ಗೀತಾಭಿವೃದ್ಧಿ ಓದಿರ್ಬೋದು, ಭಾಷಾ ಓದಿರ್ಬೋದು, ಪ್ರಮೇಯ ದೀಪಿಕಾ ಓದಿರ್ಬೋದು, ಸಾರ್ವಜನಿಕರಿಗೆ ಆ ಉತ್ತರ ಕೊಡೋದು ಕಷ್ಟ. ಅಂತ ಉತ್ತಮ ಲೇಖನ ನಿನ್ನೆ ಕನ್ನಡ ಪ್ರಭಾದಲ್ಲಿ ಬಂದಿದೆ, ಅದನ್ನು ನೋಡ್ಬೋದು ಎರಡನೇ ಪುಟ. ಯಾಕೆಂದ್ರೆ ನಾವೇ ಎಲ್ಲರಿಗೂ ಕೊಟ್ಬಿಡ್ತೀವಿ, ಎಲ್ಲರಿಗೆ ನಾವೇ ಬುದ್ಧಿವಂತರು ಅನ್ನೋ ಹಣ್ಣು ಯಾವತ್ತೂ ಇರಬೇಕು. ನಮ್ಮ ಸ್ವಾಮಿ ಚಿತ್ತಕ್ಕೆ ಬಂದರೆ ಕ್ರಿಮಿಯಿಂದ ರಾಜ್ಯ ಬಾಳಿಸಿದೆ ಗೋವಿಂದ ಅಂತಾರೆ ಪುರಂದರದಾಸ. ಅಂದರೆ ಯಾರಿಂದ ಯಾವ ಕಾಲಕ್ಕೆ ಏನು ಮಾಡಿಸ್ತಾನ ಸ್ವಾಮಿ, ಪ್ರತಿಯೊಬ್ಬರಲ್ಲೂ ಒಂದೊಂದು ಗುಣವನ್ನು ನೋಡ್ತಾ ಇರ್ತಾನೆ ಸ್ವಾಮಿ. ಆ ಗುಣ ಅವರ ಜನ್ಮಾಂತರದ ಪುಣ್ಯ ವಿಶೇಷದಿಂದ ಲಭ್ಯವಾಗಿರುತ್ತೆ. ಅದನ್ನೆಂದೂ ದೇವರ ಕೈ ಬಿಡೋದಿಲ್ಲ. ಓದ್ದವರನ್ನು ಮಾತ್ರ ರಕ್ಷಣೆ ಮಾಡ್ತೀನಿ, ಓದ್ದೇ ಇದ್ದವರನ್ನು ರಕ್ಷಣೆ ಮಾಡಲ್ಲ ಅಂತ ಯಾವತ್ತೂ ನಮ್ಮ ಸ್ವಾಮಿ ಹೇಳಲ್ಲ. ಅಲ್ಲಿ ಏನೋ ಒಂದು ಗುಣಾಂಶವನ್ನು ಕೊಟ್ಟಿರ್ತಾನೆ ದೃಷ್ಟಾಂತ. ಸಮಾಜದ ದ್ರೋಹ ಕಾರ್ಯ ಮಾಡಿರ್ತಕ್ಕಂಥವರನ್ನ ಸರ್ಕಾರ ಸೆರೆ ಹಿಡಿದು ಜೈಲೊಳಗೆ ಹಾಕ್ತಾರೆ. ಅದರ ಅನ್ನ ಬಟ್ಟೆ ಕೊಡ್ತಾರೆ ಇಲ್ವಾ ಅಂದ್ರೆ ಗೌರ್ಮೆಂಟ್ ಕೆಲ ವರ್ಕರ್ಗೂ ಸಂಬಳ ಕೊಡ್ತಾರೆ, ಅನ್ನ ಬಟ್ಟೆ ಕೊಟ್ಟಂಗೆ ಅರ್ಥ. ಜೈಲಲ್ಲಿ ಇರ್ತಕ್ಕಂಥ ಸಮಾಜ ಘಾತಕರಿಗೂ ಕೂಡ ಸರ್ಕಾರ ಅನ್ನ ಬಟ್ಟೆಯನ್ನು ಒದಗಿಸ್ಬೇಕಂತ ಅದ್ರ ಕರ್ತವ್ಯ ಕೊಡುತ್ತೆ. ಆದರೆ ಅದು ಮರ್ಯಾದಿನ ಅವಮಾನನ ಲೆಕ್ಕ ಹಾಕ್ಬೋದು. ಜೈಲಲ್ಲಿ ಸುಖವಾಗಿ ದುಡಿಯೋಂಗಿಲ್ಲ, ಏನಿಲ್ಲ, ಇರ್ಬೋದು, ಊಟ ಬಟ್ಟೆ ಎಲ್ಲ ಕೊಡ್ತಾರೆ, ಆರಾಮಾಗಿದ್ದೀನಿ ಅಂತ ಯಾರು ಹೇಳಿದ್ರೆ ನಾಚಿಕೆಟ್ಟು ಅಂತ ಅರ್ಥ. ಅಂದರೆ ಸರ್ಕಾರ ಸಮಾಜ ದ್ರೋಹಿಗೂ ಅನ್ನ ಹಾಕುತ್ತೆ, ಸಮಾಜೋದ್ಧಾರಕನಿಗೂ ಅನ್ನ ಕೊಡುತ್ತೆ ಅಲ್ವಾ. ಹಾಗೆ ನಮ್ಮ ಸ್ವಾಮಿ ಭಗವದ್ಭಕ್ತರಿಗೂ ಅನುಗ್ರಹ ಮಾಡ್ತಾನೆ, ಭಗವದ್ ವಿರೋಧಿಗಳಿಗೂ ಕೂಡ ಅನುಗ್ರಹ ಮಾಡ್ತಕ್ಕಂಥವನು ಅವರವರಿಗೆ ಉಚಿತವಾಗಿ ಅವನಿದೆ. ಭಕ್ತಿ ಮಾಡಿದರೆ ವಿಶೇಷವಾದ ಸ್ಥಾನಮಾನಗಳನ್ನು ಕೊಡ್ತಾನೆ, ಭಕ್ತಿಯಿಂದ ದ್ವೇಷಾದಿಗಳನ್ನು ಮಾಡಿದವರಿಗೆ ಅವರವರಿಷ್ಟಪಟ್ಟಂತಹ ಸ್ಥಾನಮಾನಗಳನ್ನು ಅವರಿಗೂ ಕೊಡ್ತಕ್ಕಂಥವನ. ಎಲ್ಲರಿಗೂ ಸಾಧನೆ ಮಾಡಿಸೋ ಭಗವಂತನೇ. ಆದ್ದರಿಂದನೇ ಲೋಕೆ ವೇದೇಶು ತದನುಕೂಲತಾಚರಣಂ ತದ್ಯೋದೇಶು ಉದಾಸೀನತ ಅಂತ ಪ್ರಹ್ಲಾದರಾಜರಿಗೆ ಗರ್ಭದಲ್ಲಿದ್ದಾಗ ನಾರದರು ಉಪದೇಶ ಬರತಕ್ಕಂಥದ್ದನ್ನು ಮಾಡ್ತಾರೆ. ಯಾರ ತಂಡೆಗೂ ಹೋಗಬೇಡ, ದ್ವೇಷಾಸೀನ ಮಾಡಬೇಡ, ನಿಮಗೆ ಬೇಕಿದ್ದ ಯಾವ ಭಗವಂತನ ವಿಷಯ ವಿಶೇಷವನ್ನು ಸರಿಯಾಗಿ ತಿಳ್ಕೊಂಡಿದ್ದಾರೆ ಅವರ ಸಹವಾಸವನ್ನು ಮಾಡು. ಅದಾಗಲಿಲ್ಲ ಅಂತಂದ್ರೆ ದ್ವೇಷ ಮಾಡಕ್ಕೆ ಹೋಗೋಣ, ಒಂದು ಪದ ಹಾಕಿದ್ದಾರೆ ಉದಾಸೀನತ, ಅವರ ಬಗ್ಗೆ ಉದಾಸೀನವನ್ನು ಮಾಡಿಬಿಡು, ಅಷ್ಟೇ ನಿಮ್ಮನ್ನ ಬೈಯದಿಯಕ್ಕೆ ಹೊಡೆಯಕ್ಕೆ ಹೋಗಬೇಡ ಅಂತ ಹಾಗೆ ಹೇಳ್ತಾ ಇದ್ದಾರೆ. ಆಗ ಈ ದೇಹವನ್ನು ಹಿಂಸೆಗೊಳಪಡಿಸಿದ್ರು. ಹೇಗೆ ಹಿಂಸೆಗೊಳಪಡಿಸಿದ್ರು ಅಂದರೆ ಮರಳು ಕಾದಿತ್ತಂತೆ. ಈಗೆಲ್ಲ ಸ್ವಲ್ಪ ಮಾಡಿಕೆಯವಾಗಿದೆ ಪುಡಿ, ಏನು ಬಿಸಿಲಿದೆ ಅನ್ನೋದು ಹೋದವ್ರಿಗೆ ಗೊತ್ತು ನಾಮಕಲ್ಲಲ್ಲಿ. ಅದ್ರ ಎದುರಿಗೆ ದೊಡ್ಡ ಪ್ರಾಣದೇವರು ನರಸಿಂಹದೇವರ ಎದುರಿಗೆ ಭಯಂಕರ ಸಿಂಹ ರೂಪನಾದ ಶ್ರೀಹರೇ ನಾಮ ಗಿರೀಶ ನೃಸಿಂಹ ರೂಪನಾದ ಶ್ರೀಹರೇ ಪುರಂದರದಾಸರು ವರ್ಣನೆ ಮಾಡತಕ್ಕಂಥ ಅವರಾಗುತ್ತಾರೆ. ಅಂತ ನರಸಿಂಹದೇವರ ಎದುರಿಗೆ ಕಾದು ಮರಳು ಅದರ ಮೇಲೆ ಭಾಷ್ಯವನ್ನು ಪಾರಾಯಣ ಮಾಡ್ತಾ ಹೊರಳಾಡ್ತಾ ಈ ಉದರದ ದೋಷ ಏನಾದರೂ ಇದ್ದರೆ, ಜನ್ಮಾಂತರದ ನನ್ನ ಪಾಪಗಳೇನಾದ್ರು ಇದ್ದರೆ, ಒಳ್ಳೆಯ ಮಕ್ಕಳಿಗೆ ಬಾಧಕವಾಗುವಂಥ ಯಾವುದಾದ್ರೂ ದುಷ್ಟಕರ್ಮಗಳು ನನ್ನಿಂದ ನಡೆದಿದ್ದರೆ ಅವನ್ನು ಪರಿಹಾರ ಮಾಡಿ ಸತ್ಪುತ್ರರನ್ನು ನನಗೆ ಕರುಣಿಸು ಅಂತ ಸೇವೆ ಮಾಡಬಾರ್ದು. ಯಾರಾದ್ರು ಮಾಡೋಕ್ಕಾಗುತ್ತೆ ಈಗ ಇಷ್ಟು ಇದ್ರೆ ಆಗಲಿ, ಆ ದೇವರು ಕೊಡಬೇಕು ಅಂತಿದ್ರೆ ಕೊಡಲಿ. ಏನೋ ನನ್ನ ಕೈಲಾದ ಪಂಚಾಮೃತ ಅದು ಇದು ಕನಕಾಭಿಷೇಕ ಎಲ್ಲ ಮಾಡಿಸಿದ್ದೀನಿ,
ಅವನು ಕೊಡದೇ ಹೋದ್ರೆ ಅವನಿಗೆ ಹೆಂಡತಿ ನಾವೇನ್ ಮಾಡಕ್ಕಾಗುತ್ತೆ? ಆಗ್ಲಿ ಬಿಡಿ, ಅಷ್ಟು ಅಷ್ಟು ಧೈರ್ಯವನ್ನು ಮಾಡ್ಕೊಂಡ್ವಿ. ಆ ಧೈರ್ಯ ಅವ್ರಿಗೆ ಯಾಕೆ ಬರಲಿಲ್ಲ ಅಂದ್ರೆ, ಗಂಡು ಮಕ್ಕಳ ಅವಶ್ಯಕತೆ ಏನು ಅನ್ನೋದು ಅವ್ರಿಗೆ ಗೊತ್ತಿತ್ತು. ನನ್ನ ಪರಂಪರೆ ಇದೆಯಲ್ಲ, ವಂಶ ಇದೆಯಲ್ಲ, ಅಪುತ್ರ ಗತಿರ ನಾಸ್ತಿ ಅನ್ನೋದು ಈಗಿನ ಕಾಲದಂತೆ ಆದ್ರೆ ಏನು ಆಗದೆ ಇದ್ರೆ ಏನು ಅನ್ನೋ ಅರ್ಥ ಅಲ್ಲ. ಅದಕ್ಕೆ ಅದು ಅರ್ಥವಾಗೋರಿಗೆ ಅರ್ಥವಾಗುತ್ತೆ ಭಗವದ್ ಅಜ್ಞಾನ. ಆದ್ರೂ ಒಂದು ಮಗು ಆಗಬೇಕು, ಆದ್ರೂ ಹೊರಳಾಡೋರಂತೆ ಹೊರಳಾಡೋ ಕಾಲದಲ್ಲಿ ಒಂದು ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ, ಕೇಳಿ ಎಷ್ಟು ಚೆನ್ನಾಗಿದೆ. ಗೋಪಾಲ ಪಾಲಿಸೋ ನಿನ್ನ ಪಾದ ಸೇವಕನೆಂದು ನಿಭಾವಿಸ, ಗೋಪಾಲ ಪಾಲಿಸೋ. ಹೇ ಗೋಪಾಲ, ನನ್ನ ಪಾಲನೆ ಮಾಡು. ಯಾಕೆ ಅಂದ್ರೆ ನಿನ್ನ ಪಾದ ಸೇವಕ ಅಂತ ಸ್ವೀಕಾರ ಮಾಡು. ಅವನು ಸ್ವೀಕಾರ ಮಾಡಿದರೆ ನಾವು ಪಾದ ಸೇವಕರಾಗೋದು. ಅವನು ಬೇಕಿದೆ ಅಂದ್ರೆ ಸ್ವರಮಣ, ನಿತ್ಯ ತೃಪ್ತ, ಪೂರ್ಣಕಾಮ, ಅಪ್ರಾಕೃತ ಸ್ವರೂಪಿ, ನಮ್ಮಿಂದ ಅವನಿಗಾಗ್ಬೇಕಂತ ಹೇಳು. ನೀನೇನಾರ ಮಾಡ್ಕೊಡಯ್ಯ, ನಂಗೇನು ಪ್ರಯೋಜನ ಇಲ್ಲ. ಲೋಕದಲ್ಲಿ ಒಬ್ರಿಗೊಬ್ರಿಗೆ ಪ್ರಯೋಜನ ಆಗಬೇಕಾದ್ರೆ ಏನಾದ್ರು ಒಂದು ಪ್ರಾಫಿಟಬಲ್ ಇರಬೇಕು ಸ್ಟೇಟ್. ಅದಕ್ಕೆ ಒಬ್ರೊಬ್ರು ಮಾತಾಡ್ತೀವಿ, ಇದು ಮಾಡಿದ್ರೆ ಅದೇನು ಮಾಡ್ತಿ, ಅದು ಮಾಡಿದ್ರೆ ಇದೇನು ಮಾಡ್ತಿ, ಯಾರಿಗೋ ಹೆಲ್ಪ್ ಮಾಡಿದ್ದು ಅವನು ಅಷ್ಟೇ ಹೆಲ್ಪ್ ಮಾಡಿದ್ದ, ನಾವು ಇಷ್ಟಾದ್ರೂ ಮಾಡಬೇಕು, ಅವ್ನು ಕೇಳದೇ ಇದ್ರು ಮಾಡಬೇಕು ಅಂತ ನಾವು ವ್ಯಾಪಾರದ ಥರ ಮಾಡ್ತೇವೆ. ಭಗವಂತ ಪೂರ್ಣಕಾಮನಾಗಿರೋ ಕಾಲಕ್ಕೆ ನಮ್ಮ ಸೇವಾ ತಗೊಂಡು ಅವನೇನು ಮಾಡ್ತಾನೆ? ಆದ್ದರಿಂದ ನಾನು ನಿನ್ನ ಪಾದ ಸೇವಕ, ನಾ ಕೇಳಿದ್ದು ಕೊಡು, ಇಷ್ಟು ಕಷ್ಟಪಟ್ಟು ಸೇವೆ ಮಾಡ್ತಾ ಇದ್ದೀನಿ ಅಂತ ಅದರ ತಾತ್ಪರ್ಯ ಅರ್ಥ ಅಲ್ಲ. ಆದರೆ ಏನು ಅಂದರೆ, ನೀನು ನನ್ನನ್ನು ಭಕ್ತಿ ನಮೇ ಭಕ್ತ ಪ್ರಣಿಷ್ಯತಿ ಅಂದರೆ, ಸ್ವಾಮಿ ಭಕ್ತರು ಹಾಳಾಗಲ್ಲ ಅಂದರೆ ನೀ ಭಕ್ತ ಅನ್ಕೊಳಕ್ಕೆ ಹೋಗೋಣ, ಭಕ್ತತ್ವೇನ ಭಗವಂತ ಸ್ವೀಕಾರ ಮಾಡಬೇಕು ಅಂತ. ಹಾಗೆ ನಿನ್ನನ್ನು ಪಾದ ಸೇವಕ ಅಂತ ನನ್ನನ್ನು ಸ್ವೀಕಾರ ಮಾಡು. ಯದಿ ಇಚ್ಛೋಸ್ತಿ ದೇಶ ಕೈ ಮುಗಿದು, ನಿನ್ನ ಇಚ್ಛೆಗೂ ಬಂದು ಸಂತೋಷ ಪಟ್ಟರೆ, ನನ್ನ ಮೇಲೆ ಅನುಗ್ರಹ ಮಾಡೋದಿದ್ರೆ ಸ್ವೀಕಾರ ಮಾಡು, ನಿನ್ನ ದಾಸಾನುದಾಸರಾಗಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಗೋಪಾಲ ಪಾಲಿಸೋ ನಿನ್ನ ಪಾದ ಸೇವಕನೆಂದು ನಿಭಾವಿಸಿ, ಗೋಪಾಲ ಪಾಲಿಸೋ. ಶೃಂಗ ಪಣಿಪಣ ಶೃಂಗದೊಳಗೆ ಚರಣಗಳ ಕುಣಿಸಿ, ಭುಜಂಗ ಮರನಿಗೆ ಭಂಗ ಪಡಿಸಿ, ಕೃಪಾಪಾಂಗದಿ ಸಲಹಿದ ಮಂಗಳ ಮೂರುತಿ ರಥಾಂಗದರ ಬಲ, ಗೋಪಾಲ ಪಾಲಿಸೋ. ಯಾರು ನೀನು? ನಂಗೆ ಯಾವ ಬಂಧು ಇಲ್ಲ, ತಂದೆ ಇಲ್ಲ, ತಾಯಿ ಇಲ್ಲ. ತ್ವಮೇವ ಮಾತಾಚ ಪಿತಾತ್ಮವೇವ ತ್ವಮೇವ ಬಂಧುಶ್ಚ ಸಖಾತ್ಮವೇವ ತ್ವಮೇವ ವಿದ್ಯಾ ದ್ರವಿಣಂತುಮೇವ ತ್ವಮೇವ ಸರ್ವಂ ನಮದೇವ ದೇವ. ಈ ಬಟ್ಟಿ ಹಿಡಿದು ನೋಡ್ಬೇಕೋ, ಆ ಬಟ್ಟಿ ಹಿಡಿದ್ರೇ ದೇವರ ಅನುಗ್ರಹ ಆಗೋದು. ಅದು ವಯಸ್ಸಿನಲ್ಲಿ ಬೇಕಾದ್ರೂ ಬರ್ಬೋದು, ವೃದ್ಧಾಪ್ಯದಲ್ಲಿ ಬೇಕಾದ್ರೂ ಬರ್ಬೋದು, ಯಾವ ಸ್ಥಿತಿಯಲ್ಲಿ ಬೇಕಾದ್ರೂ ಬರ್ಬೋದು. ಅದೇ ನಂಗನ್ ಪುಟ್ರಲ್ಲ ನೀವು ಅಂದ್ರೆ ನಮಗೆ ಬರೋರಲ್ಲ, ಬರಬಹುದು ಅಂತ ಹೇಳಿದ್ರೆ. ಪ್ರಹ್ಲಾದರಾಜರಿಗೆ ದೊಡ್ಡ ವಯಸ್ಸಾಗಿಬಿಟ್ಟಿತ್ತ, ಬಂದ್ಬಿಟ್ಟಿತ್ತಲ್ಲ ತ್ವಮೇವ ಮಾತಾಚ ಕೃಷ್ಣಗ್ರಹ ಕ್ರಿಗೀತಾತ್ಮ, ಕೃಷ್ಣ ಎಂಬುದಕ್ಕಿಂತ ಭೂತ ಪಿಶಾಚಿ ಇಟ್ಕೊಂಡ್ಬಿಡ್ತು ಅಂತ ಹೇಳ್ತಾ ಇದ್ದಾರಲ್ಲ. ಏನು ಮಾಡಿದ್ರು ದೇವರು, ಏನು ಮಾಡಿದ್ರು ದೇವರು, ಬೆಂಕಿ ಕೊಂಡ್ರೆ ಕಾಕಿದ್ರು ಅದೇ ದೇವರ ಹೆಸರು. ಸ್ವಾಮಿ ನನ್ನ ಸುಟ್ಟಕ್ಕೆ ಬೆಂಕಿಗೆ ಹಾಕ್ಬಿಡ್ತಾರೆ, ಕಾಪಾಡಪ್ಪ ಏನಿಲ್ಲ ಪ್ರಾರ್ಥನೆ. ಹಾಗಾದ್ರೆ ಬಂದಿಲ್ವಾ ಅವರೇ ಅಂತ ಕೇಳಿದ್ರೆ, ವಯಸ್ಸು ಕಾರಣವಲ್ಲ, ಪಕ್ವತಾ ಅವಸ್ಥೆ ಇರತಕ್ಕಂಥದ್ದು ಒಳಗೆ ಅದು ಜೀವಿಯ ಯೋಗ್ಯತೆಯನ್ನು ಅವಲಂಬಿಸಿರುತ್ತೆ. ದೇಹದೂ ಒಂದು ಅವಲೋಕ, ಆದರೆ ಜೀವಿಯ ಯೋಗ್ಯತೆ ಪ್ರಧಾನ ಎಂಬುದಕ್ಕಂಥದ್ದನ್ನು ತೋರಿಸ್ತಾರೆ. ಅದನ್ನು ದೇಹ ಏನು ಮಾಡಲ್ಲ. ಆದ್ರಿಂದ ಸಣ್ಣ ವಯಸ್ಸಿನಲ್ಲೇ ಕೌಮಾರಾತ್ ಆಚರೇ ಪ್ರಾಜ್ಞಾ ಧರ್ಮಾನ್ ಭಾಗವತಾನಿ ಪ್ರಹ್ಲಾದರಾದರು ದೈತ್ಯ ಬಾಲಕರುಗಳಿಗೆ ಉಪದೇಶ ಮಾಡುವ ಕಾಲಕ್ಕೆ ಸಣ್ಣ ವಯಸ್ಸಿನಲ್ಲೇ ಧರ್ಮಾಚರಣೆಗಳನ್ನು ಆಚರಣೆ ಮಾಡಬೇಕಪ್ಪ, ವಯಸ್ಸಾದ ಮೇಲೆ ಅಲ್ಲ. ಯಾಕೆಂದ್ರೆ ಅಷ್ಟೊತ್ತು ಯಾವಿಂದ್ರೆ ಯಾವ್ದು ಭೂತ ಮಾಡೋದಿರುತ್ತೋ ಗೊತ್ತಿಲ್ಲ ಅಂತ. ಸಂದೀಪ್ತ ಕೋಣ ಭವನೆ ಕೂಪಂ ಕಲತಿ ಧೂಮತಿ ಅಂತ ಬೈತಾರೆ. ಮನೆಗೆ ಬೆಂಕಿ ಬಿದ್ದು ಅಂದ್ರೆ ತಾಳ ಬಾವಿ ತಗೊಂಡ್ಬಿಡ್ತೀನಿ, ಆಗ ಹಗ್ಗ ಪಾತಾಳ ಕರಡಿ ಎಲ್ಲ ನೋಡಿಕೊಂಡು ನೀರು ಸೇರಿ ಬೆಂಕಿ ನಾರ್ಸೋಣ ಅಂದ್ರೆ ಎಷ್ಟು ಬುದ್ಧಿವಂತರಾಗ್ತಾರೋ ಅಷ್ಟು ಬುದ್ಧಿವಂತರಾಗ್ತಾರೆ. ವೃದ್ಧಾಪ್ಯದಲ್ಲಿ ನಾವು ಚಿಂತನೆ ಮಾಡ್ತೇವೆ ಎನ್ನುವರು. ಅಭ್ಯಾಸ ಇರಬೇಕು. ಅಭ್ಯಾಸೇನ ತುಕವಂತೆಯ ವೈರಾಗ್ಯೇನ ಚ ಗೃಹ್ಯತೆ. ಅಭ್ಯಾಸ ಇರಬೇಕು, ವೈರಾಗ್ಯ ಇರಬೇಕು, ಪರಂಪರೆ ಇರಬೇಕು, ಅಧಿಕಾರ ಇರಬೇಕು, ಅನುಗ್ರಹ ಇರಬೇಕು, ಎಲ್ಲದಕ್ಕಿಂತ ಹೆಚ್ಚಿಗೆ ನಿತ್ಯದಲ್ಲಿ ಪ್ರಾಕ್ಟೀಸ್ ಇರಬೇಕು.
ಆತ್ಮೇತಿ ದುಪಗಚ್ಚಂತಿ ಗ್ರಾಹ್ಯಂತಿ ಚಾವೋಂ. ಕೇಳಿದ್ದೆ ಹೇಳುತ್ತಾ, ಕೇಳಿದ್ದೆ ಕೇಳುತ್ತಾ, ಮೇಲೆ ಮನನಮ ಮಾಡುತ್ತಾ, ಅನುಭವಕ್ಕೆ ಬಾರುವ ತನಕ ಭ್ರಾಂತಿ ಬಿಡದು ದುರ್ಭಾಗ್ಯ ಪುರುಷನೇ ಅಂತ. ಹಾಗೆಯೇ ಕುಡಿತಾ ಕುಡಿತಾ ಕಾಫಿ ಹಾಗೆ ಹೋಗೋ ಕಾಲದಲ್ಲಿ ಎರಡು ಗುಟ್ಟಕ ಹಾಕಿದ್ರೆ ಪ್ರಾಣ ಹೋಗುತ್ತೋ, ಅಷ್ಟು ಅಭ್ಯಾಸ ಆಗ್ಬಿಡ್ತು. ಏನು ತೀರ್ಥ ಹಾಕಿದ್ರೆ ಪ್ರಾಣ ಹೋಗಿರಲ್ಲ ಆಚಾರ್ಯ ಅಂದರೆ, ಅಯ್ಯೋ ತೀರ್ಥ ಹಾಕಿದ್ರೆ ಹೋಗಲ್ಲ ಆಚಾರ್ಯ, ನಮ್ಮ ಯಜಮಾನರಿಗೆ ಎರಡು ಚಮಚ ಕಾಫಿ ಹಾಕಿ ಅದಕ್ಕೆ ಅವರು ಜೀವ ಇಟ್ಕೊಂಡಿದ್ದಾರೆ, ಹಾಕಿದಷ್ಟು ಪ್ರಾಣ ಹೋಯಿತು. ಎಷ್ಟೋ ಜನ ನನ್ನ ಮುಂದೆ ಹೇಳಿದ್ದಾರೆ, ತೀರ್ಥ ಹಾಕಿದ್ರೆ ಹೋಗಿ ಆಚಾರ್ಯ ಕಾಫಿ ಹಾಕಿದ್ರೆ ಇಟ್ಕೊಂಡು ಹೋಯಿತು, ಅದರಲ್ಲಿ ಎರಡು ಪುರಾಣದಲ್ಲಿ ಇದೆಯೇ ಅಂತ ಯಾರೋ ಒಬ್ಬರು ಕೇಳಿದ್ದಾರೆ. ಇಲ್ಲ ನಾನು ಪರಿಗಣ ಅಂತಿದ್ದೀನಿ, ಸಾರ ಎರಡು ಪುರಾಣ ಸಾರ ಅದರಲ್ಲಿ ಇದನ್ನು ಸೇರಿಸ್ತೀನಿ ಅಂತ ಆಯ್ತಾ. ಅಂದ್ರೇನು, ಯಾರನ್ನು ಅತಿಯಾಗಿ ಪ್ರಾಕ್ಟೀಸ್ ಮಾಡಿ ತನು ಮನವನ್ನು ಸಮರ್ಪಣೆ ಮಾಡಿಬಿಡ್ತೇವೋ ಅಂತ್ಯಕಾಲದಲ್ಲೂ ಕೂಡ ಅದಕ್ಕೇ ಎಂ ಎಂ ಭಾವಂ ಸ್ಮರಣೀಯಂ ಸಿಕ್ಕಾಕೊಂಡೇ ಸಾಯ್ತಕ್ಕಂಥವರು. ಅದಕ್ಕೆ ಶ್ರೀಮದಾಚಾರ್ಯರು ಒಂದು ಮಾತು ಹೇಳ್ತಾರೆ, ಅಂತ್ಯಕಾಲೇ ವಿಶೇಷಿತ. ಅಂತ್ಯಕಾಲದಲ್ಲಿ ಸ್ಮರಣೆ ವಿಶೇಷವಾಗಿ ಬರಬೇಕಾದ್ರೆ ಮೊದಲಿಂದ ಪ್ರಾಕ್ಟೀಸ್ ಇರ್ಬೇಕಪ್ಪ. ಪ್ರಾಕ್ಟೀಸ್ ಇಲ್ಲದೇ ಅಂತ್ಯಕಾಲದಲ್ಲಿ ಸ್ಮರಣೆ ಎಂಬತಕ್ಕಂಥದ್ದು ಹಾಗೆ ಬರುವುದಿಲ್ಲ. ಕ್ಷಣಾರ್ಧ ಮತ್ತು ವ್ಯರ್ಥವನ್ನು ನೇಯುವು, ಕ್ಷಣ ಮಾತ್ರವನ್ನು ಕೂಡ ಕಳಿಬೇಡ. ಗಂಟೆಗೆ ಒಂದು 5 ನಿಮಿಷವಾದರೂ ದೇವರ ಸ್ಮರಣೆ ಮಾಡಿದ್ರು, ಹಂಗೆ 55 ನಿಮಿಷ ಬೇರೆ ಪ್ರಪಂಚ ಮಾಡಿದ್ರು ಕೂಡ, 5 ನಿಮಿಷ ಭಕ್ತಿಯಿಂದ ಮಾಡಿದ್ರು ಕೂಡ, ಆ 55 ನಿಮಿಷದ ಪ್ರಯೋಜನವನ್ನು ಈ 5 ನಿಮಿಷದ ಭಗವತ್ ಸಂಬಂಧ ಎಂಬತಕ್ಕಂಥದ್ದು ಫಲವನ್ನು ಕೊಡ್ತಕ್ಕಂಥದ್ದಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಶ್ರೀಮದಾಚಾರ್ಯರು ನಮಗೆ ಕೊಡ್ತಾ ಇದ್ದಾರಲ್ಲ. ಹಾಗೆ ಬಂದು ಬಳಗ ನೀನೆಂದು ತಿಳಿಯುತ್ತ ಮತ್ತೊಂದನೆಣಿಸದೆ ಇಂದಿರಾ ರಮಣನೆ ಎಂದೆಂದಿಗೂ ಸಲ ಎಂದು ನ ಬೇಡುವೆ ಮಂದರೋದ್ಧಾರ ಮುಚುಕುಂದ ವರದ ಸಿರಿ ಗೋಪಾಲ ಪಾಲಿಸೋ ನಿನ್ನ ಪಾದ ಸೇವಕನೆಂದು ನೀ ಭಾವಿಸಿ ಗೋಪಾಲ ಪಾಲಿಸೋ. ಬಂದು ಬಳಗ ನನಗಪ್ಪ ಅಮ್ಮ ಯಾರು ಇಲ್ಲಪ್ಪ, ಎಲ್ಲ ನೀನೇ ಮುಚುಕುಂದ ಮಲಗಿದ್ದ ಗುಹೆ ಒಳಗೆ ನಿನ್ನನ್ನು ಪ್ರಾರ್ಥನೆ ಮಾಡಿದ್ನ, ನಿದ್ದೆ ಮಾಡ್ತಿರುವಾಗ ಬರ್ತೀನಿ ಅಂತ ಹೇಳಿದ್ನ, ಪುಷ್ಕಾಕೊಂಡಿದ್ದಕ್ಕೆ ಎಬ್ಬಿಸ್ದವ್ರು ಯಾರು, ಒದ್ದೋರು ಯಾರು, ಶಾಪ ಯಾರೋ ಭಸ್ಮ ಫಲ ಹೊಂದದು ಯಾರು ನೋಡಿದ್ರೆ ಹೆಂಗಾಗಿದೆ. ಮುಚುಕುಂದ ವರದ ಅಂತಲ್ಲಿ ಸ್ತೋತ್ರ ಮಾಡಿದರು. ಯಾಕೆ ಮಾಡಿದ್ರು ಮುಚುಕುಂದ ವರದ ಅಂದರೆ, ಅವನೇನು ಪ್ರಾರ್ಥನೆ ಮಾಡಿರಲಿಲ್ಲ ಅಂದರೆ ನಿದ್ದೆ ಹೊಳಿತಿದ್ದ, ಅದರ ಅನುಗ್ರಹ ಮಾಡಬೇಕು ಅಂತ ನಿನ್ನ ಚಿತ್ತಕ್ಕೆ ಬಂದರೆ ಹೇಗೆ ಕಾರ್ಯಕಾಲದ ಸಂಬಂಧ ತಗೊಂಡ್ಬಿಟ್ಟಿದ್ರು, ಕಾರ್ಯ ನಿನ್ನ ಅಂಟಿಸ್ಕೊಂಡು ಹೋಗ್ಬೇಕು, ಅವನು ಬರಬೇಕು, ಅವನು ನಿನ್ನ ಎಬ್ಬಿಸ್ಬೇಕು, ಎದ್ರೆ ಮೃತ್ಯು ಅಂತಿರಬೇಕು ಅಂದರೆ ಎಷ್ಟು ವ್ಯವಸ್ಥೆ ಮಾಡಿಬಿಟ್ಟಿದ್ದಾನೆ ಸ್ವಾಮಿ, ಮಾಡೋದೆಲ್ಲ ಅವನು ಮುಂದ ಇದ್ದಾನೆ. ಆದ್ದರಿಂದ ಮಂದರೋದ್ಧಾರ ಮುಚುಕುಂದಾವರದ ಗೋಪಾಲ ಅಂತ ಹೇಳಿ ತಮ್ಮ ಪಶ್ಚಾತ್ತಾಪವನ್ನು ಪ್ರಾರ್ಥನೆಯನ್ನು ತೋರಿಸ್ತಾ ಇದ್ದಾರೆ. ಕಾಮ ಜನಕ ನಿನ್ನ ನಾಮ ಗಿರಿಸಿರಿ ನೋಡಿ, ಕಾಮ ಜನಕನ್ನ ನಾಮ ಗಿರಿಸಿರಿ ಸ್ವಾಮಿ ನೃಸಿಂಹನೆ ಕಾಮಿತ ಕೊಡುವಂತ ಕಾಮಧೇನು ಚಿಂತಾಮಣಿಯನು ನಯ ಯೋಗಕ್ಷೇಮವು ನಿನ್ನ ದಯ ಸೋಮ ಕುಲಾದಿ ಗೋಪಾಲ ಪಾಲಿಸೋ. ಅವಳಿಗೆ ಹೇಳ್ತಾ ಇರುವಾಗ ಆರ್ತತೆ ಎಂಬತಕ್ಕಂಥದ್ದು ಇಂದ್ರಿಯ ಮುಖಾಂತರ ಬರಬೇಕಲ್ಲ, ಬರೀ ಬಾಯಿಂದ ಬಂದಿರ್ತದೆ, ಸಕಲೇಂದ್ರಿಯಗಳ ಪುಲಕಿತವಾಗ್ತದೆ, ಸಕಲೇಂದ್ರಿಯಗಳ ಒಗ್ಗಟ್ಟಿನಿಂದ ಬರಬೇಕದು. ಕಣ್ಣೊಂದು ಹೇಳುತ್ತೆ, ಕಿವೊಂದು ಹೇಳುತ್ತೆ, ನಾಲಿಗೆಯೊಂದು ಹೇಳುತ್ತೆ. ಏನು ಅವ್ರು ನಿಮ್ಮ ಊಟ ಕರೆದ್ರಂತೆ, ಕರೆದ ಬಾ ಪಿಂಡ ತಿನ್ಕೊಂಡು ಹೋಗುವಂತ ಹೋಗಿ ಆಗುತ್ತೆ ಅಂತಲ್ವೇ, ಕರೆದಿದ್ದಾನ ಕರೆದಿದ್ದಾನೆ ಅಲ್ಲ, ಆಧಾರವಿಲ್ಲದ ಅಮೃತ ಅನ್ನಬೇಕೆ, ಕರೆಯೋನು ಕರೆಯಬೇಕೆ ವಿನಃ ಯಾವನ್ ಮಾತು ಹೇಳ್ಬಿಡುತ್ತೆ. ಆ ಕಡೆ ಬಂದ್ರೆ ಬರಲಿ ಬಿಟ್ಟು ಬಿಡಲಿ ಹೇಳಿ ಹೇಳಿದ್ದಿಲ್ಲ ಅಂತ ಅನ್ನಿಸ್ಕೋಬಾರ್ದು ಅಂತ ನಾವು ವ್ಯವಹಾರ ಮಾಡ್ಕೊಳ್ಳೋದು. ಶ್ರೀನಿವಾಸ ಕಲ್ಯಾಣದಲ್ಲಿ ಸ್ವಾಮಿ ಹಂಗೆ ತೋರಿಸ್ಕೊಡ್ತಾರೆ. ನಾರದ್ರೆ ಕೇಳಿದ್ರಂತೆ ತಿಮ್ಮಪ್ಪಂಗೆ, ಏನಪ್ಪ ಜಾಗಕ್ಕೆ ಬಂದು ಸೇರ್ಕೊಂಡು ಹುಂಡಿ ಕಟ್ಕೊಂಡು ಮದುವೆ ಆಗತಕ್ಕ ಸಾಲ ತೀರಿಲ್ಲ ಅಂತ ಟಿ ವಿಯವರೆಲ್ಲ ಹುಡ್ಕೋತಾ ಇದ್ದಾರೆ, ಅದೆಷ್ಟು ಸಾಲ ಮಾಡಿದ್ದ, ಏನು ವರ್ಷಕ್ಕೆ ಟಿ ಟಿ ಡಿ ಅವ್ರು ಸಾಲ ಮಾಡಿ ತೀರಿಸ್ತಾ ಇದ್ದಾರ, ತಿಮ್ಮಪ್ಪ ಸಾಲ ಮಾಡಿದ್ನ, 14 ರಾಮಲಕ್ಷ್ಮರ ಟೆಂಕಿಯವರ ಅಂದ್ರೆ ಇನ್ನೂ ತೀರೇ ಇವೆ, ಎಷ್ಟು ಬರೆದು ಭಯ ಆಗ್ತದೆ, ನೀವು ಟೋಲ್ ಗೇಟ್ಗಳಿಂದ ಹತ್ತಂತ ಆಗಿಬಿಟ್ಟಿದೆ, ಇದೇನಿದು ಅಥವಾ ಭಕ್ತರು ಕಲಿಯುರಾಮದವರೆಗೂ ಬಂದಿದ್ದೆಲ್ಲ ತೀರಿಸ್ತಾನೆ ಕೊಟ್ಟಿದ್ದೆ ಇದ್ರ ಸಂತೋಷ, ಚೆಕ್ಕ ಯಾರು ಕೊಡ್ತಾ ಇದ್ದೀರಿ, ಯಾವ ಕುಬೇರನಿಗೆ ದೇವರಂಗೂ ಕಳಿಸ್ತಾ ಇದೆಲ್ಲ ಎಲ್ಲಿ ಮಾಡ್ತಿದ್ರಿ ಅಂತ ಕೇಳಿದ್ರು. ಏನು ಉತ್ತರ ಕೊಡ್ಬೇಕು, ಚೆಕ್ ಕಳಿಸ್ತಾ ಇದ್ರಲ್ಲ ಮದುವೆ ಸಾಲ ಕುಬೇರಂಗೆ ಯಾರು ತಗೊಂಡೋಗಿ ಕೊಡ್ತಾ ಇದ್ದಾರೆ ಅಂತ, ಇದೆಲ್ಲ ಉಂಡಿಗೆ ಹೋಗಿ ಎಲ್ಲೆಲ್ಲೋ ಹೋಗ್ತಾ ಇದೆ,
ಉಪದೇಶ ನಿಮ್ಗೆ ಯಾರು ಕೊಡ್ತಾ ಇದ್ದಾರೆ ಅಂತ ಈಗಿನ ಕಾಲ ಯುಕ್ತಿಯಿಂದ ಕೇಳ್ತಾರಲ್ಲ ವೇದಾಂತ ವಿಷಯಗಳನ್ನ ಪುರಾಣದ ವಿಷಯಗಳನ್ನ ಯಾರು ಉತ್ತರ ಕೊಡೋಕ್ಕಾಗುತ್ತೆ ಅಲ್ವಾ? ಹಾಗೆ ಇಲ್ಲೂ ಕೇಳ್ತಕ್ಕಂಥ ಆಗ್ರಹ ಇರ್ತಾರೆ. ಅಂದ್ರೆ ಏನೋ ಯೋಗಕ್ಷೇಮವು ನಿನ್ನದಯ್ಯ ಸೋಮಕುಲಾಧಿಪ, ನಿನ್ನ ಚಿತ್ತಕ್ಕೆ ಬಂತು ಅಂದ್ರೆ ಎಷ್ಟೊತ್ತರಲ್ಲ ಯೋಗಕ್ಷೇಮ ಮಹಾಮ್ಯಹಂ ನೀ ತಗೊಳ್ತಕ್ಕಂಥದ್ದು. ಕಿಮ್ಮ ನಿಜ ಜನ ರಮ್ಮ ಸಲಹುವ ಪನಂಗ ಶಯನ ಪ್ರಸನ್ನ ಹೃದಯನಾಗಿ. ನೋಡಿ ಪ್ರಸನ್ನತೆ ಇತ್ತು ಅಂತ ಹೆಸರು ಅವತ್ತೇ ಇಟ್ಬಿಟ್ರು. ಇನ್ನು ಮಗು ಹುಟ್ಟೇ ಇಲ್ಲ, ನರಸಿಂಹಾಚಾರ್ಯಂತ ಹೆಸರೇ ಇಟ್ಟಿಲ್ಲ, ಮುಂದೆ ವಿದ್ಯಾ ಪ್ರಸನ್ನ ತೀರ್ಥರಾಗ್ತಾರೆ ಅನ್ನೋದು ಗೊತ್ತೇ ಇಲ್ಲ. ಸ್ವಾಮಿ ಹೇಗೆ ಬಾಯಲ್ಲಿ ಉಳಿಸ್ಬಿಟ್ಟಿದ್ದಾನೆ ಅಂದ್ರೆ ಪ್ರಸನ್ನನಾಗಿ ಇನ್ನು ಅಂಕಿತ ಇವ್ರು ಏನು ಇಟ್ಕೋತಾರೋ ಅದನ್ನು ವಿದ್ಯಾರತ್ನಾಕರರು ಇನ್ನು ಅವರು ಸ್ವಾಮಿಗಳಾಗಿಲ್ಲ, ಅವತ್ತೇ ಉಳಿಸ್ಬಿಟ್ಟಿದ್ದಾನೆ ಸ್ವಾಮಿ. ಇದು ಒಂದು ದೈವಯೋಗ ಅನ್ನೋದಷ್ಟು. ಕಿನ್ನ ನಿಜ ಜನ ರನ್ನ ಸಲಹುವ ಪನಂಗ ಶಯನ ಪ್ರಸನ್ನ ಹೃದಯನಾಗಿ ಎನ್ನ ಮನೋರಥವನ್ನು ಪೂರೈಸುವ ಅನ್ಯರು ಯಾರಯ್ಯ ಚಿನ್ಮಯ ಮೂರುತಿ ಗೋಪಾಲ ಪಾಲಿಸೋ. ನಿನ್ನ ಪಾದ ಸೇವಕ ಎಂದು ನೀ ಭಾವಿಸಿ ಗೋಪಾಲ ಪಾಲಿಸೋ. ಈ ಪ್ರಾರ್ಥನೆಗೆ ಹೋಗುಟ್ಟಿರ್ತಕ್ಕಂಥ ಲಕ್ಷ್ಮೀ ನರಸಿಂಹ ಒಂದು ಪುತ್ರರತ್ನವನ್ನು ಕೊಟ್ಟ ಅಂತ ಏನು ಪೀಠಿಕೆಯಲ್ಲಿ ಹೇಳಿದ್ವೋ ಯಾಕೆ ಮಾತಾಡ್ತಾ ಇದ್ದೇವೆ. ಆ ಮಗುವಿಗೆ ಬಾಲಪಾಠಗಳನ್ನು ಹೇಳಿ ಸ್ವಲ್ಪ ಪಾಠಗಳನ್ನು ಹೇಳಿ ಮುಂದಿನ ವ್ಯವಸ್ಥೆ ಎಂಬತಕ್ಕಂಥದನ್ನು ಮಾಡಿ ತಾವು ಸನ್ಯಾಸಾಶ್ರಮವನ್ನು ಸ್ವೀಕಾರ ಎಂಬತಕ್ಕಂಥದನ್ನು ಮಾಡಿದರು ಅಂತ ವಿದ್ಯಾರತ್ನಾಕರ ತೀರ್ಥರ ಚರಿತ್ರೆಯಲ್ಲಿ ಬರ್ತಕ್ಕಂಥದ್ದಾಗತ್ತೆ. ಆ ರೀತಿಯಾದಂತಹ ಭಗವದ ಅನುಗ್ರಹಕ್ಕೆ ಕಾರಣವಾದ ತಂದೆ ಮತ್ತು ಗುರು ಇಬ್ಬರನ್ನು ಕೂಡ ಇಲ್ಲಿ ಗುರು ಅಂತ ಕರೀತಾರೆ. ಜನ್ಮ ಕೊಟ್ಟವನನ್ನು ಕೂಡ ಗುರು ಅಂತ ಕರೆದ್ರೆ ತಪ್ಪೇ ಇಲ್ಲ. ಹೇ ಆಶ್ರಮ ತಗೊಂಡ್ಮೇಲೆ ಅವ್ರಿಗೆ ನಮಸ್ಕಾರ ಮಾಡ್ಬೇಕಲ್ಲ ಅಂದ್ರೆ ಇಲ್ಲಿ ಆಶ್ರಮಕ್ಕೆ ಅವರೇನು ಇಲ್ಲವೇ ಇಲ್ಲ, ಗುರು ಪರಮೇಶ್ಠಿ ಗುರುಗಳಾಗಿರ್ತಾರೆ. ಗುರು ಶಬ್ದದಲ್ಲಿ ಗುರು ಪರಮೇಶ್ಠಿ ಗುರು ಎಂಬತಕ್ಕಂಥ ಎರಡನ್ನೂ ಸೇರಿಸ್ತಾ ಕೋರುವೆ ಗುರು ವಿದ್ಯಾ ವಾರಿಧಿ ತೀರ್ಥರ. ಹೆಸರು ವಾರಿಧಿ, ವಿದ್ಯಾ ವಾರಿಧಿ, ಅವರಲ್ಲಿ ಎಷ್ಟು ಥರ ವಿದ್ಯೆ ಇತ್ತು ಅದಕ್ಕೆ ಅನ್ನೋ ಅನ್ವರ್ತಕ ಅಲ್ಲ. ಅರ್ಥ ಆಯ್ತಾ? ಎಷ್ಟು ವಿದ್ಯೆ ಅದರಿಂದ ಜಗತ್ತಿಗೆ ಹೋಗಬೇಕೋ ಅದನ್ನು ಭಗವಂತ ಬಿಡುಗಡೆ ಮಾಡುವವ ಎಂಬತಕ್ಕಂಥ ಅರ್ಥವನ್ನು ಇಟ್ಕೋಬೇಕು. ನಾನು 8 ವರ್ಷದ ಋಗ್ವೇದ ಓದಿದ್ದೀನಿ. ನನಗೆ ವೇದ ಧರ್ಮ ಪರಿಪಾಲನಾ ಸಭೆ ಅಂತ ಮಲ್ಲೇಶ್ವರದಲ್ಲಿದೆ, ವರ್ಷಕ್ಕೊಂದ್ಸಾರಿ ಅಲ್ಲಿ ಪರೀಕ್ಷೆ ಮಾಡ್ತಾರೆ. ಕಂಚಿ ಕಾಮಕೋಟಿ ಪೀಠಾಧಿಪತಿಗಳು ಪರೀಕ್ಷೆಯನ್ನು ತಗೋತಾರೆ. 1969 ಕಂಚಿ ಕಾಮಕೋಟಿಗೆ ಪರೀಕ್ಷೆ ಕೊಡಕ್ಕೆ ಹೋದೆ. ಆ ಕಾಲಕ್ಕೆ 2000 ರೂಪಾಯಿ ಒಂದು ಸರ್ಟಿಫಿಕೇಟು, ಒಂದು ಸನ್ಮಾನಕ್ಕೆ ಒಂದು ಕೊಟ್ಟರು ವೇದವಾರಿಧಿ ಹಾಕೊಳಕ್ಕಾಗುತ್ತೆ. ವೇದವಾರಿಧಿ ಅಂತ ಇದೆ, ಬೇಕಾದಷ್ಟು ಇದೆ ವೇದವಾರಿಧಿ. ನಮ್ಮ ಗುರುಗಳು ಹೇಳ್ತಾ ಇದ್ರು ಪ್ರವಚನ ಕೇಸರಿ ಅಂತ ನನಗೆ ವಿದ್ಯಾಮಾನ್ಯ ತೀರ್ಥರು ಕೊಟ್ಟರು. ನಮ್ಮ ಗುರುಗಳು ಹೇಳಿದೆ ಸ್ವಾಮಿ ಗುರುಗಳು ನನಗೆ ಟೈಟ್ಲ್ ಕೊಟ್ಟಿದ್ದಾರೆ ಅಂತ. ನಮ್ಮ ಗುರುಗಳು ಏನು ನಗಲೇ ಇಲ್ಲ, ಎಂಥ ಗುರು ನನ್ನ ಗುರು, ನಗೋದು ಕಷ್ಟ ಅಂದ್ರೆ ಅಲ್ಲೇನೋ ಇಟ್ಟಿದ್ದಾರೆ ಡೈನಾಮಿಟ್ ಅಂತ. ಯಾಕೆ ಸ್ವಾಮಿ ಹಿಂದೆ ಅಲ್ವೋ, ಅಲ್ಲಿ ಒಂದು ಸ್ವಲ್ಪ ತಪ್ಪು ಪ್ರಿಂಟ್ ಮಿಸ್ಟೇಕ್ ಆಗಿದೆ ಅಂದರು. ಏನು ಸ್ವಾಮಿ ಹಿಂದೆ ಪ್ರವಚನ ಕೇಸರಿ ಅಂತ ಕೊಟ್ಟಿದ್ದಾರಲ್ಲ ಸ್ವಾಮಿಗಳು, ಪ್ರವಚನ ಕೇಗೆಲ್ಲ ಕಾವತ್ತಾಕು ಸರಿ ಹೋಗುತ್ತೆ ಅಂದ್ರೆ ಪ್ರವಚನ ಕೇಸರಿ ಹಾಗೆ ಬಡಲ್ಲ. ನೀವು ಏನಾದ್ರು ಒಳಗೊಂದಿಷ್ಟು ಕುತ್ತು ಅವಲಕ್ಕಿನ ತಪ್ಪಾಯ್ತು ಸ್ವಾಮಿ, ಆಯ್ತು ಹಾಗೆ ಹಾಕೊಳಕ್ ಹೋದ್ರೆ ಅದು ಜ್ಞಾಪಕ ಬಂದ್ಬಿಡುತ್ತೆ. ಇಷ್ಟು ಸಿಂಪಲ್ ಹೇಳಿದ್ರು ನೋಡಿ, ಅದು ಗುರು ಚಾಕ್ಲೇಟ್ ಅಂದ್ರೆ ಚೆನ್ನಾಗಿದ್ಯೋ ಆದ್ರೆ ಅವರೊಂದು ಪ್ರಿಂಟ್ ಮಿಸ್ಟೇಕ್ ಆಗಿಬಿಟ್ಟಿದೆ ಅಂದ್ರೆ ಸ್ವಾಮಿ ಒಂದು ಮಾಡಿದ್ದಾರೆ ಅಂತ ಹೇಳಿಲ್ಲ, ಪ್ರಿಂಟ್ ಮಿಸ್ಟೇಕ್ ಆಗಿಬಿಟ್ಟಿದೆ ಎಂದು. ಏನದು ಅಂದ್ರೆ ಕಾವತ್ತು ಬಿಟ್ಟು ಹೋಗಿದೆ, ಅದಕ್ಕೆ ಒಂದು ಕಾವತ್ತು ಹಾಕುವ ಪ್ರವಚನಕ್ಕೆ ದೀರ್ಘ ಬೇರೆ ಇದೆ ನೋಡಿ. ಪ್ರವಚನಕ್ಕೆ ಸರಿ, ಪ್ರವಚನಕ್ಕೆ ಸರಿ, ಆದ್ರೆ ಆಗಬೇಡ ಸ್ವಲ್ಪ ಏನಾದ್ರು ಜೀವಮಾನದಲ್ಲಿ ಆಗಪ್ಪ ಒಳಭಾಗಿ ಅಮಿತರಂಗದಲ್ಲಿ ಮರಿಯ ಕಾಣದವ ಹುಟ್ಟು ಕೊರುಡದು ವಿಜಯರಾಜ. ಅಂತರಂಗದ ಕದವು ಬೇರೆ ತಿಂದು ಕಣ್ಣಿದೆ ಜಗತ್ತೆಲ್ಲ ನೋಡ್ತಾ ಇದ್ದೀನಿ ಅಂತ ವಿಜಯರಾಜ. ಪ್ರಸನ್ನ ತೀರ್ಥರ ದೇವರ ನಾಮ ಒಂದು ಲೈನ್ ತಗೊಂಡ್ರೆ ಅಪರೋಕ್ಷ ಜ್ಞಾನಿಗಳು ಅಂತ ಈ ಜಗತ್ತಲ್ಲಿ ಪುರಂದರ ವಿಜಯ ಮುಭಾಗದಾರ್ಥ ಇದ್ದರು 10 ದೇವರ ನಾಮ ಜೋಡಿಸ್ತೀನಿ ಬರ್ತಾರೆ. ಅಷ್ಟು ಕೂತಿದೆ ಗುರುಡೆ ಒಳಗಡೆ ಕಣ್ಣಿದೆ ನನಗೆ ಎಂದ್ರೆ ವಿಜಯರಾಜರು ಜಗತ್ತೆಲ್ಲ ನೋಡ್ತಾ ಇದ್ದೀನಪ್ಪ, ಆದ್ರೆ ನಿನ್ನ ಮುಂದೆ ನಿಂತ್ಕೊಂಡಿಲ್ಲ ತಿಮ್ಮಪ್ಪ, ನಾ ಏನ್ ಕೇಳ್ಕೊತಿದ್ದೀನಿ ಅಂದ್ರೆ ಅಂತರಂಗದ ಕದವು
ತೆರೆ ಇತಿ ಮುಂದು ಎಷ್ಟು ಜನ ಹರಸಿದರು. ಈ ಅಂತರಂಗದ ಕರ ತೆಗಿಬೇಕಾದ್ರೆ ಇದು ಪ್ರಾಕ್ಟೀಸ್ನ ಮಾಡುವುದಲ್ಲಪ್ಪ, ಎಷ್ಟು ಜನ ಹರಸಿದರು ಅಂದರು ಗುರುವಿನ ಗುಲಾಮನಾಗುವ ತನಕ. ನೋಡಿ ಎಲ್ಲರೂ ಅದೇ ಅರ್ಥದಲ್ಲೇ ಗುರು ಸ್ಮರಣೆಯಿಂದ ಸಕಲ ಆಪತ್ತು ಪರಿಹಾರ. ಗುರು ಸ್ಮರಣೆಯಿಂದ ಆಪತ್ ಪರಿಹಾರ, ಜ್ಞಾನ ಪ್ರಾಪ್ತಿ, ಅಪಮೃತ್ಯು ಪರಿಹಾರ ಎಲ್ಲವೂ ಗುರು ಸ್ಮರಣೆ. ಅದಕ್ಕೋಸ್ಕರ ನಮ್ಮಲ್ಲಿ ಆಪಾದ ಮಾಡಿ ಪರ್ಯಂತ ಗುರುಣಾಂ ಆಕೃತಿ ಸ್ಮರೇ ತೇನ ವಿಜ್ಞಾನ ಪ್ರಣಶ್ಯಂತಿ ಸಿದ್ಧಂತಿ ಚ ಮಹಾಪುರುಷ. ಇದೆಷ್ಟು ಅನುಭವದ ಶ್ಲೋಕ ಇರಬೇಕಂತ. ಹಾಗೆ ಇಲ್ಲಿ ಪರಂಪರೆಯನ್ನೇ ಇಟ್ಟುಕೊಂಡು ಯಾವುದು ಭೂರಿ ದಯವ, ನಿಮ್ಮ ದಯ ಎಂಬತಕ್ಕಂಥದ್ದು ಚೆನ್ನಾಗಿ ನನ್ನ ಮೇಲೆ ಇರಬೇಕು. ಯಾತಕ್ಕಾಗಿ ಕೇಳ್ಕೊತಾ ಇದ್ದೇನೆ ಅಂದ್ರೆ ಹೇಳ್ತಾರೆ, ಧೀರವರೆಣ್ಯ ಸಮೀರ ಸಮಯಗಳ ಸಾರವಾದರಿಯುವ ದಾರಿಯ ಕಾಣಲು ಕೊರುವೆ ಗುರು ವಿದ್ಯಾ ವಾರಿಧಿ ತೀರ್ಥರ ಭೂರಿ ದಯವ ಸತತ. ಯಾತಕ್ಕೋಸ್ಕರ ಕೇಳ್ತಾ ಇದ್ದೀನಿ, ಧೀರವರೆಣ್ಯ ಧೀರವರೆಣ್ಯ ಸಮೀರ ಸಮಯಗಳ. ನಾನು ಚೆನ್ನಾಗಿ ಸೀಟ್ ಮೇಲೆ ಕೂತಿದ್ದೀನಿ, ಸಂಪಾದನೆ ಮಾಡಬೇಕು, ಈ ಮಠ ಮುಂತರಬೇಕು, ಏನಾದ್ರು ಒಂದು ಲೋಕ ಮಾಡಬೇಕು, ಅದನ್ನು ಕೇಳ್ಕೊಳ್ಳಿಲ್ಲ. ಧೀರವರೆಣ್ಯ ಯಾರು? ಧೀರವರೆಣ್ಯ ಸಮೀರ ವಾಯುದೇವರು ಧೀರವರೆಣ್ಯ. ಅವರನ್ನು ಉಪಾಸನೆ ಮಾಡತಕ್ಕಂತಹ ಭಕ್ತರು ಧೀರತ್ವವನ್ನು ಹೊಂದುತ್ತಾರೆ. ಧೀರ ಅಂತ ಯಾಕೆ ಹಾಕಿದ್ದಾರೆ ಅಂದ್ರೆ ಧಿಯಾ ರಮತೇತಿ ಧೀರ, ಬುದ್ಧಿಯಿಂದ ಯಾರು ಸಂತೋಷ ಪಡ್ತಾರೋ ಅವರಿಗೆ ಧೀರ ಅಂತೆ. ಧೀರ ಅಂದ್ರೆ ಎರಡು ಬಂಡೆಕಾಯಿ ತರಕಾರಿ ಅಂಗಡಿಗೆ ಹೋಗ್ಕೊಂಡು ಕಾಲು ಕೆ ಜಿ ತೂಕ್ಸೋ ಕಾಲಿಗೆ ಎಂಟು ಬೆಂಡೆಕಾಯಿ ಕರೆಸ್ಬಿಟ್ಟ ನನ್ನ ಮಗ, ಎಂತ ಧೀರ ಅಂದ್ರೆ ಎಂಟು ಜನ್ಮ ಎತ್ತಬೇಕಾಗುತ್ತೆ ಗರ್ಭಪೂರ್ಣ ಹೇಳುತ್ತೆ. ಗೊತ್ತಾಯ್ತಾ, ಸಮಾಜದಲ್ಲಿ ನೀವು ಒಪ್ತಿರೋ ಬಿಡ್ತಿರೋ ಭಗವಂತ ಏನು ಹಾಕಿದ್ರು ನೀವು ಯಾರು ಚೇಂಜ್ ಮಾಡ್ಲಿಕ್ಕಾಗಲ್ಲ, ಎಲ್ಲರೂ ಅಲ್ಲಿಗೆ ಬರಬೇಕು. ಹಿಂದೆ ದೃಷ್ಟಾಂತ ಕೊಟ್ಟಿದ್ದೆ ಹೇಳ್ತಾ ಇದೆ, ಒಂದು ಪಕ್ಷಿಯ ಕಾಲಿಗೆ ಟೈನ್ ದಾರ ಕಟ್ಬಿಟ್ಟು ಹಾರು ಬಿಟ್ಬಿಡೋದು, ಓ ಸ್ವತಂತ್ರ ಸಿಕ್ತು ಅಂತ ಅದು ಹಾರಿಕೊಂಡು ಹೋಗುತ್ತೆ. ಆಮೇಲೆ ದಾರ ಎಳೆದ್ರೆ ಆಟೋಮೆಟಿಕ್ ಆಗಿ ನಿಮ್ಮ ಕೈ ಹತ್ರ ಹೇಗೆ ಬರುತ್ತೋ ಹಾಗೆ ನಿಮ್ಮ ಸ್ವಾಮಿ ಸ್ವತಂತ್ರ ಕೊಟ್ಟಿದ್ದಾನೆ. ಅಷ್ಟೇ ಹಾರ್ತಾ ಇದ್ದೀವಿ ಅಂದ್ರೆ ಹಾಗೆ ನಾವು ಇವತ್ತು ಸಮಾಜದಲ್ಲಿ ನಾನಾದರ ರೀತಿಯಾಗಿ ವ್ಯಾಖ್ಯಾನಗಳನ್ನು ಮಾಡ್ತಾ ದೇವರು ದೇವಭಕ್ತರುಗಳನ್ನ ವ್ಯಂಗ್ಯಾದಿಗಳಿಂದ ಚುಚ್ಚಬಹುದು, ಆದರೆ ಯಾರು ಈ ಮೆಥಡ್ ನಡೆಸಕ್ಕಾಗಲ್ಲ. ನೀರು ಕುಡ್ಕೊಂಡು ಬದುಕಬೇಕು ಅಂದ್ರೆ ನೀರು ಕುಡ್ಕೊಂಡೇ ಬದುಕಬೇಕು, ಗಾಳಿ ಉಸಿರಿನಿಂದ ಬದುಕಬೇಕು ಅಂದ್ರೆ ಸಿಲಿಂಡರ್ ಕಟ್ಕೊಂಡು ಬದುಕಕ್ಕಾಗಲ್ಲ. ಏನೋ ಎಂಟತ್ತು ದಿನ ಹಾಕ್ಬೋದು, ಅಥವಾ ಮೇಲೋದಾಗ ಆಗ್ಬೋದು, ಪರ್ವತದ ಮೇಲೋದಾಗ ಹಾಕ್ಬೋದು, ರೆಸ್ಪಿರೇಷನ್ ಮೆಥಡ್ ನಡ್ಕೊಳ್ತಾ ಎಲ್ಲ ಹೋಗ್ಬಿಡ್ತಾರೆ ಅಂದ್ರೆ ಹಾಕಿರ್ಬೋದು ಬುಸ್ ಬುಸ್ ಅಂತ. ಅಷ್ಟೇ ನಾ ಗಾಳಿಯಿಂದನೇ ಬದುಕಬೇಕು, ಅದನ್ನು ಯಾರು ಅದನ್ನು ರಚನೆ ಮಾಡಿಕೊಳ್ಳಿಕ್ಕೆ ಬರೋದಿಲ್ಲ. ಗಾಳಿಯೊಳಗೆ ಏನಿದೆ, ಆಮ್ಲಜನಕ ಇದೆ, ಜಲಜನಕ ಇದೆ, ಇಂಗಾಲ ಇದೆ, ಸಾರಜನಕ ಇದೆ ಅಂತ ಹೇಳಬಹುದು ಕಟ್ಟಿಸೋಣ ಅಲ್ವಾ. ಗಾಳಿನ ತಯಾರು ಮಾಡ್ತಿಲ್ಲ ಅಂತ ಕೇಳಿದ್ರೆ ಯಾರು ತಯಾರು ಮಾಡೋಕ್ಕಾಗಲ್ಲ. ಅಥವಾ ತಯಾರು ಮಾಡಿದ ಗಾಳಿ ಇದೆ ಬೆನ್ನಿಗೆ ಎರಡು ಸಿಲಿಂಡರ್ ಕಟ್ಕೊಂಡು ಸದ್ಯ ಮನೆಗೆ ಸಿಲಿಂಡರ್ ಸಿಕ್ಕರೆ ಸಾಕಾಗಿದೆ, ಇನ್ನು ಅದೆಲ್ಲ ಬೇರೆ ಎರಡು ಬೆನ್ನಗಾಗಿಬಿಟ್ಟಿದ್ರೆ ಅಲ್ವೇ ಎಲ್ಲ ಗೂರ್ಖಾ ಜಾತಿಗಳು ಸೇರಿ ಹಿಮವತ್ ಪರ್ವತದ ಹತ್ರನೇ ಇರ್ಬೋದು. ಎಷ್ಟು ಅನುಕೂಲ ಮಾಡಿಕೊಟ್ಟಿದೆ, ಎಲ್ಲಿ ನೋಡು ನೀರು, ಎಲ್ಲಿ ನೋಡು ಗಾಳಿ, ಎಲ್ಲಿ ನೋಡು ಸಹಜವಾದ ಆಹಾರಗಳ ಬೆಳವಣಿಗೆ. ಅವನು ಭೂಮಿಯಲ್ಲಿ ಆ ರಸವನ್ನು ಇಟ್ಟು ಆ ರಸದ ಸಂಗ್ರಹ ಹಣ್ಣಿನಲ್ಲಿ ಧಾನ್ಯದಲ್ಲಿ ಪರಮಾತ್ಮ ಮಾಡದೆ ಹೋಗಿದ್ರೆ ಯಾರು ಇಂಜೆಕ್ಷನ್ ಕೊಟ್ಟು ಸೆಲೆಕ್ಟ್ ಆಗೋ ಮಾಡ್ತಾನೆ. ಬಿತ್ತ ಹಾಕದಟ್ಟಿಗೆ ಅದು ಗಿಡ ಆಗಬೇಕು ಅಂತ ನಿಯಮ ಏನು? ಬಿತ್ತ ಹಾಕದಟ್ಟಿಗೆ ಅದು ಧಾನ್ಯ ರಾಶಿಯನ್ನು ಕೊಡಬೇಕು ಅಂತ ನಿಯಮ ಏನು? ಒಣಗೋದು ಹೋಗ್ಬೋದು ಮತ್ತೊಂದು ಆಗ. ಅಂತ ಅಪೂರ್ವತೆಯನ್ನ ಪ್ರಸನ್ನ ತೀರ್ಥರು ಮುಂದೆ ದೇವರ ನಾಮಗಳಲ್ಲಿ ಮಾತಾಡ್ತಾರೆ. ಧಾನ್ಯದ ಬಗ್ಗೆನೂ ಒಂದು ದೇವರ ನಾಮ ಕೊಡ್ತಾರೆ. ಮೊಸರು ಬೇಕ್ ಮೊಸರು ದೇಂಡಿಯ ಮೊಸರು, ಮೊಸರು ಬೇಕ್ ಮೊಸರು ಡೇಂಡಿಯ ಮೊಸರು, ಕರುಣೆ ಎಂದೆಸರು ಕೇಳಬೇಡಿ ಮೊಸರು. ಮೊಸರು ಬೇಕ್ ಮೊಸರು ದೇಂಡಿಯ ಮೊಸರು, ಹಾಲ್ ಮೇಲೆ ಹಾಡು, ಮೊಸರು ಮೇಲೆ ಹಾಡು. ಯಾಕೆ ಈ ತರ ಮಾಡಿದ್ರು? ಅವನ್ನ ಪುರಂದರದಾಸ ಮಾಡಿದ್ರು, ಅದಕ್ಕೂ ಜರು ಮಾಡಿದ್ರು. ಹಣ್ಣು ಬಂದಿದೆ ಕೊಳ್ಳಿದ್ರು ಚಿನ್ನ ಬಾಲಕೃಷ್ಣನೆಂಬೋ ಚೆನ್ನ ಬಾಳೆ ಹಣ್ಣು. ಹಣ್ಣು ಬಂದಿದೆ ಕೊಳ್ಳಿದ್ರು ಪುರಂದರದಾಸರು ಬಾಳೆಹಣ್ಣು ಮೇಲೆ ಮಾಡಿದ್ರು, ಸಕ್ಕರೆ ಮೇಲೆ ಮಾಡಿದ್ರು, ಹೆಣದ ಮೇಲೆ ಮಾಡಿದ್ರು, ಬೊಂಬದ ಮೇಲೆ ಮಾಡಿದ್ರು,
ಅಂದ್ರೆ ಜಾಲಿಯ ಮರದಂತೆ ದುರ್ಜನರು. ಜಾಲಿ ಮರ ನೋಡಿದ್ರು ಒಂದು ದೇವ್ರ ನಾಮ ಮಾಡಿದ್ರು, ಏನ್ ನೋಡಿದ್ರು ದೇವ್ರ ನಾಮಕ್ಕೊಂದು. ಅದೆಲ್ಲ ಜ್ಞಾಪಿಸ್ಕೊಂಡಾಗ ಏನ್ ನೋಡ್ತಾರೆ, ಏನ್ ಚಿಂತನೆ ಮಾಡ್ತಾರೆ, ಅವರು ಕೂಡ ಮಾಡ್ತಕ್ಕಂಥವ್ರ. ಹಾಗೆ ಧೀರ ಅಂದ್ರೆ ಬುದ್ಧಿಯಿಂದ ಸುಖ ಪಡುವವ. ಬುದ್ಧಿಯಿಂದ ಯಾರು ಸುಖ ಪಡ್ತಾರೆ ಅವ್ರಿಗೆ ಧೀರು ಅಂತ ಕರೀತಾರೆ. ಅಂಥವ್ರು ಯಾರು ಅಂದ್ರೆ ರುಜುಗಳಲ್ಲೇ, ರುಜುಗಳು ಯಾವಾಗಲೂ ಬಗಬದನ್ಯ ಕಾಮನಾಹೀನತ್ವ ರುಜುತ್ವಂ ತಸ್ಮಾತ್ ಧೀರ ಅಂತ ಶಬ್ದ ಪ್ರಯೋಗ ಮಾಡ್ತಾರೆ. ಆ ರುಜುಗಳು ಕೂತಿರೋ ಪೀಠ ಇದು, ವಾಯುದೇವರು ಕೂತಿರ್ತಕ್ಕಂಥ ಪೀಠ, ಶ್ರೀಮದ್ ಆಚಾರ್ಯನ ಹೊರಟಂತ ಪೀಠ. ಇದೆಲ್ಲ ಬುದ್ಧಿಯಿಂದ ಮನಸ್ಸಿನಿಂದ ಸುಖ ಪಡಬೇಕಿವಿನೆ, ಬೇರೆ ಸುಖವನ್ನು ಬಯಸಬಾರದು. ಆದ್ರಿಂದ ಧೀರವರೇಣ್ಯ ಸಮೀರ ಸಮಯಗಳ, ಸಮೀರನ ಸಮಯ ಶಾಸ್ತ್ರದ ಜ್ಞಾನಕ್ಕಾಗಿ ಸಾರವನ್ನರಿಯಲು ಎಲ್ಲ ಓದ್ಬಿಡ್ತೀನಿ ನಿನ್ನ ಕಲಪ, ಅದರ ಸಾರವನ್ನು ತಿಳ್ಕೊಂಡು ಉದ್ಧಾರ ಆಗೋಕ್ಕೋಸ್ಕರ ಗುರುಗಳ ಅನುಗ್ರಹವನ್ನು ಬಯಸ್ತಾ ಇದ್ದೇನೆ. ನಮ್ಮ ಗುರುಗಳನ್ನು ಮಾತು ಹೇಳ್ತಾ ಇದ್ದೆ, ಎಷ್ಟೋ ಓದಿದ್ದೀನಿ ಕಣ, ನಾನು ವ್ಯಾಕರಣ ಓದಿದ್ದೀನಿ, ತರ್ಕ ಓದಿದ್ದೀನಿ, ವೇದಾಂತ ಓದಿದ್ದೀನಿ, ಮೀಮಾಂಸ ಓದಿದ್ದೀನಿ, ಏನೋ ಸನ್ಯಾಸಿಯಾಗಿ ಜಪತಪಗಳನ್ನು ಮಾಡಿಕೊಂಡು ಏನೋ ಒಂದಿಷ್ಟು ವೈರಾಗ್ಯ ಮಾಡಿದ್ದೀನಿ. ಆದರೆ ಒಂದು ಯೋಚನೆ ಅಂದರು, ಯಾಕೆ ಸ್ವಾಮಿ ಅಂದೆ, ಯಾಕೆ ನನ್ನ ಹತ್ರ ಇರ್ತೀನೋ ಇಲ್ವೋ ಅಂತ ಅರ್ಥ ನಾ ಅಂದೆ. ಅಂದರೆ ನಾವು ಕೇಳೋದು ಅಷ್ಟೇ ತಾನೇ ಅಲ್ಲಪ್ಪ, ಸಾಯೋ ಬೆಳಗ್ಗೆ ಬೆಳಗ್ಗೆ ಯಾವ್ದಾದ್ರು ಒಂದು ಆಚಾರ ಶ್ಲೋಕ ಜ್ಞಾಪಕ ಬರುತ್ತೋ ಇಲ್ವೋ ಅಂತ ಯೋಚನೆ ಆಗಿದೆ. ಅರ್ಥಾಯ್ತಾ, ಬೇಜಾನು ಓದಿರ್ತೀವಿ, ಬರಬೇಕು ಅಂತ ಏನು ಅಂತ್ಯ ಕಾಲದಲ್ಲಿ ದೇಹದ ಕಡೆಗೆ ಹೋಗುತ್ತೋ, ಪ್ರಪಂಚದ ಕಡೆಗೆ ಹೋಗುತ್ತೋ, ಮರವೇ ಬಂದ್ಬಿಡುತ್ತೋ, ಕೊನೆಗೆ ನಮ್ಮಂಥವ್ರಿಗೆ ಕೋಮಾನೇ ಬಂದ್ಬಿಡುತ್ತೋ. ಯಾರು ಕೋಮ ಬಂದ್ಬಿಟ್ರೆ ಮುಂದೆ ಹೋಯ್ತಲ್ಲ, ಏನು ಬಂದ್ಬಿಟ್ಟು ಎಲ್ಲರೂ ಬಂದು ನಿಂತೀನಿ, ಯಾರು ಮುಂದೆ ನೋಡ್ತಾ ಇದ್ದಾರೆ, ಯಾಕೆ ನೋಡ್ತಾನೆ ಅವ್ನು ಬಾರ್ದು ನೋಡ್ತಾನೆ, ನೋಡೋಕ್ಕಾಗಿ ಕರ್ಕೊಂಡು ಹೋಗ್ತಿರೋದು. ಇದೇ ಬೆಳ್ಕೊಳ್ತಾರೆ, ಯಾರು ಇದನ್ನು ಚೇಂಜ್ ಮಾಡ್ಲಿಕ್ಕಾಗಲ್ಲ. ಇದಾಗ ಹಾಸ್ಯ ಕುಚ್ಚುವಂತಿಗಳು ಮಾಡ್ಕೋಬಹುದು, ದೇವರು ಏನು ನಿಯಮಗಳನ್ನು ಹಾಕಿದ್ದಾನೆ ಅದು ದೇವತೆಗಳು ಕೂಡ ಮೀರಕ್ಕಾಗಲ್ಲ ಅನ್ನುವಾಗ ಕಾಕತ ಮನುಷ್ಯ, ಮನುಷ್ಯರಿಗೆ ಹೇಳೋದೇನಿದೆ, ಸುಮ್ಮನೆ ಚಪ್ಪಲಕ್ಕೋಸ್ಕರ ಬಾಯಿನಲ್ಲಿ ಮಾತಾಡ್ಕೋತೇವೆ ಅಷ್ಟೇ. ಅದಕ್ಕೋಸ್ಕರ ಧೀರವರೇಣ್ಯ ಸಮೀರ ಸಮಯಗಳ, ಸಮೀರನಿಂದ ಪ್ರತಿಪಾದಿಸಲ್ಪಟ್ಟ ವಿಷ್ಣು ಸರ್ವೋತ್ತಮತ್ವಾದಿ ಪಂಚಭೇದಾತ್ಮಕವಾಗಿರ್ತಕ್ಕಂಥ ಈ ಪ್ರಪಂಚದ ವಿಷಯಗಳ ಸಂಬಂಧವನ್ನ ಸಾರವನ್ನ ತಿಳಿಯೋದಕ್ಕೋಸ್ಕರ ಪೂರ್ವೇ ಗುರುವಿದ್ಯಾ ವಾರಿ ತೀರ್ಥರ ಭೂರಿ ದಯವ ಸತತ. ಆಯ್ತು, ಎರಡು ಸ್ಟ್ಯಾಂಡ್ ಓದ್ಬಿಡ್ತೀನಿ. ಕೃಷ್ಣ ವ್ಯಾಸರಾಜ ಗುರು ದಾಸರೆಂದೇ ನೀತಿ ಶ್ರೀಶ ಕೃಷ್ಣನ ಪೋಷಿಸಲು ಸಾತಿರ ವಿಧದಲ್ಲಿ ಸಲ್ಲಿಸಿದ್ದೇನೆ ಗಣ ಬಾಸುರ ಕೀರ್ತಿ ಪಡೆದ ಯತೀವರದ ಕೋರುವೆ ಗುರು ವಿದ್ಯಾ ವಾರಿಧಿ ತೀರ್ಥರ. ವ್ಯಾಸರಾಜ ಗುರು ದಾಸರೆಂದೆನಿಸಿ ಪರಂಪರೆಯಲ್ಲಿ ವ್ಯಾಸರಾಗಿ ಬಂದಿದ್ದಾರೆ. ಶ್ರೀಶ ಶ್ರೀ ಕೃಷ್ಣನ ತೋಷಿಸಲು, ಮೂಲ ಗೋಪಾಲ ಕೃಷ್ಣನನ್ನ ಸಂತೋಷ ಪಡಿಸೋದಕ್ಕೋಸ್ಕರ ಸಾಸಿರ ವಿಧದಲ್ಲಿ ಸಲ್ಲಿಸಿ ಸೇವೆಗಳ, ಪಂಚತ್ರೆ ಮಾಡಿದ್ರು, ಮಂಟಪ ಮಾಡಿದ್ರು, ತೊಟ್ಲು ಮಾಡಿದ್ರು, ಅಂದ್ರೆ ಹಾಗೆ ಅನೇಕ ವಿಧದಿಂದ ಜ್ಞಾನ ಕಾರ್ಯ ಮಾಡಿದ್ರು, ಅನುದಾನ ಮಾಡಿದ್ರು, ಇಲ್ಲಿ ಏನೇನೋ ಇರುತ್ತಲ್ಲ ಎಲ್ಲ ಸೇವೆಗಳನ್ನು ಮಾಡಿ ಬಾಸುರ ಕೀರ್ತಿ ಪಡೆದ ಯತಿವರರ. ಅಂದದ ನವೆ ಮಾಡಿ ಮಂದಿರಗಳಲ್ಲಿ ನಂದಕುಮಾರನ ಉಳ್ಳಿರಿಸಿ, ಅಂದದ ನವಮಣಿ ನವರತ್ನದ ಮಂಟಪವನ್ನು ಮಾಡಿ ಅದರೊಳಗೆ ರುಕ್ಮಿಣಿ ಸಂಧಿ ಮಹಾಮ ಸಮೇತನಾಗಿರ್ತಕ್ಕಂಥ ಮೂಲ ಗೋಪಾಲಕೃಷ್ಣನನ್ನ ಕೂಡಿಸ್ತಕ್ಕಂಥವರಾಗಿ ಚಂದದಿ ದಿನ ದಿನ ಪೂಜೆಯ ಗೈದು ಆನಂದ ಸಾಗರದಲ್ಲಿ ಮಿಂಡ ಎತ್ತಿ ಬರಲ್ಲ. ಮಂಟಪ ಮಾಡಿಸ್ಬೇಕು, ಅಲ್ಲಿ ಇಡಬೇಕು, ನೋಡಿದ್ರು ಜಪ ಮಾಡು ಕೂತು ಅಷ್ಟೇ. ಅಂದ್ರೆ ಆ ರೀತಿಯಾದಂಥ ಆನಂದ ಸಾಗರವನ್ನು ತಾವೇ ಮಾಡಿಸಿ ಮಂಟಪದಲ್ಲಿ ಇಟ್ಟು ಚಿಂತನೆಯ ಜ್ಞಾನ ಚಿಂತನೆ ಬರತಕ್ಕಂಥದ್ದನ್ನು ಮಾಡಿ, ಈ ಮಂಟಪನೇ ದೊಡ್ಡದು ಅಂತ ಅರ್ಥವಲ್ಲ, ಅದರೊಳಗೆ ಜ್ಞಾನ ಮಂಟಪವನ್ನು ಚಿಂತನೆ ಮಾಡಬೇಕು. ಯಾವುದು ಜ್ಞಾನ ಮಂಟಪ? ನಮ್ಮ ಜಗನ್ನಾಥ ದಾಸರು ಹೇಳ್ತಾರೆ, ನೆರೆ ನಂಬಿ ಇದೆ ಮಾತ್ ಹೃದಯ ಮಂಟಪ ತೊಳು ಪರಿಶೋಭಿಸುತ್ತೀರೋ ಪಾಂಡುರಂಗ. ಇದೇ ಮಂಟಪ, ಆ ಮಂಟಪನೂ ಬೇಕು, ಈ ಮಂಟಪನೂ ಬೇಕು, ಆ ಮಂಟಪದೊಳಗೆ ಈ ಮಂಟಪ ಇರಬೇಕಲ್ವಾ? ಆದ್ರಿಂದನೇ ಅವರು ಜ್ಞಾನ ಮಂಟಪದಿಂದ ಪೂಜೆ ಮಾಡ್ತಕ್ಕಂಥ ಅವರಾದ ಯತಿ ಬರಲ್ಲ. ಗಮನ ಮಹಿಮ ಸುಖ ಚಿನ್ಮಯ ರೂಪ ಪ್ರಸನ್ನ ಕೃಷ್ಣಗೆ ಪರುಷದಲ್ಲಿ ಚಿನ್ಮಯವಾದ ತೊಟ್ಟಿದ ಸೇವೆಯ ಮಾಡಿ ಅನ್ಯರಿಗಲ್ಲದ ಪುಣ್ಯ ಪಡೆದವರ ಸೋರ್ವೇ ಗುರುವಿದ್ಯ. ಇದು ಮೊದಲನೇ ದೇವರ ನಾಮ ಅವರು ಗುರುಗಳ ಮೇಲೆ ಮಾಡಿ ಪುಣ್ಯ.
ಇಂಥ ಗುರುಗಳ ಅನುಗ್ರಹವಾದ ಮೇಲೆ ಪ್ರಫುಲ್ಲತೆಯ ಆ ಸಾಹಿತ್ಯದ ಪಕ್ವತಾವಸ್ಥೆ ಎಂಬತಕ್ಕಂಥದ್ದು ಗುರುಗಳ ಅನುಗ್ರಹದಿಂದ ಬರುತ್ತಾದ್ದರಿಂದ ಮುಂದೆ ಅಂತಹ ಪರಂಪರೆಯಲ್ಲಿ ಪ್ರಸಿದ್ಧರಾಗಿರ್ತಕ್ಕಂಥ ನಮ್ಮ ಶ್ರೇಷ್ಠಮಿಕಾರಾಯನ ಸ್ತೋತ್ರ ಮಾಡ್ತಾರೆ. ಎರಡು ದೇವರ ನಾಮಗಳಲ್ಲಿ ಶ್ರೇಷ್ಠಮಿಕಾರಾಯನ ಸ್ತೋತ್ರ ಮಾಡಿ ರಾಘವೇಂದ್ರ ಸ್ವಾಮಿಗಳನ್ನು ಸ್ತೋತ್ರ ಮಾಡ್ತಾರೆ, ವ್ಯಾಸರಾಜರನ್ನು ಸ್ತೋತ್ರ ಮಾಡ್ತಾರೆ, ಟೀಕಾಕೃತ್ಪಾದರನ್ನು ಸ್ತೋತ್ರ ಮಾಡ್ತಾರೆ, ರುದ್ರದೇವರನ್ನು ಸ್ತೋತ್ರ ಮಾಡ್ತಾರೆ, ಸರಸ್ವತಿ ಮುಖ್ಯ ಪ್ರಾಣಿ. ಅಲ್ಲಿಗೆ ನಾಳೆ ನಾಡಿದ್ದು ನಿಲ್ಲಿಸ್ಕೊಂಡ್ಬಿಟ್ರೆ ಮುಖ್ಯ ಪ್ರಾಣದೇವರು ಪರಮಾತ್ಮ ಮನ ಬಾಲ್ಯಲೀಲಾ ವಿಲಾಸಗಳು ಅದ್ಭುತವಾದ ಅವರ ಅನುಭವ ಸಾಹಿತ್ಯ ಅಂತಕ್ಕಂಥದ್ದನ್ನು ಮುಂದೆ ನೋಡೋಣ ಎಂಬುದಿಗೆ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೀನಿ. ಶ್ರೀಕೃಷ್ಣ ಅದೇ ಮಾಫ್ ಮಾಡಕ್ಕೆ ನಂಗೆ ಸುಮ್ಮನೆ ತೊಂಬಂದ ಬಂದೆ ಒಂದು ನಿಮಿಷ ಇರು. ಯಾರು ಮುಟ್ಟೊಂದು ತಲೆಬಿಡ್ತಾರೆ ಗುಡ್ ಬೈ ಅಂತ ಹೆಂಗೆ ಬರುತ್ತೆ ನನಗೆ ಭಯ ಅಂದ್ರೆ ಭಯ. ಅವಳೆ ಅಲ್ಲಿ ಬರಲಿ ಸುಕನ್ಯಾ ಅವರು ಏನು ಗೊತ್ತಾ ಒಂದು ನಿಮಿಷದಲ್ಲಿ ಏ ಗುಡ್ ಬೈ ಅಂತ ಬರತ್ತಪ್ಪ ಸುಮ್ಮನೆ ತಗೊಂಬಾರ್ದಂತಾನೆ. ಏನದು ಐಪಾಡು ಏನಕ್ಕೆ ಅದನ್ನು ತಗೊಂಬಂದಿದ್ದೀರಾ? ಮಗಂದು ನಂದಲ್ಲಪ್ಪ. ಇಲ್ಲ ನೀವೇನಕ್ಕೆ ತಂದಿದ್ದೀರಾ? ನಾನೇ ಅತ್ತಲ್ಲಿ ಅವನು ಇಟ್ಬಿಟ್ಟು ಹೋಗಿದ್ದಾನೆ ನಿಮ್ಮ ಹತ್ರ ಇಟ್ಬಿಟ್ಟು ಅದನ್ನ. ಹಾಂ ತಗೊಂಬಾ ಅಂದ ಬರೋವಾಗ ಗುಡ್ ಬೈ ಅಂತ ಬರುತ್ತೆ. ನಾನು ಹೇಳ್ಕೊಡೋ ಅಂದೆ ಒದ್ದಾಡ್ತಾನೆ ನನಗೆ. ನಂಗೆ ಹೇಳ್ಕೊಟ್ರೆ ಎರಡು ಸತಿ ಒಂದು ಮೂರು ಸತಿ ಹೇಳ್ಕೊಟ್ರೆ ಕಲಿತೀನಿ. ಒಂದ್ಸತಿ ಹೇಳ್ಕೊಡೋಕೆ ಅಳ್ತಾನೆ. ಓ ಏನು ಹೆಚ್ಚು ಕಮ್ಮಿ ಏನು ಓ ಅಂತ ಬೈತಾನೆ. ಐಪಾಡ್ ಆಫ್ ಮಾಡ್ಕೋದಲ್ಲ ಗುಡ್ ಬೈ ಅಂತ ಬರುತ್ತೆ. ಬಿಟ್ಬಿಟ್ಟು ಒತ್ತಬೇಕು ಏನೋ ಗೊತ್ತಾಗ